तोन्मयात् इतरपश्चार्थेषु विघ्नस्वरात् तेने ब्रह्मभृदाय आदिकवये मुष्यन्ति यं सूरयः तेजो वारे मृदां यथा विनिमयो यत्रत्र सर्गो मृषा दाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेयः नियति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्विषशत्रात्मकस्य विष्णोर्वस्ता समस्ताः सकलगुणविधिः सर्वदोषव्यपेताः पूर्णानन्दो व्ययो यो गुरुरपि परमः चिन्तये तमहं तम् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः नमस्ते प्राणेश प्रणतविभवायावनिमगाः नमस्वामिन् रामप्रियतम हनुमन् गुरुगुणा नमस्तुभ्यं भीमप्रबलतम कृष्णेष्टभगवन् नमः श्रीमन्मध्वा प्रदिश सुदृशन्नो जेदय तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनाः इष्टदान् कष्टहर्प्रेम्णाः विद्यामान्यान् मुनीन् नमः श्रीगुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थम् उदीरयेत् यं प्रव्रजन्तमनुपेतमपेतकृत्यं दीपायनो विरहकातर आजुहाव पुत्रेति तन्मयतया परवोऽपि नेदुः तं सर्वभूतहृदयं मुनिमामतोऽस्मि आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सर्वगुरुभ्यो नमः ಭಗವಂತ ಭೂಮಿಗೆ ಅವತರಿಸಿ ಬರ್ತಾನೆ ಯಾರತ್ರ ಕೇಳಿದ್ರು ನಮಗೋಸ್ಕರ ದೇವರು ಬಂದ ಅಂತ ಹೇಳ್ತಾರೆ ಭೂಮಿದೇವಿ ಹತ್ರ ಕೇಳಿದರೆ ನನಗೋಸ್ಕರ ದೇವರು ಬಂದದ್ದು ನಾನು ಹೋಗಿ ಗೋರೂಪದಿಂದ ಅಪ್ಲಿಕೇಶನ್ ಕೊಟ್ಟದ್ದಕ್ಕೆ ದೇವರು ಬಂದದ್ದು ಅಂತ ಹೇಳ್ತಾನೆ ದೇವತೆಗಳ ಹತ್ರ ಕೇಳಿದರೆ ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ ಅನ್ನ ಆಹಾರ ನೀರು ಎಲ್ಲ ತೆರೆದು ಸಮಾಧಿಯಿಂದ ಕೂತದ್ದಕ್ಕೆ ದೇವರು ಒಲಿದು ಬಂದ ಅಂತ ಕಂಸನ ಹತ್ರ ಕೇಳಿದರೆ ದುರ್ಯೋಧನ ಹತ್ರ ಕೇಳಿದರೆ ನಮಗೋಸ್ಕರ ದೇವರು ಬಂದ ಅಂತ ಹೇಳ್ತಾನೆ ಹಾಗಾಗಿ ಯಾರ ಹತ್ರ ಹೋಗಿ ಕೇಳಿದ್ರೂ ಕೂಡ ನಮಗೋಸ್ಕರ 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 ಅಂತ ಹೇಳ್ತಾರೆ ದೇವರ ಹತ್ರನೇ ಹೋಗಿ ಕೇಳಿದ್ರಂತೆ ದೇವರು ನೀನು ಯಾಕೆ ಬಂದಿ ಅಂತ ಕೇಳಿದ್ರಂತೆ ದೇವರು ಹೇಳಿದ ನಾನು ಸಂಕಲ್ಪ ಮಾಡಿದ್ದಕ್ಕೆ ನಾನು ಬಂದೆ ಅಂತ ದೇವರು ಹೇಳಿದ ಅಂತ ಯಾಕೆಂತಂದ್ರೆ ಕಾಮೇನೇ ಕಾಮ ಆಗಾತ ಅಂತ ಭಗವಂತನ ಕಾಮ ಅದು ಯಾವಾಗಲೂ ಇರುದು ಅವನ ಕೆಲವು ಸಲ ನಾವು ಹೇಳಿದ್ದಾಗುತ್ತೆ ನಾನು ಹೇಳಿದ್ದಾಯಿತು ಅಂತ ನಾವು ಹೇಳ್ತೇವೆ ಯಾವಾಗಂದ್ರೆ ನಾವು ಬಯಸಿದ್ದು ಭಗವಂತ ಬಯಸಬೇಕು ಆವಾಗ ನಾನು ಬಯಸಿದ್ದು ಭಗವಂತ ಬಯಸಿದ್ದು ಒಂದಾಗುತ್ತೆ ಆಯ್ತಲ್ಲಿ ಯಾಕಾಯ್ತು ಅಂದ್ರೆ ನಾನು ಬಯಸಿದ್ದಕ್ಕೆ ನಾವು ಬಯಸಿದ್ದಕ್ಕೆ ಆದದ್ದಲ್ಲ ಭಗವಂತ ಬಯಸಿದ್ದಕ್ಕೆ ನಮಗಿದು ಇಷ್ಟ ಆಯಿತು ಅಂತ ಇದು ನಾನು ಹೇಳುವುದಲ್ಲ ಬ್ರಹ್ಮಾದಿ ದೇವತೆಗಳು ಒಪ್ಪಿಕೊಂಡು ಭಗವಂತನಿಗೆ ಇದನ್ನು ಒಪ್ಪಿಸಿದ್ದಾರೆ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿ ನಿಹಿತಂಚ ಸತ್ಯ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಬದ್ಧೆ ಅಂತ ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿದ್ದ ಭಗವಂತನ ನೀವು ಗರ್ಭಗುಡಿಯಿಂದ ತೀರ್ಮಾನ ಮಾಡಿ ಅದರ ಒಳಗೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಸೇವೆ ಉಂಡು ಸೇವೆ ಎಲ್ಲ ಮಾಡ್ತಾ ಈ ಸ್ತೋತ್ರ ಮಾಡಿದ ಘಟನೆ ಭಾಗವತದಲ್ಲಿ ಉಲ್ಲೇಖಿತವಾದ್ದು ಅವರು ಹೇಳೋದು ಏನಂದ್ರೆ ಸತ್ಯ ವ್ರತ ವ್ರತ ಅಂದ್ರೆ ನಿಮ್ಮ ಸಂಕಲ್ಪ ಅದು ಸತ್ಯ ಅಂತ ನೀನು ಸಂಕಲ್ಪ ಮಾಡಿದ್ದಿ ಭೂಮಿಗೆ ನಾನು ಬರಬೇಕು ಅಂತ ನೀನು ಸಂಕಲ್ಪ ಮಾಡಿದ್ದಿ ಹಾಗಾಗಿ ನೀನು ಭೂಮಿಗೆ ಬಂದಿದ್ದಿ ಅಂತ ಬ್ರಹ್ಮದೇವರು ಹೇಳ್ತಾರೆ ಅಷ್ಟೇ ಅಲ್ಲ ಸತ್ಯ ಅಂದ್ರೆ ಸತ್ಯಲೋಕದ ಒಡೆಯನಾದವ ನಾನು ನನಗೆ ಸತ್ಯಲೋಕದಲ್ಲಿ ಕೂಡಿಸಿ ಸತ್ಯ ಅಂತ ಅವನ ಹೆಸರು ಕೊಟ್ಟಿದ್ದೀನಿ
ನಂದು ಏನು ಆಸೆ ಇತ್ತು ಅದನ್ನೆಲ್ಲ ನೀನು ಮೃತ ಅದನ್ನು ಜಾರಿಗೆ ತಂದವ ನೀನು. ಅಂದರೆ ಬ್ರಹ್ಮದೇವರು ಮೂಲಕ ಭಗವಂತ ಎಲ್ಲವನ್ನೂ ಕೂಡ ಮಾಡಿಸಿದ ಅಂತ. ಬ್ರಹ್ಮಾದಿ ದೇವತೆಗಳು ಮಾಡಿರತಕ್ಕಂತಹ ಸ್ತೋತ್ರ ಇದು. ದೇವಕಿಯ ಗರ್ಭದಲ್ಲಿ ಭಗವಂತ ಬಂದು ಸನ್ನಿಹಿತನಾದ. ದೇವರು ಎಲ್ಲೂ ಇರ್ತಾನೆ. ನಾವು ತಮ್ಮ ನಮ್ಮ ಮನೆಯೊಳಗೆ ಕೂಡಿಸಿದರೆ ದೇವರು ಇರೋದಿಲ್ವ? ಇರದಿದ್ದರೆ ದೇವರು ಆಗ್ತಾನೆ ಅವನು? ದೇವರು ಅಂತ ಆಗ್ಬೇಕಾದ್ರೆ ಎಲ್ಲ ಕಡೆ ಇರಬೇಕು. ದೇವಕಿಯ ಗರ್ಭದಲ್ಲಿ ಇಲ್ಲ ಅಂದರೆ ಅದು ಹೇಗೆ ಸಾಧ್ಯ? ಇರ್ತಾನೆ. ನಮ್ಮ ಗರ್ಭದಲ್ಲಿಯೂ ಬರಬೇಕು ಅಂತ ಬೇರೆ ಹತ್ರ ನಾವು ಮಾಡಬೇಕಾದ ಭಿನ್ನ ಅಷ್ಟೇ. ಸತ್ಯವ್ರತ ಅಂತ ಆ ದೇವರು ಆ ದೇವಕಿಯ ಗರ್ಭದಲ್ಲಿ ಇದ್ದರೆ ಭಗವಂತ ಆ ಗರ್ಭಕ್ಕೇ ಪ್ರದಕ್ಷಿಣೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ. ಬ್ರಹ್ಮಾದಿ ದೇವತೆಗಳು ಗರ್ಭದಲ್ಲಿ ಇರುವಾಗ ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದ್ರಂತೆ, ನೀವು ಯಾಕೆ ಸುತ್ತ ಬರ್ತೀರಿ, ಯಾಕೆ ನೀವು ಪ್ರದಕ್ಷಿಣೆ ಬರ್ತೀರಿ ಅಂತ. ನಮ್ಮ ದೇವರದು ಕ್ರಮ ಏನು ಅಂದರೆ, ಎಲ್ಲಿ ಹೋಗಿ ಇರ್ತಾನೆ ಅಲ್ಲಿ ಗಟ್ಟಿಯಾಗಿ ಕೂತು ಬಿಡ್ತಾನೆ ಅಂತ. ಅಷ್ಟರಂಥ ಪ್ರತಿಷ್ಠೆಯಾಗಿ ಬಿಡ್ತದೆ ಅಂತ. ಅಲ್ಲಿ ಹೇಳೋದಿಲ್ಲ, ಮತ್ತು ಹೋಗಂದ್ರೆ ಭಾಳ ಕಷ್ಟ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ಸ್ವಾಮಿ ನಿನ್ನನ್ನು ದೇವಕಿಯ ಗರ್ಭದಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ನಾನು ತಂದದ್ದಲ್ಲ, ಗರ್ಭಗುಡಿಯಲ್ಲಿ ಇಡ್ಲಿಕ್ಕಲ್ಲ, ಊರಿಡಿಯಲ್ಲಿ ನಿನ್ನನ್ನು ಉತ್ಸವ ಮಾಡಬೇಕು, ಮರವಣಿಗೆ ಮಾಡಬೇಕು, ಅದಕ್ಕೆ ನೀನು ಅಲ್ಲಿಂದ ಯಾವಾಗ ಬರ್ತಿ ಅಂತ ದೇವರಿಗೆ ಬ್ರಹ್ಮದೇವರು ಪ್ರದಕ್ಷಿಣೆ ನಮಸ್ಕಾರ ಮಾಡಿದರಂತೆ. ಸತ್ಯವ್ರತಂ, ದೇವರು ಸತ್ಯ ಅಂದರೆ ಸತ್ಯಲೋಕದ ಅಧಿಪತಿಗಳಾದ ಬ್ರಹ್ಮದೇವರ ವ್ರತಂ, ಅವರ ವರ್ತನೆಗೆ ಅನುಗುಣವಾಗಿ ಅವರದೂ ಕೂಡ ವ್ರತಂ, ವರ್ತನಂ ಯಸ್ಯ ಅಂತ. ಸತ್ಯಸ್ಯ ವ್ರತಂ ಅನುಸೃತ್ಯ ವ್ರತಂ ಯಸ್ಯ, ಅಂದರೆ ಬ್ರಹ್ಮದೇವರ ವ್ರತಕ್ಕೆ ಅನುಗುಣವಾದ ಭಗವಂತನ ವ್ರತ. ಅಂದರೆ ಬ್ರಹ್ಮದೇವರು ಹೇಳಿದರು, ಸ್ವಾಮಿ ಬರಬೇಕು. ಈ ದೊಡ್ಡವರು ಇರ್ತಾರಲ್ಲ, ಅವರಿಗೆ ದೊಡ್ಡ ಸಮಸ್ಯೆ ಅವರಿಗೊಂದು. ಉಳಿದವರಿಗೆ ಇಳಿದಿದ್ದ ಸಮಸ್ಯೆ ನೋಡಿ, ಈಗ ಸ್ವಾಮಿಗಳು ಇರ್ತಾರೆ, ದಾರಿ ಬಿಡಿ ಅಂತ ಹೇಳ್ತಾರೆ. ಈ ಸ್ವಾಮಿಗಳಿಗೆ ಕಣ್ಗಾಣಿಸೋದಿಲ್ಲ, ದಾರಿ ಗೊತ್ತಾಗೋದಿಲ್ಲ, ಅದೇನು ವೈಭವ ಅಂತ. ಅಂದರೆ ಅವರು ಹೋದ ದಾರಿಯಲ್ಲೇ ಹೋಗ್ಬೇಕು, ಬೇರೆ ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ. ಸ್ವಾಮಿ ಇಲ್ಲಿ ಬನ್ನಿ, ಅದು ಸುತ್ತ ಸುತ್ತ ದಾರಿ ಆದರೂ ಕೂಡ ಅದೇ ದಾರಿಯಲ್ಲಿ ಹೋಗ್ಬೇಕು ಹೊರತು ನಮ್ಮ ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ. ನಮ್ಮದೇ ಅವಸ್ಥೆ ಹೀಗಿದ್ರೆ ನಮ್ಮ ದೇವರದ್ದು ನಮ್ಮ ಸ್ವಾಮಿಯ ಅವಸ್ಥೆ ಆಗಿರಬೇಕು. ಹಾಗಾಗಿ ಸ್ವಾಮಿ ಇಲ್ಲಿ ಬಾ 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 ಅಂದರೆ ಆಯ್ತು 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 ಆಯ್ತು. ಹಾಗಾಗಿ ಭಗವಂತ ಎಲ್ಲಿ ಬರ್ತಾನೆ ಎಲ್ಲಿ ಹೋಗ್ತಾನೆ ಅಂತಂದರೆ ನಮ್ಗೆ ಗೊತ್ತಿಲ್ಲ. ಪ್ರೋಗ್ರಾಮ್ ಸೆಟ್ ಮಾಡಿದವರು ಬ್ರಹ್ಮದೇವರು, ಅವ್ರ ಹತ್ರ ಹೋಗಿ ಕೇಳಿ ಅವ್ರು ಎಲ್ಲಿ ಸೆಟ್ ಮಾಡಿದ್ದಾರೆ. ಅವ್ರು ಹೇಳಿದ ದೇವಕಿಯ ಗರ್ಭದಲ್ಲಿ ನಿನಗೆ ಬಂದ್ಲೆ ಹೇಳಿದ್ರು, ಆಯಿತು ಅಂತ. ವಿ ಐ ಪಿ ಬಂದಿದೆ, ಅದಾದರೆ ಅಲ್ಲಿ ಬಂದು ನಿಂತ. ಸ್ವಾಮಿ ಸಾಕು, ಗಂಟೆ ಆಯಿತು, ಹೊರಡಬೇಕು. ಆಯಿತು ಅಂತ ಹೇಳಿದ. ಅವ್ರು ಜೈಲ್ ಸಿಂಗ್ ಅಂತ ರಾಷ್ಟ್ರಪತಿ ಹೇಳಿದ್ರು. ನಾನು ದೆಹಲಿಯಲ್ಲಿ ಚಾತುರ್ಮಾಸ್ಯ ಕೂತಾಗ ಅವರು ಬಂದಿದ್ದರು. ಬಂದು ಅವ್ರು ತುಂಬ ಮಾತಾಡಬೇಕು ಅವರಿಗೆ, ಅವ್ರು ಕೂತು ಮಾತಾಡ್ತಾ ಇದ್ರು. ಬಂದು ಎಷ್ಟು ಒಂದು ತಾಸು ಮಾತಾಡ್ತಿದ್ರು ಅವರು, ನನಗೂ ಬರೋ ಅವ್ರಿಗೂ ಬರೋ ಅಂತ ಅವ್ರು ಮಾತಾಡ್ತಾ ಇದ್ರು. ನಾನು ಕೂತ್ಕೊಂಡಿದ್ದೆ. ಕೊನೆಗೆ ಅಲ್ಲಿಯ ವ್ಯವಸ್ಥಾಪಕ ಇದ್ರಲ್ಲ, ಅವರು ಕೊಟ್ಟದ್ದು 20 ನಿಮಿಷ. ಕೊನೆಗೆ ಅವರಿಗೆ ಹೇಳಿದರು, ಗಂಟೆ ಆಯಿತು ಅಂತ. ಅಂದರೆ ಕೊನೆಗೆ ಹೊರಟ್ರವರು. ಅವರಲ್ಲಿ ನೀವು ಸ್ವಲ್ಪ ಸ್ವಾಮಿ ಹತ್ರ ಮಾತಾಡಲಿಕ್ಕಿದ್ರೆ ನಾನು ಆರಾಮ್ ಮಾತಾಡ್ತೇನೆ, ಹೊರಗೆ ಹೋದರೆ ಪ್ರಪಂಚ ಎಲ್ಲ ಇರ್ತದೆ ಅಂತ. ಗಂಟೆ ಆಯಿತು, ಗಂಟೆ ಆಯಿತು, ಹೊರಟರು. ಅವ್ರು ಕೊನೆಗೆ ಹೇಳಿದ ಮಾತು ಇಷ್ಟೇ, ನೋಡಿ ನೀವು ದೊಡ್ಡ ಜಾಗದಲ್ಲಿ ಕೂಡಿಸಿಬಿಟ್ಟಿದ್ದಾರೆ, ನಾವು ಚಿಕ್ಕವರಾಗಿ ಬಿಡ್ತಾ ಇದ್ದೇವೆ, ನಾವು ಹೇಳ್ತಾ ಇದ್ದೇವೆ ಅಂತ ಅವ್ರಿಗೆ ಮಾತು ಅವರು ಹೇಳಿದರು. ಅವರು ಅಂದರೆ ದೊಡ್ಡವರಿಗಿರ್ತಕ್ಕಂತಹ ಒಂದು ದೊಡ್ಡ ಬಂಧನ ಅಂದರೆ ಇನ್ನೊಬ್ಬರು ಹೇಳಿದಾಗೆ ಕೇಳಬೇಕು. ಅದು ಅವ್ರು ಸತ್ಯ ಸಂಕಲ್ಪರೇ, ಆದರೆ ಇನ್ನೊಬ್ಬರು ಹೇಳಿದಾಗೆ ಕೇಳಬೇಕು. ಸ್ವಾಮಿಗಳಿಗೆ ಹೇಳಿದ ಹಾಗೆಯೇ ಅವರು ಸತ್ಯ ಸಂಕಲ್ಪರು, ಸತ್ಯವ್ರತರು, ನಿಯಾಮಕರು ಎಲ್ಲ ಹೇಳ್ತಾರೆ, ಆದರೆ ಇನ್ನೊಬ್ಬರು ಹೇಳಿದಾಗೆ ಕೇಳೋದು, ಕೇಳಬೇಕು. ಅದು ಸ್ವಾಮಿಗಳಾಗೋದೇ ಇಲ್ಲ ಅವರು. ಹಾಗೆ ನಮ್ಮ ದೇವರು ಅವರು ಸತ್ಯ ಸಂಕಲ್ಪವರು, ಆದರೂ ಕೂಡ ಬ್ರಹ್ಮದೇವರು ಏನು ಹೇಳ್ತಾರೆ ಅದೊಂದು ದೇವರದ್ದು ಮರ್ಯಾದೆ, ದೇವರನ್ನು ಗೌರವ ಕೊಡುವಂಥದ್ದು. ಇನ್ನೊಬ್ಬರು ಹೇಳಿದಾಗ ಕೇಳಬೇಕು ಅಂತ. ಸತ್ಯವ್ರತಂ ಅಂತ ಅಂದರೆ ಬ್ರಹ್ಮದೇವರ ವ್ರತ. ವ್ರತ ಅಂದರೆ ಅವರ ಸಂಕಲ್ಪ, ಅದಕ್ಕೆ ಅನುಗುಣವಾದ ಸಂಕಲ್ಪ ಅದು ಭಗವಂತನದ್ದು ಅಂತ. ಸತ್ಯವ್ರತಂ ಅಂತ ಈ ಶ್ಲೋಕದಲ್ಲಿ 8 ಬಾರಿ ಸತ್ಯ 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 ಅಂತ ಈ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ದೇವರು ಅಂದರೆ 8 ಅಂದರೆ ಕೃಷ್ಣ ಅಂತ ಅರ್ಥ. ನೀವು ಲೆಕ್ಕ ಅಷ್ಟಮಿ ಎಲ್ಲ ನೀವು ಲೆಕ್ಕ ಮಾಡಿಕೊಂಡು ಬಂದರೆ ಅವತಾರ ಅದು 8ನೇದ್ದು ಎಲ್ಲ 8 8 8 8 ಎಲ್ಲ ಇದೆ. ಆ ಇಲ್ಲಿ ಶಬ್ದವೂ ಕೂಡ 8 ಇದೆ. ಅಂದರೆ ಇದು ಏನು ಹೇಳುತ್ತೆ ಅಂತಂದರೆ, ನೀವೆಲ್ಲ ಹೇಳೋದೇನು ಕೃಷ್ಣ ಅಂತ ಹೇಳಿದಕೊಂಡೇ ಅವನು ಸುಳ್ಳ 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 ಅಂತ ಹೇಳೋದು. ಕೃಷ್ಣ ಸುಳ್ಳು ಹೇಳುವವ ದೇವರು ಅಂತ ಎಲ್ಲಿವರೆಗೆ ಅಂದರೆ, ನಮ್ಮ ವ್ಯವಹಾರದಲ್ಲಿಯೇ ಇದು ರಾಮ ಲೆಕ್ಕ ಇದು ಕೃಷ್ಣ ಲೆಕ್ಕ ಅಂತ. ಎಲ್ಲಿ ಸುಳ್ಳು ಹೇಳಿದಾನೆ ಕೃಷ್ಣ? ನಿಮ್ಮ ಕಪ್ಪು ಲೆಕ್ಕ ಇಟ್ಟುವಲ್ಲಿ ಕೃಷ್ಣ ಲೆಕ್ಕ ಅಂತ ಯಾಕೆ ಹೇಳ್ತೀರಿ? ನಾವು ತಮೋ ಲೆಕ್ಕ ಅಂತ ಹೇಳಿ ಕೃಷ್ಣ ಲೆಕ್ಕ ಅಂತ ಯಾಕೆ ಹೇಳಬೇಕು? ಕೃಷ್ಣ ಎಲ್ಲಿ ಸುಳ್ಳು ಹೇಳಲಿಲ್ಲ, ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ, ಲೂಟಿ ಮಾಡಲಿಲ್ಲ. ಆದರೂ ಎಲ್ಲರೂ ಮುಂದೆಲ್ಲ ಹಾಗೆ ಹೇಳ್ತಾರೆ, ಕೃಷ್ಣ ಸುಳ್ಳು 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 ಅಂತ ಹೇಳ್ತಾರೆ. ಬ್ರಹ್ಮದೇವರು ಹೇಳಿದರು, ನಾನು ಸತ್ಯಲೋಕಕ್ಕೆ ಅಧಿಪತಿಯಾದವ, ನಾನು ಹೇಳ್ತೇನೆ ದೇವರೇ ನೀವು ಸತ್ಯ 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 ಅಂತ 8 ಬಾರಿ ಹೇಳ್ತಾನೆ ಅಂತ. ಅಂದರೆ 8 ದಿಕ್ಕಿನಲ್ಲಿ
ನಮ್ಮ ದೇವರು ನಾಲ್ಕು ಮುಖ, ಎಂಟು ದಿಕ್ಕನ್ನು ನೋಡಿ, ಎಂಟು ದಿಕ್ಕು ದಿಕ್ಕುಗಳನ್ನು ನೋಡಿ, ನಮ್ಮ ದೇವರು ಸತ್ಯ, ನಮ್ಮ ದೇವರು ಸತ್ಯ, ನಮ್ಮ ದೇವರು ಸತ್ಯ, ಸುಳ್ಳು ಹೇಳುವುದಿಲ್ಲ, ಸುಳ್ಳು ಹೇಳುವುದಿಲ್ಲ ಅಂತ ಎಂಟು ಬಾರಿ ಹೇಳ್ತಾರೆ ಅಂತ. ತಪ್ಪಿ ಹೋಗಿ ಇನ್ನು ಮುಂದೆ ಹೇಳಬೇಡಿ, ಸುಳ್ಳು ಅಂದರೆ ಕೃಷ್ಣ ಅಂತ ಹೇಳಬೇಡಿ, ಸುಳ್ಳು ಅಂದರೆ ನಾನೇ, ಸುಳ್ಳು ಕೃಷ್ಣ ಅಂತ ಹೇಳಿದ್ರೆ ನಾನೇ ಸುಳ್ಳಾಗಿ ಬಿಡ್ತೇವೆ ಅಂತ. ಸತ್ಯ ವ್ರತ ಅಂತ, ಸತ್ಯ ಸತ್ಯ ಅಂತ ಹೇಳುವಂಥದ್ದು. ಕೃಷ್ಣ ಭೂಮಿಗೆ ಬಂದ ಅಂತ ನಮಗೇನಿಸ್ತದೆ ಅಂತಂದರೆ, ದೇವರು ಅಂದರೆ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿದ್ದ, ಪಾಪ ಎಷ್ಟು ಕಷ್ಟ, ಎಷ್ಟು ದುಃಖ, ಆ ಒಳಗೆ ಕ್ರಿಮಿ ಕೀಟ ರಕ್ತ ಮಾಂಸ ಅದರ ಮಧ್ಯದಲ್ಲಿ ದೇವಕಿಯ ಗರ್ಭದಲ್ಲಿ 10 ತಿಂಗಳು, 10 ತಿಂಗಳು ದಶಮೇ ಮಾಸಿ ಅಲ್ಲಿವರೆಗೆ ವಾಸ ಮಾಡಿದ, ಎಷ್ಟು ಕಷ್ಟ ಪಾಪ ದೇವರಿಗೆ ಅಂತ ಚಿಂತನೆ ಮಾಡಿದರೆ ನಮಗೆ ಪಾಪ ಅಂತ ಹೇಳ್ತಾರೆ ಬ್ರಹ್ಮದೇವರು. ಹೇಳ್ತಾರೆ ಸತ್ಯವ್ರತಂ. ಬ್ರಹ್ಮದೇವರು ಸ್ಕ್ಯಾನಿಂಗ್ ಮಾಡಿದ್ರಂತೆ, ಇವತ್ತಲ್ಲ ಅವತ್ತು ಇತ್ತು ಆ ಮಿಷನ್, ಅಂದರೆ ಗರ್ಭದೊಳಗೆ ಏನಾಯಿತು ಮಗು ಅಂತ, ಮಗು ಕಾಲು ಉಂಟ, ಕೈ ಉಂಟ, ಬಾಯಿ ಉಂಟ, ಅಳ್ತದ ಎಂದು ನೋಡಬೇಕಲ್ಲ ಬೆಳಗ್ಗೆ ಮನೆಗೆ ಹೇಗುಂಟು ಅಂತ. ಬ್ರಹ್ಮದೇವರು ಸ್ಕ್ಯಾನಿಂಗ್ ಮಾಡಿದ್ರಂತೆ, ದೇವರು ಹೇಗಿರ್ತಾನೆ ಅಂತ, ಅಳ್ತಾನಾ ಅಂತ ಸ್ಕ್ಯಾನಿಂಗ್ ಮಾಡಿದ್ರೆ ಸತ್ಯವ್ರತಂ ಅಂತ ಹೇಳಿದರು. ಈ ಅರ್ಥ ಯಾರೂ ಹೇಳಿಲ್ಲ, ನಮ್ಮ ಆಚಾರ್ಯರನ್ನು ಬಿಟ್ಟರೆ ಇನ್ನೊಬ್ರು ಈ ಅರ್ಥ ಹೊಳೆಯಲೇ ಇಲ್ಲ. ಇಷ್ಟು ಚೆನ್ನಾಗಿ ಅರ್ಥ ಹೇಳ್ತಾರೆ ಅಂತಂದರೆ ಸತ್ಯವ್ರತಂ ಅಂತ. ವ್ರತ ಅಂದರೆ ವೃತುವರ್ತನೆ, ವ್ರತನೆ ಅಂದರೆ ಇರುವಿಕೆ. ಭಗವಂತನ ಇರುವಿಕೆ ಹೇಗಿತ್ತು? ಸತ್ಯಂ. ಸತ್ಯ ಅಂದರೆ ನಾವೆಲ್ಲ ಹೇಳಬಹುದಾದ ಅರ್ಥ ಸತ್ಯ ಅಂದರೆ ಸುಳ್ಳಲ್ಲ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ. ಸತ್ಯ ಎಂಬುದಕ್ಕೆ ಸತು ತಿ ಯ ನಿಧಾನ ಓದ್ಬೇಕಂತೆ. ಸತು ತಿ ಯ ಹೇಳಿ ಅಂತೆ, ಸತ್ಯ ಬದುಕಿದ್ಯಾ ಅಂತ ಅಲ್ಲ, ಸತ್ತು ತಿಯ ಅಂತದ್ದು ಓದ್ಬೇಕು. ಸತು ತಿ ಯ ತೀತಿ ಆನಂದ ಉದ್ದಿಷ್ಟ ಏತಿ ಜ್ಞಾನ ಉದಾಹರಣ ಅಂತ ನಮ್ಮ ಆಚಾರ್ಯರು ಪ್ರಮಾಣ ಉದಾಹರಿಸಿದ್ದಾರೆ. ತಿ ಅಂದರೆ ಆನಂದ, ಯ ಅಂದರೆ ಜ್ಞಾನ, ತಿಯ ಅಂದರೆ ಜ್ಞಾನ ಆನಂದ, ಸತು ಅಂದರೆ ದೋಷ ಇಲ್ಲದೇ ಇದ್ದ ನಿರ್ದೋಷವಾದ, ತಿ ಅಂದರೆ ಆನಂದ ನಿರ್ದೋಷವಾದ ಜ್ಞಾನ ಅದು ಭಗವಂತರದ್ದು. ಸತ್ಯ ಅಂದರೆ ನಿರ್ದೋಷವಾದ ಜ್ಞಾನ ನಿರ್ದೋಷವಾದ ಆನಂದ ಉಳ್ಳವ ಅಂತ. ನಮಗೂ ಜ್ಞಾನ ಇರ್ತದೆ, ಜ್ಞಾನಕ್ಕಿಂತ ಅಜ್ಞಾನ ವಿಪರೀತ ಜ್ಞಾನಗಳೇ ಜಾಸ್ತಿ. ಭಗವಂತನಿಗೆ ಎಂದೂ ಕೂಡ ಅಜ್ಞಾನ ಇಲ್ಲ. ಸತ್ಯ ತಿ ಅಂದರೆ ಆನಂದ, ದೋಷ ಇಲ್ಲದಿದ್ದ ಆನಂದ. ನಮ್ಮ ಆನಂದಗಳಿಗೆಲ್ಲ ದೋಷ ಇದೆ. ದೋಷ ಅಂದರೆ ಎರಡು ಪ್ರಬಲವಾದ ದೋಷ ಏನಂದರೆ, ನಿನ್ನೆ ಇರಲಿಲ್ಲ ನಾಳೆ ಇರುವುದಿಲ್ಲ, ಇದೊಂದು ದೋಷ. ಇನ್ನೊಂದು ದೋಷ ಅಂದರೆ ದುಃಖ ಮಿಶ್ರಿತವಾದದ್ದೇ ಆನಂದ. ನಾವು ಆನಂದ ಅನುಭವಿಸುವಾಗಲೂ ಕೂಡ ದುಃಖ ಸಹಿತವಾಗಿಯೇ ಆ ಆನಂದವನ್ನು ಅನುಭವಿಸೋದು. ಅಂದರೆ ತಿನ್ನುವಾಗಲೂ ಕೂಡ ಅಯ್ಯೋ ಖಾಲಿ ಆಗುತ್ತಲ್ಲ ಖಾಲಿ ಆಗುತ್ತಲ್ವ ಅಂತ ತಿಳ್ಕೊಂಡೇ ತಿನ್ನೋದು, ಅಲ್ಪನೇ ತಿನ್ನೋದು. ಹಾಗಾಗಿ ಸುಖವನ್ನು ಕೂಡ ಎಂಜಾಯ್ ಮಾಡಲಿಕ್ಕಾಗುವುದಿಲ್ಲ ನಮಗೆ, ಯಾಕಂದರೆ ನಮ್ಮ ಆನಂದದಲ್ಲಿ ಆಚೆ ಈಚೆ ದುಃಖಗಳು ಮಿಶ್ರ ಆಗಿರ್ತದೆ. ಭಗವಂತನ ಆನಂದದಲ್ಲಿ ಎಂದೂ ದುಃಖ ಮಿಶ್ರಣ ಇಲ್ಲ. ಸತ್ ಅಂದರೆ ದೋಷರಹಿತವಾದ, ಅಂದರೆ ಅಜ್ಞಾ ದುಃಖಾದಿಗಳು ಇಲ್ಲದೇ ಇದ್ದ, ಅಜ್ಞಾನ ಇಲ್ಲದೇ ಇದ್ದ ಆನಂದ ಸುಖ, ಆನಂದ ಜ್ಞಾನ ಉಳ್ಳವ. ಸತ್ಯ ಅಂದರೆ ಜ್ಞಾನಾನಂದ ನಯನಾದವ. ದೇವರು ಭೂಮಿಗೆ ಬಂದದ್ದೇ ಜ್ಞಾನಾನಂದ ನಯನಾಗಿ ಬಂದಿದ್ದಾನಂತೆ. ಕೃಷ್ಣ ಎಂಬ ಶಬ್ದಕ್ಕೆ ಇದೇ ಅರ್ಥ ಅಂತ ಹೇಳ್ತಾರೆ. ಕೃಷಿ ಅಂದರೆ ಭೂಮಿ, ಕೃಷಿ ಭೂವಾಚಕ ಶಬ್ದ, ಕೃಷಿ ಅಂದರೆ ಈ ಭೂಮಿ, ನ ಅಂದರೆ ಆನಂದ, ನಶ್ಚ ನಿರ್ವೃತಿ ವಾಚಕ ಅಂತ. ಅಂದರೆ ಭೂಮಿಗೆ ಭಗವಂತ ಆನಂದ ನಯನಾಗಿ ಬಂದಿದ್ದಾನೆ ಅಂತ. ಕೃಷ್ಣ ಅಂದರೆ ಭೂಮಿಗೆ ವೈಕುಂಠದಲ್ಲಿ ಭಗವಂತನ ಮೂಲ ರೂಪದಲ್ಲಿ ಹೇಗೆ ಭಗವಂತ ಅವನು ಆನಂದ ರೂಪ, ಭೂಮಿಗೆ ಬರುವಾಗಲೂ ಕೂಡ ಆನಂದಮಯನಾಗಿ ಬಂದಿದ್ದಾನಂತೆ. ದೇವರಿಗೆ ಒಂದು ದೇವರು ಅಂದರೆ ಹೇಗೆ ಅಂತ ತೋರಿಸಬೇಕಿತ್ತಂತೆ. ದೇವರು ಅಂದರೆ ಹೇಗಿರ್ತಾನೆ, ಯಾವಾಗಲೂ ಕೂಡ ಆನಂದಮಯನಾಗಿರುವವ ಅದು ದೇವರು ಅಂತ. ಹಾಗಾಗಿ ಆನಂದ ಎಂಬುದು ಉಂಟ ಅಂತ ಕೆಲವರು ಕೇಳ್ತಾರೆ. ಆನಂದ ಎಂಬುದು ಉಂಟ ಅಂತ ಅವರಿಗೆ ಆನಂದವನ್ನು ಅನುಭವಿಸಿಯೇ ಗೊತ್ತಿಲ್ಲ. ಆನಂದ ಒಂದು ಉಂಟು, ಅದು ಯಾವಾಗಲೂ ಆನಂದಮಯವಾಗಿರಲಿಕ್ಕಾಗ್ತದೆ. ಮುಖ ಗಂಟು ಹಾಕಿ ಕೃಷ್ಣ ಇರಲೇ ಇಲ್ಲಂತೆ. ಎಂಥ ಟೆನ್ಷನ್ ಬಂದಾಗಲೂ ಕೂಡ ಆನಂದಮಯನಾಗಿದ್ದವರು ದೇವರು ಅಂದರೆ ನಮ್ಮ ದೇವರು ಅದು ಕೃಷ್ಣ. ಅದಕ್ಕೆ ನಿಮಗೆ ಕೃಷ್ಣ ಅಂತ ಹೆಸರು. ಹಾಗಾಗಿ ಕೃಷ್ಣಾಯ ನಮಃ ಅಂತ ನಾವು ಜಪ ಮಾಡಬೇಕಂತೆ. ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ನಾವು ಜಪ ಮಾಡಿದರೆ, ಭೂಮಿಗೆ ಬಂದ ಆನಂದ ಅಂತ ಉಪಾಸನೆ ಮಾಡಿದರೆ ನಮ್ಮ ಇಲ್ಲಿ ಆನಂದ ತುಂಬಿರ್ತದಂತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದಂತೆ. ಕೃಷ್ಣ ಎಷ್ಟೋ ಜನ ಹೇಳೋದುಂಟು, ಸ್ವಾಮಿ ಮನಸ್ಸಿಗೆ ಶಾಂತಿ ಇಲ್ಲ, ಕೃಷ್ಣ ಮಂತ್ರ ಜಪ ಮಾಡಿ
ಶಾಂತಿ ಇಲ್ಲ, ಏನ್ ಮಾಡ್ಲಿಕ್ಕೆ? ಕೃಷ್ಣ ಮಂತ್ರ ಜಪ ಮಾಡಿ ಅಂದ್ರೂ ಶಾಂತಿ ಇಲ್ಲ ಅಂದ್ರೆ ಶಾಂತಿಗೆ ಏನು ಪರಿಹಾರ ಇಲ್ಲ. ಶಾಂತಿ ಇಲ್ಲ ಸರಿ, ಆದ್ರೆ ಕೃಷ್ಣ ಮಂತ್ರ ಜಪ ಮಾಡಿ ಅದಕ್ಕೂ ಶಾಂತಿ ಇಲ್ಲ ಅಂದ್ರೆ ಅದಕ್ಕೇನು ಮಾಡ್ಲಿಕ್ಕಾಗೋದು? ನಿಮಗೆ ಶಾಂತಿ ಆಗಲಿ, ನಾನು ಜಪ ಮಾಡಿದ್ರೆ ಆಗೋದಿಲ್ಲ. ನಿಮಗೆ ಆ ಶಾಂತಿ ಸಿಗಬೇಕಾದ್ರೆ ನೀವು ಮಾಡಬೇಕಾದ ಕೃಷ್ಣ ಕೃಷ್ಣ ಅಂತ ಜಪ ಮಾಡಿ, ಮಾಡಿದ್ರೆ ದೇವರು ಆನಂದಮಯ ಅಂತ ಉಪಾಸನೆ ಮಾಡಿ. ತಮ್ಮ ಯಥಾ ಯಥಾ ಉಪಾಸತೆ ತದೇ ಭವತಿ, ದೇವರನ್ನು ಆನಂದಮಯ ಅಂತ ಉಪಾಸನೆ ಮಾಡಿದರೆ ಅದನ್ನೇ ಭವತಿ ಅನುಭವತಿ, ಅದನ್ನೇ ಅನುಭವಿಸ್ತಾನಂತೆ. ಹಾಗಾಗಿ ಕೃಷ್ಣ ಅಂತ ಭೂಮಿಗೆ ಬಂದು ಇಳಿದ ಆನಂದಮಯವಾದ ರೂಪ, ಅದನ್ನು ಹೇಳಿದ್ದು ದೇವಕಿಯ ಗರ್ಭಕ್ಕೆ ಬಂದಾಗಲೂ ಕೂಡ ಕೃಷ್ಣ ಅದು ಆನಂದಮಯನಾಗಿದ್ದಂತೆ, ಜ್ಞಾನಮಯನಾಗಿದ್ದಂತೆ. ಗರ್ಭದಲ್ಲಿ ಆ ಚರ್ಮದ ಚೀಲದಲ್ಲಿ ಆವೃತನಾದಾಗ ಅಜ್ಞಾನಮಯನಾಗಿರಲಿಲ್ಲ, ದುಃಖದಲ್ಲಿ ಇರಲಿಲ್ಲ, ಅಸ್ವತಂತ್ರನಾಗಿರಲಿಲ್ಲ, ಆನಂದಮಯನಾಗಿದ್ದಂತೆ. ಬ್ರಹ್ಮದೇವರು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರಂತೆ, ನಮ್ಮ ದೇವರು ಹೆಂಗಿದ್ದಾನೆ ಗರ್ಭಗುಡಿಯ ಒಳಗೆ ಅಂತ ನೋಡಿದ್ರೆ ದೇವರು ಆನಂದಮಯನಾಗಿದ್ದಂತೆ. ಬ್ರಹ್ಮದೇವರ ಹತ್ರ ಕೇಳಿದಂತೆ ಬ್ರಹ್ಮದೇವ, ಬ್ರಹ್ಮ ಏನು ವಿಶೇಷ ಅಂತ? ಏನಿಲ್ಲ, ಗಂಟೆ ಆಯಿತು, ಹೊರಗೆ ಬರಬೇಕು ಅಂತ ದೇವರು ಹೇಳಿದಂತೆ. ಸತ್ಯವ್ರತ ಅಂತ ಆನಂದಮಯನಾಗಿದ್ದ, ಜ್ಞಾನಮಯನಾಗಿದ್ದ, ಅದನ್ನು ಬ್ರಹ್ಮದೇವರು ಸ್ತೋತ್ರ ಮಾಡಿದರು. ಸತ್ಯವ್ರತಂ, ಸತ್ಯ ಅಂದರೆ ಜ್ಞಾನ ಆನಂದಮಯವಾದ, ವ್ರತಂ ಅಂದರೆ ವರ್ತನೆ ಸ್ಥಿತಿ ಉಳ್ಳವ, ದೇವಕಿಯ ಗರ್ಭದಲ್ಲಿ ಜ್ಞಾನಾನಂದಮಯನಾಗಿ ಇದ್ದವ ನೀನು. ಅಲ್ಲಿ ಮಾತ್ರ ಅಲ್ಲ, ಇಡೀ ಭಗವಂತ 106.5 ವರ್ಷ ದೇವರು ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದ, ಅಷ್ಟು ಕಾಲದಲ್ಲಿಯೂ ಕೂಡ ಭಗವಂತನ ವರ್ತನ ಇರುವಿಕೆ ಅದು ಜ್ಞಾನಮಯ ಆನಂದಮಯ, ದುಃಖಮಯ ಆಗಲಿಲ್ಲ, ಅಜ್ಞಾನಮಯ ಆಗಲಿಲ್ಲ. ದೇವರು ಎಂದೂ ಕೂಡ ದೇವರ ಹೇಗೆ ಪರಿಹಾರ ನನಗೆ ಗೊತ್ತಿಲ್ಲ ಅಂತ ಕೇಳಲಿಲ್ಲ, ಹೇಳಲಿಲ್ಲ. ಎಲ್ಲ ಅವನಿಗೆ ಜ್ಞಾನ ಆನಂದಮಯವಾದ ರೂಪ ಅದು ಭಗವಂತನ ರೂಪ ಅಂತೆ. ಆಚಾರ್ಯರು ಕೊಟ್ಟ ಕೋಶದ ಪ್ರಕಾರ ಸತ್ತು ತಿ ಯಾ ಅಂದರೆ, ತಿ ಅಂದರೆ ಆನಂದ, ಯಾ ಅಂದರೆ ಜ್ಞಾನ ಅಂತ. ತಿ ಅಂದರೆ ತನ್ನ ವಿಸ್ತಾರ ಅಂತ, ತಿ ಅಂದರೆ ವಿಸ್ತಾರ. ಯಾವಾಗ ವಿಸ್ತಾರ ಆಗುತ್ತೆ ನೋಡಿ, ಇವತ್ತು ನಾವು ಹೇಳ್ತೇವೆ ಏನ್ರಿ ಮುಖ ಅವಳಿಕೊಂಡುಂಟು ಭಾರಿ ಖುಷಿಯಲ್ಲಿದ್ದೀರಿ ಅಂತ, ಅಂದರೆ ಆನಂದ ಆಯಿತು ಅಂದರೆ ಭಾರಿ ವಿಕಾಸ ಇರ್ತದೆ ಅಂತ. ಏನ್ರಿ ಬರೀ ಮುಖದಿಂದ ಬಾಡಿ ಹೋಗಿಬಿಟ್ಟಿದೆ, ನನಗೆ ಆರಾಮ ಇಲ್ಲ, ಸುಖ ಇಲ್ಲ ಅಂತ. ಅಂದರೆ ಸುಖ ಇದ್ದಾಗ ತಿ ಅಂದರೆ ತನ್ನ ವಿಸ್ತಾರ ಅರಳ್ತದೆ, ಯಾವಾಗ ಆನಂದ ಇಲ್ಲ ಮುಖ ಬಾಡಿ ಹೋಗಿರ್ತದೆ ಕುಗ್ಗಿರ್ತದೆ. ತಿ ಅಂದರೆ ಅದು ಆನಂದ, ಯಾ ಅಂದರೆ ಅದು ಜ್ಞಾನ. ಅದಕ್ಕೆ ನಾನೇನು ಹೇಳಬೇಕಾಗಿಲ್ಲ, ಒಂದು ಫೋನ್ ಹಿಡ್ಕೊಂಡು ಬರ್ತೀರಾ ನಾಳೆ, ಹೌದು ಯಾ 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 ಅಂತ ಹೇಳ್ತಲೇ ಇರ್ತೀರಿ. ಯಾ ಅಂದರೆ ಜ್ಞಾನದ ಸಂಕೇತ, ಅದು ಯಾ ಗತವು ಅಂತ ಧಾತು, ಯಾ ಪ್ರಾಪಣೆ ಅಂತ ಧಾತು, ಪ್ರಾಪಣ ಅಂದರೆ ಗತಿ, ಗತಿ ಅಂದರೆ ಅವಗತಿ, ಅವಗತಿ ಅಂದರೆ ಜ್ಞಾನ. ಹೀಗಾಗಿ ನಿರ್ದೇಶವಾದ ಜ್ಞಾನ, ನಿರ್ದೇಶವಾದ ಆನಂದ ಅದು ಸತ್ಯ ಅಂದರೆ ಸತ್ಯವ್ರತಂ ಅಂದರೆ ದೋಷರಹಿತವಾದ ಜ್ಞಾನಾತ್ಮಕವಾದ ಆನಂದಾತ್ಮಕವಾದ ವೃತವುಳ್ಳವ, ಸ್ಥಿತಿ ಉಳ್ಳವ ಅಂದರೆ ನಿನ್ನ ಸ್ಥಿತಿ ಇಡೀ ಭೂಮಿಯಲ್ಲಿ ಕಾಣಿಸಿಕೊಂಡಿರುವಷ್ಟು ಕಾಲನೂ ಕೂಡ, ಗರ್ಭದಲ್ಲಿರುವಷ್ಟು ಕಾಲನೂ ಕೂಡ ಜ್ಞಾನಾನಂದಮಯವಾದ ರೂಪ ನಿಂದು ಅಂತ ಬ್ರಹ್ಮದೇವರು ಭಗವಂತನ ಹತ್ರ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ಭೂಮಿಗೆ ಬರಬೇಕು, ಯಾಕೆ ಬರಬೇಕು? ಸತ್ಯವ್ರತಂ ಅಂತ, ಲೋಕದಲ್ಲಿ ಸೃಷ್ಟಿಯಾದಿಗಳು ನಡೀಬೇಕು ಅದಕ್ಕೆ ನೀನು ಬರಬೇಕು ಅಂತ. ಸತ್ಯ ಅಂತಂದರೆ ಸೃಷ್ಟಿಯಾದಿಗಳು, ಜಯತೀರ್ಥರು ಇದನ್ನು ಬಿಡಿಸ್ತಾರೆ, ನಮ್ಮ ಆಚಾರ್ಯರು ಹೇಳ್ತಾರೆ, ಅದನ್ನು ಜಯತೀರ್ಥರು ಬಿಡಿಸಿದ್ದಾರೆ ತತ್ವಪ್ರಕಾಶಿಕಾದಿ ಗ್ರಂಥಗಳಲ್ಲಿ. ಸತ್ಯ ಎಂಬುದಕ್ಕೆ ಎಲ್ಲ ಸೃಷ್ಟಿಯಾದಿಗಳು ಎಲ್ಲವೂ ಸತ್ ಸದ್ಭಾವಂ ವ್ಯಾಪಯತಿ ಸತ್ಯಂ, ಎಲ್ಲ ಅದಕ್ಕೆ 8 ಅರ್ಥಗಳನ್ನೇ ಬರೆದಿದ್ದಾರೆ. ಸತ್ಯಂ ಅಂದರೆ ಸೃಷ್ಟಿಯಾದಿ ಅಷ್ಟಕಗಳನ್ನು ಕೊಡುವಂಥದ್ದು ನಿನ್ನದು ವೃತ ಅಂತ. ಇದರಲ್ಲಿ ಒಂದು ಸಮಸ್ಯೆ ಇದೆ, ಏನು ಅಂದರೆ ದೇವರು ಅಂದರೆ ಯಾರು ಅಂತ ಒಂದು ಲಕ್ಷಣ ಪ್ರಶ್ನೆ ಬಂತು. ಏನು ದೇವರ ಲಕ್ಷಣ, ಅಸಾಧಾರಣ ಧರ್ಮ, ದೇವರು ಅಂತ ಯಾರನ್ನು ನಾವು ತಿಳ್ಕೊಳ್ಬೇಕು ಅಂತ ಅಂದರೆ ಅದಕ್ಕೊಂದು ಧರ್ಮವನ್ನು ಹೇಳಿದರು, ಅಸಾಧಾರಣವಾದ ದೇವರಲ್ಲೇ ಬರುವ ಧರ್ಮವನ್ನು ಹೇಳಿದರು. ಯಾರು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಅವನನ್ನು ದೇವರು ಅಂತ ಹೇಳಬೇಕು ಅಂತ. ಆವಾಗ ಬೇರೆ ವ್ಯಾಖ್ಯಾನಕಾರರಲ್ಲ, ಅದು ತಟಸ್ಥ ಲಕ್ಷಣ, ದೇವರದ್ದು ಲಕ್ಷಣ ಅಲ್ಲ, ದೇವರದ್ದು ಸ್ವರೂಪ ಲಕ್ಷಣ ಅಲ್ಲ, ಅದು ಮಾಯೆಯಲ್ಲಿರುವುದು ಏನೋ ವ್ಯಾಖ್ಯಾನ ಮಾಡ್ತಾರೆ. ದೇವರ ಪರಿಚಯಕ್ಕೂ ಹೇಳಿದ ಲಕ್ಷಣ ಅದು ದೇವರಲ್ಲಿರುವುದಲ್ಲ, ಮಾಯೆಯಲ್ಲಿರುವುದು, ಎಲ್ಲ ಮಾಯ ಮಾಯಾಮಯ ಅಂತ ಹೇಳಿದಾಗ ಅದನ್ನು ಆಚಾರ್ಯರು ಅದನ್ನು ಸಮರ್ಥನೆ ಮಾಡಿದರು. ಜಯತೀರ್ಥರದನ್ನು ಸಮರ್ಥವಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ಅದು ತಟಸ್ಥ ಲಕ್ಷಣ ಅಲ್ಲ, ಭಗವಂತನ ಸ್ವರೂಪ ಲಕ್ಷಣ ಅಂತ. ಅದು ಹೇಗೆ ಗೊತ್ತಾಯ್ತು ನಿಮಗೆ ಅಂತ ಅಂದರೆ,
ಅದು ಕೃಷ್ಣನ ಧ್ಯಾನವನ್ನೋದಕ್ಕೆ ಉದಾಹರಣೆಯಾಗಿ ಕೊಡ್ತಾರೆ. ಕೃಷ್ಣ ಧ್ಯಾನ ಚಲೇನೈವ, ಭಗವಂತನ ಧ್ಯಾನವನ್ನು ಉದಾಹರಣೆ ಕೊಡ್ತಾರೆ. ಕೃಷ್ಣ ಧ್ಯಾನ ಮಾಡ್ತಿದ್ದ ಅಂತ ಕೇಳಿದ್ರಂತ ನಾರದರು ಕೃಷ್ಣನ ಹತ್ರ, ಕೃಷ್ಣ ಯಾರನ್ನು ಧ್ಯಾನ ಮಾಡ್ತೀವಿ, ನಾವೆಲ್ಲ ನಿನ್ನನ್ನು ಧ್ಯಾನ ಮಾಡೋದು, ನೀನು ಯಾರನ್ನು ಧ್ಯಾನ ಮಾಡೋದು ಅಂತ. ಕೃಷ್ಣ ಗುಟ್ಟನ್ನು ಹೇಳಿದ್ರು, ಯಾರೇ ಹೇಳಿಬೇಡಿ ನಿಮ್ಮನ್ನೇ ಅಂತ ಹೇಳಿದಂತ. ಮತ್ತೇನು ಧ್ಯಾನ ಮಾಡೋದು, ಅಸ್ಮದಿಷ್ಟೈಕ ಕಾರ್ಯ, ದೇವರಿಗೆ ಒಂದೇ ಧ್ಯಾನ, ನಮ್ದು ಮಾತ್ರ, ಮತ್ತೇನಿಲ್ಲ. ಈ ಜನರಿಗೆ ಏನು ಕೊಟ್ಟರೂ ತೃಪ್ತಿ ಇಲ್ಲ ಅಲ್ವಾ, ಏನು ಕೇಳಿದ್ರು ಕೊಟ್ಟರು ಅಂತ ಇಟ್ಕೊಳ್ಳಿ, ಮರದ ಸಾಲ ಇರ್ತದೆ ಹಿಂಗೆ ಇರ್ತಾರೆ. ಏನು ಬೇಕು ದೇವರ, ಇನ್ನೊಂದು ಪ್ರಾಬ್ಲಮ್, ಸರಿ ಅದು ಸಾಲ್ವ್ ಆಯ್ತು, ಮರು ದಿವಸ ಸಿಕ್ಕಿದ ಹೇಗಿದ್ದಿ ಹಾಗೇನೆ, ನೋ ಚೇಂಜ್. ದೇವರಿಗೆ ಒಂದೇ ಒಂದು ಇಚ್ಛೆ ಅಂತೆ, ಏನು ಅಂದರೆ ಇವನು ಖುಷಿಯಲ್ಲಿರಬೇಕು, ಇನ್ನೇನು ಸಮಸ್ಯೆಯಲ್ಲಿ ಇದವನಾಗಿರಬೇಕು, ಮಾಡೋಣ ಅಂತ ಹೋದರೆ ಅಸ್ಮದಿಷ್ಟೈಕ ಕಾರ್ಯ ಒಂದೇ ಅಂದರೆ ನಮಗೆ, ನಾನು ಹೇಳಿದ ವ್ಯಾಖ್ಯಾನ ಮಧ್ವಾಚಾರ್ಯಗಲ್ಲ. ಅಸ್ಮದಿಷ್ಟೈಕ ಅಂದರೆ ನಮ್ಮ, ನಾವು ಸ್ತೋತ್ರ ಮಾಡುವಾಗ ಅಸ್ಮತ್ ಅಂದರೆ ನಾವು ಅಂತ ಇಟ್ಟುಕೊಂಡ್ರೆ ಅಸ್ಮದಿಷ್ಟೈಕ ಕಾರ್ಯಾಯ, ದೇವರಿಗೆ ಒಂದೇ ಕಾರ್ಯ ಅಂತೆ, ನಮಗೆ ಯಾವುದು ಇಷ್ಟ ಅದನ್ನು ಮಾಡಬೇಕು ಅಂತ. ಭಗವಂತ ಧ್ಯಾನ ಮಾಡಿದ ಅಂತೆ. ಧ್ಯಾನ ಮಾಡುವಾಗ ಏನು ಧ್ಯಾನ ಮಾಡ್ತಾನೆ ಅಂತಂದರೆ, ಸ್ವಾತ್ಮಾನಂ ತಪಸಪ್ಪರಂ, ತನ್ನನ್ನು ಧ್ಯಾನ ಮಾಡಿಕೊಂಡ, ತನ್ನ ಸ್ವರೂಪವನ್ನು ಧ್ಯಾನ ಮಾಡಿದ. ತನ್ನ ಸ್ವರೂಪ ಹೇಗಿದೆ ಅಂತ, ಹೇಗಿದೆ ಅಂತಂದರೆ ಅದು ಉದ್ಭವನಾದಿ ಬಿಹಿ ಅಂತ ಹೇಳ್ತಾರೆ, ಸೃಷ್ಟಿಯಾದಿಗಳನ್ನು ಮಾಡುವವ ಅಂತ. ಅದು ಹೇಗೆ ಅಂತಂದರೆ ಸ್ವರೂಪಭೂತವಾದ ದು ಅಂತ ಅಲ್ಲಿ ಕೃಷ್ಣ ಹೇಳಿಕೊಳ್ತಾನೆ. ಇದನ್ನು ವಿದ್ಯಾಸ್ತಿಯವರು ಉಲ್ಲೇಖ ಮಾಡ್ತಾ, ಭಗವಂತನ ಸ್ವರೂಪಭೂತವಾದ್ದು ಉದ್ಭವನಾದಿ ಹೇತುಭಿ, ಅಸ್ಯೋದ್ಭವನಾದಿ ಹೇತುಭಿ ಅಂತ ಹೇಳ್ತಾರಲ್ಲಿ, ಅದು ಸ್ವರೂಪಭೂತವಾದ ಲಕ್ಷಣ ಅಂತ. ಅಂದರೆ ಜನ್ಮಾದಿಗಳನ್ನು ಮಾಡುವುದು ಅದು ಭಗವಂತನ ಸ್ವರೂಪದಲ್ಲೂ ಇದೆ. ಜನ್ಮಾದಿ ಕರ್ತೃತ್ವ ಎಂಬಂತಹದ್ದು ಭಗವಂತನ ಸ್ವರೂಪಭೂತವಾದ ಧರ್ಮ, ಅದು ಮಾಯೆಯಲ್ಲಿರ್ತಕ್ಕ ಧರ್ಮ. ಜನ್ಮಾದಿಗಳು ಪ್ರಪಂಚದಲ್ಲಿದೆ, ಜನ್ಮಾದಿ ಕರ್ತೃತ್ವ ಅದು ದೇವರಲ್ಲಿಯೇ ಇರುವ ದೇವರ ಸ್ವರೂಪಭೂತವಾದ ಅದು ಧರ್ಮ, ಅದು ದೇವರೇ, ಅದು ದೇವರಿಗಿಂತ ಭಿನ್ನವಾದ್ದು, ಮಾಯೆಯಲ್ಲಿರುವುದಲ್ಲ, ತಟಸ್ಥ ಲಕ್ಷಣ ಅಲ್ಲ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅದನ್ನಿಲ್ಲಿ ಹೇಳ್ತಾರೆ, ಸತ್ಯವ್ರತಂ, ಸತ್ಯ ಅಂದರೆ ಸೃಷ್ಟಿಯಾದಿ ಅಷ್ಟಕಗಳು, ಸೃಷ್ಟಿ ತಿತಿಶ್ಚ ಸಂಹಾರ ನಿಯತಿ ಜ್ಞಾನಂ ಆವೃತ್ತಿ ಬಂಧಮೋಕ್ಷೋಚ, ಈ ಎಂಟೂ ಕೂಡ ವ್ರತಂ, ವ್ರತಂ ಅಂದರೆ ಸ್ವರೂಪಂ, ವರ್ತನಂ ಸ್ವರೂಪ ಅಂದರೆ ಸೃಷ್ಟಿಯಾದಿ ಕರ್ತೃತ್ವ ಅನ್ನೋದು ಸ್ವಾಮಿ ನಿನ್ನ ಸ್ವರೂಪ ಲಕ್ಷಣ ಅಂತ ಬ್ರಹ್ಮದೇವರು ಭಗವಂತನಿಗೆ ಒಪ್ಪಿಸ್ತಾರೆ. ಯಾಕೆ ಒಪ್ಪಿಸ್ತಾರೆ ಅಂತಂದರೆ, ದೇವರು ಗರ್ಭದಲ್ಲಿ ಗಟ್ಟಿಯಾಗಿ ಕೂತಿದ್ದಾನೆ, ಬ್ರಹ್ಮದೇವರು ಹೇಳಿದ್ರು ಸ್ವಾಮಿ ನೀನು ಬರಬೇಕು ಅಂತ. ದೇವರು ಹೇಳಿದ ಹಾಗೆಲ್ಲ ಬರಲಿಕ್ಕಾಗೋದಿಲ್ಲ, ಯಾಕಂದ್ರೆ ನನ್ನ ಅಮ್ಮ ಹೇಳಬೇಕು ಹೋಗು ಅಂತ ಹೇಳಿದ್ರೆ ಬರ್ತೇನೆ ಅಂತ. ಯಾಕೆ ಅಂತಂದರೆ ನನಗೆ ಅಮ್ಮ ಜನ್ಮ ಕೊಟ್ಟವಳು, ಅಮ್ಮ ಜನ್ಮ ಕೊಟ್ಟವಳು ಅಪ್ಪ ಸುದೇವ ಅಂತ. ಬ್ರಹ್ಮದೇವರು ತಲೆ ಬಡ್ಕೊಂಡ್ರು, ಸ್ವಾಮಿ ಅಲ್ಲ ಮರ್ತುಬಿಟ್ಟಿ, ನೀನು ಸತ್ಯವ್ರತಂ, ನಿನ್ನ ಸ್ವರೂಪ ಲಕ್ಷಣ, ನೀನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವರು ನೀನು, ಹೊರತು ಇನ್ನೊಬ್ಬರು ಅಲ್ಲ. ಸತ್ಯವ್ರತಂ ಅಂದರೆ ಸೃಷ್ಟಿಯಾದಿಗಳನ್ನು ಮಾಡೋದು ನಿನ್ನ ಸ್ವರೂಪ ಸ್ವಭಾವ ಅಂತ ಬ್ರಹ್ಮದೇವರು ಭಗವಂತನನ್ನು ಗರ್ಭದ ಗುಡಿಯ ಒಳಗೆ ಕೂತ ದೇವರನ್ನು ಉಪಾಸನೆ ಮಾಡ್ತಾನೆ. ಗರ್ಭದ ಗುಡಿಯ ಒಳಗೆ ಕೂತರೂ ಭಗವಂತನೇ ಎಲ್ಲ ಮಾಡುವವ, ಆನಂದಮಯನಾಗಿರುವವ. ಗರ್ಭದಿಂದ ಹೊರಗಿದ್ರೂ ಕೂಡ ಎಲ್ಲವನ್ನು ಮಾಡುವವ ಅದ. ನಾವು ಗರ್ಭದ ಒಳಗೆ ಹೋದರೂ ದುಃಖ ಅನುಭವಿಸುವವರು, ದೇವರೇ ಹೇಗಾದರೂ ಹೊರಗೆ ಹಾಕು ಅಂತ. ಇಲ್ಲಿ ಬಂದರೂ ಕೂಡ ಅಷ್ಟೇ, ದೇವರೇ ಸಾಕು ಯಾವಾಗ ಕರ್ಕೊಂಡು ಹೋಗ್ತಿ ಅಂತ ನಾವು ಕೇಳೋರು. ಎಲ್ಲಿದ್ರೂ ನಾವು ಪರಾಧೀನರು, ನಮಗೆ ಅಜ್ಞಾನ ಇರ್ತದೆ, ಎಲ್ಲಿ ಹೋದರೂ ದುಃಖ ಇರ್ತದೆ. ಹಾಗಾಗಿ ನಮಗೂ ದೇವರಿಗೂ ಇರುವ ಅಂತರ ಎಷ್ಟು ಅಂದರೆ, ಬ್ರಹ್ಮದೇವರು ಭಗವಂತನ ಮುಂದೆ ನಿವೇದಿಸಿಕೊಳ್ತಾರೆ, ನ ಭಾರತಿ ಮೇಂಗ ವೃಷೋಪಲಕ್ಷತೆ, ಬ್ರಹ್ಮದೇವರ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಬಣ್ಣ ಬಣ್ಣದ ಮಾತಾಡುವ ಜಾತಿಯೇ ಅಲ್ಲ ಅವರು. ನಮ್ಮ ಆಚಾರ್ಯರ ಗ್ರಂಥವನ್ನು ಓದಿ, ಎಲ್ಲಾದ್ರೂ ರೂಪಕಾಲಂಕಾರ ಎಲ್ಲ ಇಲ್ಲೇ ಇಲ್ಲ, ನೇರ ಅಂದರೆ ನೇರ, ಬಣ್ಣ ಬಣ್ಣದ ಮಾತೇ ಇಲ್ಲ. ಅಂದರೆ ಏನು ಹೇಳ್ತಾರೆ ನೇರ ಹೇಳೋದು, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲದ್ರೆ ಬಿಟ್ಟುಬಿಡಿ ಅಷ್ಟೇ. ಅಂದರೆ ವಾಸ್ತವ ಸಂಗತಿ ಏನು, ಇನ್ನು ಇಷ್ಟು ಹೇಳ್ಬೋದು ಸಭಾಮೂರ್ತಿ ಅಲಂಕಾರ ಅಲ್ಬೇಕಾದ್ರೆ ಹೇಳಿ, ಬೇರೆ ಅಲಂಕಾರ ಇಲ್ಲ ಅವರ ಮಾತಿನಲ್ಲಿ, ಬಣ್ಣದ ಮಾತೇ ಇಲ್ಲ. ಹಾಗಾಗಿ ಬ್ರಹ್ಮದೇವರು ಹೇಳ್ತಾರೆ, ನಾನು ನಿನ್ನನ್ನು ಸುಳ್ಳು ಸುಳ್ಳಾಗಿ ಹೊಗಳ್ತಾ ಇಲ್ಲ ಅಂತ. ನಮ್ಮಲ್ಲಿ ಹೊಗಳುವುದು ಅಂದರೆ ಸುಳ್ಳೇ ಹೇಳಬೇಕು, ಹಾಗಿಲ್ಲ ಅಲ್ಲಿ. ಭಗವಂತನನ್ನು ಹೊಗಳುದು ಯಾಕಂದರೆ ಇಲ್ಲದಿದ್ದದನ್ನು ಹೇಳಬೇಕಾಗಿಲ್ಲ, ಎಲ್ಲಿ ಇಲ್ಲ ಅಲ್ಲಿ ಇಲ್ಲದಿದ್ದದನ್ನು ಹೇಳಬೇಕು, ಎಲ್ಲಿ ಇದೆ ಅಲ್ಲಿ ಇದ್ದದ್ದನ್ನು ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ, ಗೊತ್ತಿಲ್ಲ ನಮಗೆ. ಸತ್ಯವ್ರತಂ, ಸತ್ಯವಾದ ಅಂದರೆ ಸೃಷ್ಟಿಯಾದಿ ಅಷ್ಟಕಗಳನ್ನು ವ್ರತ ಮಾಡುವ ಸ್ವರೂಪ ಅದು ನಿಂದು, ಸತ್ಯವ್ರತಂ ಅಂತ ಸ್ತೋತ್ರ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ಅಂತ, ಭಗವಂತ ಸತ್ಯಕ್ಕಿಂತ ಪರ ಅಂತ. ಸತ್ಯಪರ ಅಂದರೆ ಸತ್ಯದಲ್ಲಿಯೇ ತಾತ್ಪರ್ಯವುಳ್ಳವ, ಅದೆಲ್ಲ ಇಟ್ಟುಕೊಳ್ಳಿ. ನಮ್ಮ ಆಚಾರ್ಯರು ಹೇಳುವ ಅರ್ಥ ಸತ್ಯಪರಂ ಅಂದರೆ
ಅದು ಸತ್ ತ್ಯ ಎರಡು ವಿಭಾಗ ಮಾಡಿದರು. ಸತ್ಯ ತ್ಯಚ್ಚ ಅಭವತ್ತು ಅಂತಿದ್ದ ಹಾಗೆ ಸತ್ ತ್ಯತು ಅಂತ. ಸತ್ ಅಂದರೆ ಆಚಾರ್ಯರೇ ಅದಕ್ಕೆ ಕೋಶ ಉದಾಹರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಸತ್ ಅಂದರೆ ಮಣ್ಣು ನೀರು ಬೆಂಕಿ, ಮೂರ್ತಂ ಸತಿ ಸಂಪ್ರಯುಕ್ತಂ. ತ್ಯ ಅಂದರೆ ಅದಕ್ಕಿಂತ ಭಿನ್ನವಾದ್ದು, ಅದಕ್ಕೆ ಸಜಾತೀಯವಾದ್ದು, ಅಂದರೆ ಅಮೂರ್ತ ಅಂದರೆ ವಾಯು ಮತ್ತು ಆಕಾಶ. ಸತ್ಯ ಅಂದರೆ ಪಂಚಭೂತಗಳನ್ನು ಒಟ್ಟು ಸೇರಿಸಿ ಸತ್ಯಂ ಅಂತ ಹೇಳಿದ್ದು ಅಂತ. ಸತ್ಯ ಪರಂ ಅಂದರೆ ಈ ಜಗತ್ತಿಗಿಂತ ಭಿನ್ನನಾದವ, ಸತ್ಯ ಪರಂ ಅಂತ ಹೇಳಿದರು. ಅಂದರೆ ಮೂರ್ತ ಅಮೂರ್ತ ಜಗತ್ತಿಗಿಂತ, ಅಂದರೆ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶಕ್ಕಿಂತ ಪರಂ ಶ್ರೇಷ್ಠನಾದವ ಅಂತ ಬ್ರಹ್ಮದೇವರು ಗರ್ಭದ ಒಳಗಿದ್ದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಏನು ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು, ಇದೆಲ್ಲ ಮುಂದೆ ಏನು ಹೇಳಲಿಕ್ಕುಂಟು ಅದನ್ನೇ ಮೊದಲು ಹೇಳೋದು. ಒಂದು ಗ್ರಂಥ ಮಾಡ್ತಾರೆ ನೋಡಿ, ಈ ಗ್ರಂಥವನ್ನು ಅದನ್ನು ನಿರ್ಮಾಣ ಮಾಡುವ ಕಂಪೋಸ್ ಮಾಡುವಾಗ ಮೊದಲು ಇಂಡೆಕ್ಸ್ ಅಂತ ಕೊಟ್ಟಿರ್ತಾರೆ. ಆ ಇಂಡೆಕ್ಸಲ್ಲಿ ಎಲ್ಲ ಹೇಳಿರ್ತಾರೆ. ಅಂದರೆ ಇವತ್ತಿನ ಕ್ರಮ ಅಂದರೆ ಹಾಗೆ, ಅಧ್ಯಯನ ಕ್ರಮ ಇಡೀ ಗ್ರಂಥ ಗೊತ್ತುಂಟು, ಇಂಡೆಕ್ಸ್ ಓದಿಬಿಟ್ರೆ ಎಲ್ಲ ಗೊತ್ತಿದೆ ಅಂತ. ಅಂದರೆ ಎಂಥ ಪಂಡಿತರು ಅಂದರೆ ಇಂಡೆಕ್ಸ್ ಪಂಡಿತರು ಅಂತ ಹೇಳಿದವರು. ಗ್ರಂಥದ ಒಳಗೆ ಏನು ಅಂತ ಗೊತ್ತಿಲ್ಲ, ಆದರೆ ಹೆಡ್ಲೈನ್ಸ್ ಓದಿಬಿಟ್ರೆ ಅದರೆಲ್ಲ ಇಲ್ಲಿ ಏನುಂಟು ಅಂತ ಗೊತ್ತಾಗಿಬಿಡ್ತದೆ ಅಂತ. ನಮ್ಮ ಬ್ರಹ್ಮದೇವರದ್ದು ಇಂಡೆಕ್ಸ್ ಅದು. ಅಂದರೆ ಇಡೀ ಭಾಗವತ ಭಗವಂತನ ಮುಂದಿನ ಏನು ಚರಿತ್ರೆ ಅದನ್ನು ಭಗವಂತನಿಗೆ ಮೊದಲೇ ಒಪ್ಪಿಸ್ತಾರೆ ಭಗವಂತನ ಅನುಗ್ರಹದಿಂದ. ಏನು ಹೇಳ್ತಾರೆ ಅಂದರೆ, ಸ್ವಾಮಿ ನೀನು ಸತ್ಯಕ್ಕಿಂತ ಪರನಾದವ. ಸತ್ಯ ಅಂತಂದರೆ ಮೂರ್ತ ಅಮೂರ್ತ ಜಗತ್ತಿಗಿಂತ ನೀರು ನಿಂತವ ನೀನು. ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ನಮ್ಮ ಶರೀರದಲ್ಲಿ ಈ ಐದು ಬಿಟ್ಟರೆ ಮತ್ತೆಂತಲೂ ಇಲ್ಲ. ಪಂಚಭೂತಾತ್ಮಕವಾದ ಶರೀರ, ತಿಕ್ಕಿದರೆ ಮಣ್ಣು ಬರ್ತದೆ, ಒತ್ತಿದರೆ ನೀರು ಬರ್ತದೆ, ಇನ್ನೂ ಜೋರು ಒತ್ತಿದರೆ ಬಿಸಿ ಆಗ್ತದೆ, ತಲೆ ಬಿಸಿ ಆಗುತ್ತೆ, ಇದೆಲ್ಲ ಆಗುತ್ತೆ ನಮ್ಮಲ್ಲಿ. ಇಂಥ ಎಲ್ಲ ಗಾಳಿ ಎಲ್ಲ ಇರುವಂಥದ್ದು ಇದೆ. ಆಕಾಶಕ್ಕೆ ಜಾಗ ಉಂಟು ಎಲ್ಲ ಗೊತ್ತಿಲ್ಲ, ಎಲ್ಲ ತುಂಬಿಸಿ ತುಂಬಿಸಿ ಇಷ್ಟು ದಪ್ಪಾಗಿಬಿಟ್ಟಿದೆ. ಅಂತೂ ಐದೇ ಇರೋದು ಹೊರತಿದ್ದಕ್ಕಿಂತ ಹೆಚ್ಚೇನು ಇಲ್ಲವೇ ಇಲ್ಲ. ಭಗವಂತನ ಶರೀರದಲ್ಲಿ ಈ ಐದು ಇಲ್ಲವೇ ಇಲ್ಲ ಅಂತ. ಇದನ್ನು ನೀರು ನಿಂತ ಶರೀರ ಭಗವಂತನದ್ದು. ಸತ್ಯ ಪರಂ, ಮಣ್ಣು ನೀರು ಬೆಂಕಿ ಅದರಿಂದ ನಿರ್ಮಾಣ ಆದದ್ದಲ್ಲ, ಗಾಳಿ ಆಕಾಶದಿಂದ ತುಂಬಿದ್ದಲ್ಲ, ಅದನ್ನು ನೀರು ನಿಂತ. ಅದು ಅಪ್ರಾಕೃತವಾದ ಗಾತ್ರ. ಅದು ಅರ್ಥ ಆಗಬೇಕಾದ್ರೆ ಬ್ರಹ್ಮದೇವರೇ ಅರ್ಥ ಆಗುವುದು ಹೊರತು ನಾವು ಕೇಳಬೇಕು ಶಬ್ದ ಮಾತ್ರ. ಸುಮ್ಮನೆ ಕೆಲವು ಉದಾಹರಣೆಗಳನ್ನು ಕೊಡಬೇಕು ಅಂತಂದರೆ, ದೇವರು ಮಣ್ಣನ್ನು ನೀರು ನಿಂತವ, ನೀರನ್ನು ನೀರು ನಿಂತವ. ಭಾಗ ಕೃಷ್ಣನ ಕಥೆಯನ್ನು ಚಿಂತನೆ ಮಾಡಿದರೆ ಗೊತ್ತಾಗುತ್ತೆ. ಮಣ್ಣನ್ನು ನೀರು ನಿಂತವ ಅಂತ ಕೃಷ್ಣ ಅವನ ಬಾಯಲ್ಲಿ ಮಣ್ಣು ನೋಡಿದ್ರಂತೆ ಗೋಪಾಲಕರು. ಹೋಗಿ ಯಶೋಧೆಗೆ ಹೇಳಿದ್ರಂತೆ ಕೃಷ್ಣ ಮಣ್ಣು ತಿಂದ ಅಂತ. ನಾವು ಬೈಯುವ ಶಬ್ದ ಮಣ್ಣು ತಿಂತಾನೆ ಅಂತ. ಕೃಷ್ಣ ತಿಂದೇ ಬಿಟ್ಟಂತೆ ಮಣ್ಣು ತಿಂದ ಅಂತ. ಹೋಗಿ ಯಶೋಧೆ ಕೇಳ್ತಾಳೆ ಕೃಷ್ಣ ಮಣ್ಣು ತಿಂದಿದ್ದ್ಯಾ ಅಂತ. ಇಲ್ಲ ನಾಂಬ ಮೃದಂ ಭಕ್ಷಿತವ ಅಮ್ಮ ನಾನು ಮಣ್ಣು ತಿನ್ನಿಲ್ಲ ಅಂತ ಹೇಳ್ತಾನೆ. ಬಾಯಿತರೆ ಅಂತ ಹೇಳ್ತಾಳೆ. ತೆರೀತಾನೆ, ತೆರೆದ್ರೆ ಬ್ರಹ್ಮಾಂಡವೇ ತೋರ್ತದೆ ಭಗವಂತನ ಬಾಯಿಯಲ್ಲಿ. ಯಾರಾದರೂ ಮಣ್ಣು ತಿಂದರೆ ಸತ್ತೋಗ್ತಾರೆ. ಪ್ರಯೋಗ ಮಾಡಬೇಡಿ, ನೋಡಬೇಡಿ, ಬೇಡಬೇಡಿ, ಪಕ್ಕದ ಮನೆಯವರಿಗೂ ಕೊಡಲಿಕ್ಕೆ ಹೋಗಬೇಡಿ. ಮಣ್ಣು ಅದು ನಮಗೆ ಮಣ್ಣಿನ ಶರೀರ ಆದರೂ ಕೂಡ ಮಣ್ಣು ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ನಮ್ಮ ದೇವರು ಮಣ್ಣು ತಿಂದ, ಆದರೆ ಏನೂ ಆಗಲಿಲ್ಲ ಭಗವಂತನಿಗೆ. ನಾವು ಮಣ್ಣು ತಿಂದರೆ ಕಾಯಿಲೆ ಬರಬೇಕಿತ್ತು, ಅಜೀರ್ಣ ಆಗಬೇಕಿತ್ತು, ಆಗಲಿಲ್ಲ ಅಂತೆ, ಏನೂ ಆಗಲಿಲ್ಲ ಅಂತೆ. ಏನಾಯಿತು ಅಂತಂದರೆ ಮಣ್ಣು ಇಷ್ಟಿದ್ದರೆ ಇಡೀ ಬ್ರಹ್ಮಾಂಡವನ್ನು ಯಶೋಧೆ ಕಾಣ್ತಾಳಂತೆ. ನಾನು ಹೇಳೋದು ಕೃಷ್ಣನ ಮಹಿಮೆ ಅನ್ನೋದಕ್ಕಿಂತಲೂ ಆ ಯಶೋಧೆಯ ಭಾಗ್ಯ ಎಷ್ಟು ದೊಡ್ಡದು ಅಂತ. ಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಕಾಣಬೇಕಾಗಿದ್ದರೆ ಅವಳ ಕಣ್ಣೆಷ್ಟು ದೊಡ್ಡದು ಮಾಡಿರಬೇಕು ದೇವರು ಅಂತ. ಭಗವಂತ ಅವಳಿಗೆ ಆ ದೃಷ್ಟಿಯನ್ನು ಆವತ್ತಿಗೆ ಕೊಟ್ಟ ಅಂತ. ಕೃಷ್ಣನ ಬಾಯಲ್ಲಿ ಇಡೀ ಬ್ರಹ್ಮಾಂಡ ಇತ್ತು. ಹಾಗಾದರೆ ಏನಾಯಿತು ಅಂದರೆ ಕೃಷ್ಣ ಆ ಮಣ್ಣನ್ನು ಮೀರಿ ನಿಂತವ. ಬ್ರಹ್ಮಾಂಡದಲ್ಲಿ ಕೃಷ್ಣ ಇರುವುದಲ್ಲ, ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ಇರುವುದು. ಇಡೀ ಜಗತ್ತು ಎಲ್ಲಿದೆ ಅಂತಂದರೆ ಕೃಷ್ಣನ ಬಾಯಲ್ಲಿದೆ ಅಂತ. ನಾವು ಎಲ್ಲಿದೆ ಅಂದರೆ ಜಗತ್ತಲ್ಲಿ ನಾವು ಇರೋದು. ಜಗತ್ತನ್ನು ಬಿಟ್ಟರೆ ನಮಗೆ ಅಸ್ತಿತ್ವ ಇಲ್ಲ. ದೇವರು ಹಾಗಲ್ಲ, ದೇವರ ಬಾಯಲ್ಲಿ ಬ್ರಹ್ಮಾಂಡ ಕಂಡಿದ್ದಾಳೆ. ಅದು ಹೇಗೆ ಅಂತಂದರೆ ಯಶೋಧೆಯ ನಂಬರ್ ಕೊಡ್ತೇನೆ, ಫೋನ್ ಮಾಡಿ ಕೇಳಿ ಅಷ್ಟೇ ಅದು ಹೇಗೆ ಅಂತ. ಯಾಕೆಂದರೆ ಅದು ನೋಡಿದವರಿಗೆ ಗೊತ್ತು, ನೋಡುವ ತನಕ ಅದು ಯಾವಾಗಲೂ ಪ್ರಶ್ನೆನೆ. ನಮಗೆ ಅರ್ಥ ಆಗದಿದ್ದ ಸಂಗತಿ ನೋಡುವ ತನಕ ಅದು ಕ್ವಶನ್ ಮಾರ್ಕ್. ನೋಡಿದ ಮೇಲೆ ಪರಿಹಾರ. ಅದನ್ನು ಹೇಗೆ ಅಂತ ಕೇಳಿದ್ರೆ ನಾವೇನು ಹೇಳಿದ್ರು ನೋಡಬೇಕಷ್ಟೇ ಹೊರತು ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕಾಗುವುದಿಲ್ಲ. ಕೆಲವೆಲ್ಲ ಅದ್ಭುತ ಅಂತಂದರೆ ಹಾಗೇನೇ ಇರ್ತದೆ. ಕೃಷ್ಣ ಮಣ್ಣು ತಿಂದ, ಆದರೆ ಕೃಷ್ಣ ಏನೂ ಆಗಲಿಲ್ಲ. ಯಾಕೆಂತಂದರೆ ಅದು ಮಣ್ಣನ್ನು ಮೀರಿ ನಿಂತವ. ದೇವರ ಬಾಯಲ್ಲಿ ಇಷ್ಟು ಮಣ್ಣು ಹಾಕಿದರೆ ಅಷ್ಟು ಮಣ್ಣಾಗಿ ಬಿಡ್ತದೆ. ಅಂದರೆ ದೇವರ ಬಾಯಿಗೆ
ಇಷ್ಟು ಮಣ್ಣು ಭೂಮಿದೇವಿ ಮಣ್ಣು ಹಾಕಿದ್ಲಂತೆ. ಮಣ್ಣು ಹಾಕಿದ್ರೆ ಇಡೀ ಬ್ರಹ್ಮಾಂಡ ಭಗವಂತನ ಬಾಯಲ್ಲಿ ಬಂತಂತೆ. ನಮ್ಮ ಆಚಾರ್ಯರು ಹೇಳ್ತಾರೆ, ಅಕ್ಷಯನ್ ಕರ್ಮ ಯಸ್ಮಿನ್ ಬರೆ ಸರ್ಪಿತನ್, ಭಗವಂತನಿಗೆ ಇಷ್ಟು ಹಾಕಿದ್ರೆ ಇಷ್ಟು ಮಾಡಿಕೊಡ್ತಾನೆ ಅಂತ. ನಮಗೆ ಇಷ್ಟು ಹೇಳಿದ್ರೆ ಇಷ್ಟು ಮಾಡ್ತೇವೆ ಅಷ್ಟೇ ಹೊರತು ಇಷ್ಟು ಕೊಟ್ಟರೆ ಇಷ್ಟು ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ. ದೇವರಿಗೆ ಮಾತ್ರ ಶಕ್ತಿ ಅಂದರೆ ಮಣ್ಣನ್ನು ಮೀರಿ ನಿಂತ ಶಕ್ತಿ ಅದು ಭಗವಂತ ಅನ್ನೋದನ್ನು ತೋರಿಸ್ತದೆ. ಕೃಷ್ಣ ಕೈಯಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ಅಂತ. ಸಾಧ್ಯನೇ ನಮಗೆ? ಯಾಕೆಂತಂದರೆ ನಾವು ಎತ್ತಿ ಹಿಡಿದ್ರೆ ಅದು ಹೇಗೆ ಎತ್ತಲಿಕ್ಕೆ ಸಾಧ್ಯ? ಅಸಂಭಾವಿತ. ನಮಗೆ ಕೃಷ್ಣ ಎತ್ತಿ ತೋರಿಸಿದ ಅಂತ. ನಮ್ದೆಲ್ಲ ಸಾವಿರ ಪ್ರಶ್ನೆ ಇದೆ, ಗೋವರ್ಧನ ಅಚಲ ಉದ್ಧರ್ತ ಅದು ಹೇಗ್ರಿ? ಏ ಸಾಧ್ಯನೇ ಇಲ್ಲಿ, ಇಂಪಾಸಿಬಲ್. ಅದು ಹೇಗೆ ಎತ್ತಿದ್ದು? ಆ ಮಣ್ಣು ತೆಗೆದ್ರೆ ಮಣ್ಣು ಬೀಳೋದಿಲ್ವಾ ಅಂತ ನನಗೂ ಒಂದು ಪ್ರಶ್ನೆ ಇತ್ತು. ಆದರೆ ದೇವರು ಮಾಡಿದ, ಹೌದು, ಪುರಾಣ ಸುಳ್ಳು ಹೇಳೋದಿಲ್ಲ, ಒಂದು ಶಬ್ದ ವಿಶ್ವಾಸ ನಂಬಿಕೆ ಇತ್ತು. ನಾನು ಮೊನ್ನೆ ಚೆನ್ನೈ ಹೋಗಿದ್ದೆ. ಅಲ್ಲಿ ಏನಂದರೆ, ಈಗ ಹೊಸ ಇನ್ನೊಂದು ದೊಡ್ಡ ಇಂಜಿನಿಯರ್ ಇದ್ದಾರೆ ಇಲ್ಲಿ. ಏನು ಅಂದರೆ, ಅಲ್ಲಿ ಏನಂದರೆ ಒಂದು ಬಿಲ್ಡಿಂಗ್, ಒಂದು ಮನೆ. ಆ ಮನೆ ಮುಂದೆ ಮಳೆ ಬಂತಲ್ಲ, ಆ ಮಳೆ ಬಂದಾಗ ಅದು ಮುಳುಗ್ತಿತ್ತು ಅಂತ. ಈಗ ಅವ್ರಿಗೆ ಏನು ಆಲೋಚನೆ ಬಂತು ಅಂದರೆ ಮನೆಯನ್ನೇ ಮೇಲೆ ಎತ್ತರಕ್ಕೆ ಕೊಂಡೋಗ್ಬೇಕು ಅಂತ. ಅದಕ್ಕೆ ಒಬ್ಬರು ಇಂಜಿನಿಯರು ಸಿಕ್ಕಿಬಿಟ್ಟಿದ್ದಾರೆ ಅವರಿಗೆ. ಆ ಇಂಜಿನಿಯರ್ ಏನು ಮಾಡಿದ್ದಾರೆ ಅಂತಂದರೆ, ಇಡೀ ಮನೆ ಬಿಚ್ಚಲಿಕ್ಕಿಲ್ಲ, ತುಂಬ ಮಾಡಲಿಕ್ಕಿಲ್ಲ, ಏನಿಲ್ಲ, ಇದ್ದಕ್ಕಿದ್ದಾಗೇ ಆ ಇಡೀ ಮನೆಯನ್ನು ಅದನ್ನು ಮೇಲಕ್ಕೆ ಎತ್ತಿ ನನಗೆ ನೋಡಿ ಬಂದಿದ್ದೆ. ನನಗೆ ನಂಬಲಿಕ್ಕೆ ಆಗಲಿಲ್ಲ, ಈಗ ನಂಬಿದ್ದೇನೆ. ನಿಮಗೂ ವಿಶ್ವಾಸ ಇಲ್ಲ ಅಂದರೆ ಮೆಟ್ರಾಸಿಗೆ ಹೋಗಿ ನೋಡಿ ಬನ್ನಿ, ನಮ್ಮ ಇಂಜಿನಿಯರ್ ಕರ್ಕೊಂಡು ಹೋಗ್ತಾರೆ ಅವರು. ಇವತ್ತಿನ ಟೆಕ್ನಾಲಜಿ ಎಷ್ಟು ಬಂದಿದೆ ಅಂತಂದರೆ, ಈ ಮನೆಯನ್ನು ಇದ್ದಕ್ಕಿದ್ದಾಗೆ, ನಾವು ಇರುವಾಗಲೇ ನಮಗೇನು ಗೊತ್ತಾಗದಿದ್ದಾಗೆ ಎತ್ತುವ ಯಂತ್ರಗಳೆಲ್ಲ ಬಂದಿದೆ. ಅಂದರೆ ಒಂಚೂರು ನನಗೆ ಮೊದಲು ಅನಿಸಿತ್ತು ಅದು ಹೇಗಿರಿ, ಇದನ್ನು ಎತ್ತುವಾಗ ಅದು ಸಿಮೆಂಟ್ ಬಿದ್ದರೆ, ಅದು ಕಲ್ಲು ಬಿದ್ದರೆ, ಏನಾದರೂ ಬಿದ್ದರೆ ರೇ 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 ಅಂತಿತ್ತು. ಅದು ನೋಡಿದ ಮೇಲೆ ಇನ್ನೊಂದು ಪ್ರಶ್ನೆ ನನಗೆ ನೋಡಿದಿಲ್ಲ, ಹೌದು ಅಂತ ಪ್ರತ್ಯಕ್ಷ. ಹಾಗೆ ಗೋವರ್ಧನ ಪರ್ವತವನ್ನು ಕೃಷ್ಣ ಎತ್ತಿದ, ಅದು ಹೇಗೆ ಎತ್ತಿದ ಪ್ರಶ್ನೆ ಇದೆ ನಮ್ಮದು. ಮಣ್ಣು ಬಿದ್ದರೆ, ಕಲ್ಲು ಬಿದ್ದರೆ ಅದು ಹೇಗೆ ಎತ್ತೋದು, ಈ ಪ್ರಶ್ನೆ ಎಲ್ಲ ಇತ್ತು ನನಗೆ. ಮದ್ರಾಸಲ್ಲಿ ಆ ಮನೆಯನ್ನು ಎತ್ತಿದ್ದು ಯಾವಾಗ ನೋಡಿದೆ, ಏ ಈ ಜೆಸಿಬಿ ಬಿಗಳಿಗೆಲ್ಲ ಇಷ್ಟು ಶಕ್ತಿ ಇದ್ದರೆ ನಮ್ಮ ಭಗವಂತನಿಗೆ ಅದೆಷ್ಟು ಶಕ್ತಿ ಇರಲಿಕ್ಕಿಲ್ಲ ಅಂತ. ಹಾಗಾಗಿ ಭಗವಂತ ಎತ್ತಿದ, ಅದನ್ನು ನನಗೆ ಕನ್ವಿನ್ಸ್ ಆಯಿತು, ಒಪ್ಪಿಗೆ ಅದು ಆಯಿತು. ಯಾಕಂದರೆ ಅಂತಹ ಶಕ್ತಿ ಇದ್ದರೆ ನಾವು ಏನನ್ನೂ ಹೇಗೂ ಮಾಡಲಿಕ್ಕೆ ಸಾಧ್ಯ ಅಂತ. ಭಗವಂತ ಅವನು ಎಲ್ಲದಕ್ಕಿಂತ ಮೀರಿ ನಿಂತ ಶಕ್ತಿ. ಮಣ್ಣು ಅನ್ನೋದು ಭಗವಂತನಿಗೆ ನಗಣ್ಯ, ಅದರ ಒಳಗೆ ಪ್ರವೇಶ ಮಾಡ್ತಾನೆ, ಅದನ್ನು ಎತ್ತಿ ಹಿಡಿತಾನೆ, ಅದನ್ನು ಬೀಳದಿದ್ದಾಗೆ ಮಾಡ್ತಾನೆ. ಒಂದು ದಿನನ, ಎರಡು ದಿನನ, ಏಳು ದಿನ, ಒಂದು ನೀರು ಬೀಳದಿದ್ದಾಗೆ ನಮ್ಮ ದೇವರು ಏಳು ದಿನ ಎತ್ತಿ ಹಿಡಿದಿದ್ದಾನೆ ಅಂತ. ನಾನು ಸುಮ್ಮನೆ ಹೇಳೋದುಂಟು, ಈ ಕೊಡೆ ಹಿಡಿಯುದು ಉಂಟು, ಸ್ವಾಮಿಗಳು ಬರ್ತಾರೆ ನೋಡಿ, ನಿಮಗೆಲ್ಲ ಗೊತ್ತು, ನನಗೂ ಅನುಭವ ತುಂಬ ಇದೆ. ಕೊಡೆ ಹಿಡಿತಾರೆ, ಮಳೆ ಬರ್ತದೆ, ಸ್ವಾಮಿ ನೀವು ಒದ್ದೆ ಆಗಬಾರ್ದು ಅಂತ. ಪಾಪ ಆ ಕೊಡೆ ಹಿಡಿತಾನಲ್ಲ, ಅವನು ಒದ್ದೆ ನಾನು ಒದ್ದೆ. ಯಾಕೆಂತಂದ್ರೆ ಅದು ಯಾಕೆ ನೀರು ಬೀಳಿದ್ದಾಗ ಹಿಡಿಯುದು ಹಾಗೆ ಬಹಳ ಕಷ್ಟ. ನಮ್ಮ ಕೊಡೆಯಲ್ಲಿ ಅದು ನೀರು ಬೀಳ್ತಾನೇ ಇರ್ತದೆ, ಸಾಧ್ಯನೇ ಇಲ್ಲ. ನಮ್ಮ ದೇವರು ಕೊಡೆ ಹಿಡಿದ, ಇಡೀ ಆ ವೃಂದಾವನ ಜನ ಒಬ್ಬರ ಮೇಲೂ ಒಂದೂ ಬಿಂದು ನೀರು ಬೀಳಲಿಲ್ಲ ಅಂತೆ. ಭಗವಂತ ಕೊಡೆ ಹಿಡಿದರೆ ಹೇಗೆ ರಕ್ಷಣೆ ಮಾಡಬಲ್ಲ ಅನ್ನೋದನ್ನು ಭಗವಂತ ಆ ಗೋವರ್ಧನ ಪರ್ವತವನ್ನೇ ಕೊಡೆಯನ್ನಾಗಿ ಮಾಡಿ ಎತ್ತಿ ಹಿಡಿದ. ಈ ಕೊಡೆ ಹಿಡಿತಾರೆ ನೋಡಿ, ನಿಮಗೆ ಕೊಡೋಣ, ಒಂದು ಕೊಡೆ ಹಿಡೀರಿ, ಮಳೆ ಬರುತ್ತೆ, ಇನ್ನೊಬ್ಬರು ಹಿಡಿದ್ರೆ ತಲೆ ನೀರು ಬಿಡುತ್ತೆ, ನೀವು ಹಿಡೀರಿ. ಎಷ್ಟು ಹೊತ್ತು ಹಿಡಿದ್ರಿ? ಶ್ಯಾ ಬೋರ್ ಸಾಕರಿ, ಬೇಡ, ಒದ್ದಾದರೂ ಪರವಾಗಿಲ್ಲ, ಇದನ್ನು ಹಿಡಿದು ಬೇಡ ಅಂತ. ಅದನ್ನು ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಅದು ಈ ರಾಜ್ಯ ಅಂದರೆ ಹೇಗಿರ್ತದೆ ಅಂತ ಅಂದರೆ, ಕೊಡೆಯ ದಂಡವನ್ನು ಹಿಡಿದ ಹಾಗೆ ಅಂತ ಹೇಳ್ತಾನೆ. ಅದು ಎಷ್ಟು ಕಷ್ಟ ಅಂದರೆ ಬಾರಿ ಹಿಡಿದವರಿಗೆ ಗೊತ್ತು. ಅದು ಬೋರ್ ಅಂದರೆ ಬೋರ್ ಆಗಿಬಿಡುತ್ತೆ, ಸಮಸ್ಯೆ ಆಗಿಬಿಡುತ್ತೆ ಅಂತ. ನಮ್ಮ ದೇವರು ಒಂದು ದಿನ ಅಲ್ಲ, ಏಳು ದಿವಸ ಅಖಂಡ ಅಹೋರಾತ್ರ ಹಿಡಿದು, ನಾನು ಸತ್ಯಪರ, ಭೂಮಿಗಿಂತ ಮಣ್ಣಿಗಿಂತ ಮೀರು ನಿಂತ ಶಕ್ತಿ ಅಂತ ತೋರಿಸಿದ ದೇವರು ನಮ್ಮ ದೇವರು ಕೃಷ್ಣ ಅಂತ. ಗೋವರ್ಧನವನ್ನು ಎತ್ತಿದ, ಗೋವರ್ಧನವನ್ನು ಎತ್ತಿದರೆ ನಮ್ಮ ಆಚಾರ್ಯರು ಹೇಳ್ತಾರೆ, ಒಳ್ಳೆ ಆಚಾರ್ಯರ ಚಿಂತನೆ ಅಂದರೆ ಹೀಗಿರ್ತದೆ ನೋಡಿ, ಅವರು ಅಲಂಕಾರ ಮಾತಿಲ್ಲ, ಏನು ಚಿಂತನೆ ಕೊಡ್ತಾರೆ ಆಚಾರ್ಯರು ಅಂತಂದರೆ, ಕೃಷ್ಣ ಗೋವರ್ಧನ ಬಟ್ಟವನ್ನು ಎತ್ತಿದ್ದಲ್ಲಂತೆ. ಈ ಗೋಪಾಲಕರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೃಷ್ಣನ ಮೇಲೆ ವಿಶ್ವಾಸ ಇತ್ತು. ಒಮ್ಮೊಮ್ಮೆ ಸಂಶಯ ಬರ್ತಿತ್ತು, ಇದು ಎಂಥದ್ದು ಕೃಷ್ಣ ಅಂತ ಅರ್ಥ ಆಗ್ತಿರಲಿಲ್ಲ ಅವರಿಗೆ. ಕೃಷ್ಣ ಅಂದರೆ ದೇವರು ಅಂತ ಒಂದ್ಸಲ ಅನಿಸ್ತಿತ್ತು, ಒಂದೊಂದ್ಸಲ ನೋಡಿದ್ರೆ ಚೇಷ್ಟೆ ಮಾಡೋದು ನೋಡಿದ್ರೆ ಇದೇ ನಮ್ಮಾಗೆ ಅಂತ ಕಾಣಿಸ್ತಿತ್ತು. ಹಾಗಾಗಿ ದೇವರು ಹೌದಾ ಅನ್ನೋ ಡೌಟ್ ಇತ್ತು, ಸಂಶಯಗಳಿತ್ತಂತೆ. ಕೃಷ್ಣ ಗೋವರ್ಧನ ಪರ್ವತವನ್ನು ಇಟ್ಟಿದಂತೆ. ಈ ಗೋಪಾಲಕರು ಹಿಂಗೆ ನೋಡ್ತಾ ಇದ್ರು ಅಂತ, ಇದು ಸತ್ಯನಾ, ಹೌದಾ, ಮ್ಯಾಜಿಕ್ ಶೋನಾ, ಈ ಮ್ಯಾಜಿಕ್ ಶೋ ಮಾಡ್ತಾರೆ ನೋಡಿ. ಇಲ್ಲಿ ಕೂತು ಅವರನ್ನು ಮೇಲೆ ಕೊಂಡೋಗ್ಬಿಡ್ತಾರೆ, ನೋಡೋರಿಗೆ ಏನ್ರಿ ಸ್ವಾಮಿಗಳ ಮೇಲೆ ಹೋದ್ರು ಅಂತ. ಮೇಲಕ್ಕೆ ಹೋಗಲೇ ಇಲ್ಲ ಅದು, ಅದು ತನ್ನಷ್ಟಕ್ಕೆ ಇಲ್ಲ, ಅದೇನೋ ಜಾದುಗಾರಿಕೆ ಬಿಡಿ, ಅದು ನಾನು ಅದನ್ನೆಲ್ಲ ಬಿಡಿಸಿ ಹೇಳೋದು ಬೇಡ, ಮತ್ತೆ ನೀವು ಜಾದು ನೋಡಲಿಕ್ಕೆ ಹೋಗೋದಿಲ್ಲ. ಹಾಗೆ ಅಂಥದ್ದೇನೋ ತಂತ್ರಗಳು ಇರ್ತವೆ.
ಭಗವಂತ ಏನು ಮಾಡಿದ, ಮ್ಯಾಜಿಕ್ ಶೋ ಮಾಡಿದ್ನ, ಈ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡ್ದ, ಹೇಗೆ ಎತ್ತಿ ಹಿಡ್ದ ಅಂತ ಆ ಗೋಪಾಲಕರಿಗೆ ಅರ್ಥನೇ ಆಗಲಿಲ್ಲ ಅಂತೆ. ಅಂದರೆ 7 ದಿವಸ ಇದನ್ನು ಎತ್ತಿ ಹಿಡಿದ ದೇವರು, ನೀರು ಬಿಡಲಿಲ್ಲ. ಆ ಗೋವುಗಳು ಗೋಪಾಲಕರು ನೋಡಿ ತೀರ್ಮಾನ ಮಾಡಿದ್ರಂತೆ. ಏನಂದರೆ ಇದು ಕೃಷ್ಣ ಬರೀ ಗೋಪಾಲಕ ಅಷ್ಟೇ, ಗೋವಳ ಅಲ್ಲ, ಇವನು ದೇವರೇ. ದೇವರು ಆಗದೇ ಹೋದರೆ ಇದನ್ನು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ, 7 ದಿನ ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಇಂದ್ರನ ಜೊತೆಗೆ ಫೈಟಿಂಗ್ ಮಾಡಬೇಕು, ಆ ನೀರು ಬೀಳಬಾರದು, ಒಳಗೆ ಒಂದು ಹನಿಯೂ ನೀರು ಬರಬಾರದು. ಅಷ್ಟರಲ್ಲಿ ಇಂದ್ರನ ನೀರೆಲ್ಲ ಖಾಲಿ ಆಗಬೇಕು, ಬೋರ್ವೆಲ್ ಎಲ್ಲ ಖಾಲಿ ಆಗಬೇಕು, ನೀರೇ ಬೀಳಬಾರದು. ಇದನ್ನ ನೋಡಿ ಗೋಪಾಲಕರು ತೀರ್ಮಾನ ಮಾಡಿದ್ರಂತೆ, ಕೃಷ್ಣ ದೇವರೇ, ಇನ್ನೊಂದು ಸಂಶಯನೇ ಇಲ್ಲ ಅಂತ. ನಮ್ಮ ಆಚಾರ್ಯರು ಈ ಘಟ್ಟವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದಲ್ಲ, ಬೆಟ್ಟದಷ್ಟು ಉಪಾಧಿಯ ಅವರ ಒಳಗಿದ್ದ ಆ ಸಂಶಯದ ಬೆಟ್ಟ, ಅವರ ಅವಿರಿತ ಜ್ಞಾನದ ಬೆಟ್ಟವನ್ನು ಕೃಷ್ಣ ಎತ್ತಿದ್ದು ಹೊರತು ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಲ್ಲ ಅಂತ. ಗೋವರ್ಧನ ಉದ್ಧರಣ ಉದ್ಧೃತ ಸಂಶಯ ಉತ್ಸಾಹ ಅಂತ ಆಚಾರ್ಯರು ಬಹಳ ಮನೋಜ್ಞವಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮನ್ನು ಎತ್ತಬೇಕು ಅಂದರೆ ದೇವರೇ ಎತ್ತಬೇಕು. ಯಾಕೆಂತಂದರೆ ನಮಗೆ 1000 ಸಮಸ್ಯೆಗಳು, ಎಷ್ಟು ಉತ್ತರ ಕೊಟ್ಟರೂ ಕೂಡ ಆದರೂ ಅಂತ ಒಂದೇನು ಒಂದು ರಾಗಿ ಹೇಳಿ ಕುಂತೇ ಉಂಟು. ಎಲ್ಲ ಹೇಳಿ ಸಾಮೀರು ಹೇಳಿದರು ಆದರೂ ಅಂತ ಒಂದು ಹೇಳಿ ಕುಂತ ಅದರ ಮೇಲೆ. ಯಾಕೆಂತಂದರೆ ನನ್ನ ಸಂಶಯ ಪರಿಹಾರ ಮಾಡಬೇಕಾದ್ರೆ ಆ ವಾಯುದೇವರು ಬರಬೇಕು, ಬ್ರಹ್ಮದೇವರು ಬರಬೇಕು, ಬ್ರಹ್ಮನ ಅಪ್ಪ ದೇವರೇ ಬರಬೇಕು. ಗೋವರ್ಧನ ಪರ್ವತವನ್ನು ಎತ್ತಿದ ಕಥೆಯನ್ನು ನೆನಪಿಸುವಾಗ ನಮ್ಮ ಒಳಗಿದ್ದ ಸಂಶಯ ಬೆಟ್ಟವನ್ನು ಎತ್ತು ಅಂತ ಭಗವಂತನಿಗೆ ನಾವು ನಿವೇದನೆ ಮಾಡಿಕೊಳ್ಳಬೇಕಂತ. ಸತ್ಯಪರಂ ಅಂದರೆ ಇದು, ನನ್ನನ್ನು ಮೀರಿ ನಿಂತ ರೂಪ ಅದು ಕೃಷ್ಣನ ರೂಪ ಅಂತ. ಸತ್ಯಪರಂ ಅಂತ, ಸತ್ಯಪರಂ ಅಂತ ಅಂದರೆ ನೀರನ್ನು ಮೀರಿ ನಿಂತ ರೂಪ ಅಂತ. ಕೃಷ್ಣ ನೀರಿಗೆಲ್ಲ ಅಂಜುವ ಅಲ್ಲವೇ ಅಲ್ಲ. ವಸುದೇವ ಕೃಷ್ಣನ ಎತ್ತಿಕೊಂಡು ಬರ್ತಾ ಇದ್ದಾನೆ, ಬರುವಾಗ ಯಮುನೆ, ಯಮುನೆ ಅಂದರೆ ನಮ್ಮೂರಿನ ಕಾವೇರಿ ಹಾಗೆ ಅಲ್ಲ, ಯಮುನೆ ಅಂತ ಅಂದರೆ ದೊಡ್ಡ ಪಾತ್ರ ಅದರದ್ದು, ನೇರೆ ನೀರು ಹರಿವಂಥದ್ದು, ಎದುರಿಗೆ ಯಾರು ಸಿಗ್ತಾರೋ ಎಲ್ಲ ಕೊಚ್ಚಿಕೊಂಡು ಹೋಗುವಂಥದ್ದು. ಅದು ದೇವರು ಬರುವಾಗ ಮಳೆಗಾಲ, ಅದು ಧಾರಾಕಾರವಾದ ಮಳೆ, ಯಮುನೆ ತುಂಬಿ ಹರಿಯುತ್ತಿತ್ತು. ವಸ್ತೇವಿ ಕೃಷ್ಣ ಹೇಳಿದ ವಸ್ತೇವ ಹೋಗು ಅಂತ. ರಾಮಾವತಾರದ ಹಾಗೆ ಅಲ್ಲ, ವಿಶ್ವಾಮಿತ್ರ ಮುಂದೆ ರಾಮ ಬೆನ್ನ ಹಿಂದೆ ಅಲ್ಲ, ಕೃಷ್ಣನೇ ಅಲ್ಲ, ಹೋಗಂದ್ರೆ ಹೋಗ್ಬೇಕು, ಲೆಫ್ಟ್ ರೈಟ್ ಅಂದ್ರೆ ಲೆಫ್ಟ್ ರೈಟೇ. ಹೋಗಿ ಯಮುನೆ ಹತ್ರ ಬಂದು ನಿಂತ ವಸ್ತೇವ ಕೇಳಿದ ಕೃಷ್ಣ ಎಂತ ನಿಲ್ಲದು ಹೋಗು ಅಂತ. ಎಂತ ಕೃಷ್ಣ ಹೋಗುದು, ನೀವು ದೇಹ ಹೋಗುದು ಹಾಗೆ ಅಂತ. ನನ್ನ ಮೇಲೆ ಅಲ್ಲ ನಿನ್ನ ಮೇಲೆ, ದೇವರಿಗೆ ನನ್ನ ಮೇಲೆ ಬಂದು ನಿನ್ನ ಮೇಲೆ ಹೋಗು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ದ ಅಪ್ಪ ಚಿಂತೆ ಮಾಡಬೇಡ ಹೋಗು ಅಂತ. ಯಮುನೆ ಹತ್ರ ಹೇಳ್ದಂತೆ, ಯಮುನೆ ನಿಲ್ಲು, ನನ್ನ ಅಪ್ಪ ಬರ್ತಾರೆ, ದಾರಿ ಬಿಡು ಅಂತ. ಯಮುನೆ ಭಯದಲ್ಲಿ ದಾರಿ ಬಿಟ್ಲಂತೆ, ನೀರು ಆಚೆ ಆಚೆ ಈಚೆ ಈಚೆ, ಬರೀ ನೀರು ಎಷ್ಟು ಅಂದರೆ ಪದಾರ್ಘ ಪದ್ಯ ಅಂತ ವಾದಿರಾಜರು ಹೇಳ್ತಾರೆ, ಬರೀ ಪಾದ ಮುಳುಗುವಷ್ಟು ನೀರಂತೆ. ವಸುದೇವ ಹೋಗು ಅಂತ ಹೇಳಿದ್ರು, ವಸುದೇವ ಹೊರಟು ಹೋದ ಅಂತ. ಬ್ರಹ್ಮದೇವರು ಹೇಳ್ತಾರೆ, ನಮ್ಮ ಅಪ್ಪ ದೇವರು ಹೇಗೆ ಅಂತಂದರೆ ಸತ್ಯಪರಂ, ಸತ್ಯ ಅಂದರೆ ಸತ್ವ ಅಂದರೆ ನೀರು, ನೀರನ್ನು ನೀರಿನಿಂತ ಶಕ್ತಿ ಅಂತ. ಎಲ್ಲಿಯಾದರೂ ಸಾಧ್ಯನಾ ನೀರಿಂತದ್ದು ಅಂತ ಇಟ್ಕೊಳ್ಳಿ, ಆ ನೀರಿನ ಮೇಲೊಂದು ಹಲಗೆ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ನಿಮಗೆ ನಮ್ಮ ಮನೆ ನೀರಿನ ಮೇಲೆ ನೀರು ಹರಿತಾ ಇದೆ, ಬುಸ್ ಬುಸ್ ಹರಿತಾ ಇದೆ, ಅದರ ಮೇಲೊಂದು ಹಲಗೆ ಹಾಕಿದ್ದಾರೆ, ನೀವು ಹೋಗ್ತೀರಾ? ಬೇಡ್ರಿ, ಏನು ಅಷ್ಟು ಅರ್ಜೆಂಟ್ ಏನಿಲ್ಲ ನನಗೆ ಹೋಗ್ಲಿಕ್ಕೆ ಅಂತ ಹೇಳ್ತೀರಿ. ಅಂದರೆ ಹಲಗೆಂತು ನಿಮಗೆ ಧೈರ್ಯ ಇದೆ ಹೋಗಿ ಅಂತ. ಹೋಗಿರಿಲ್ಲ, ಯಾಕೆಂದರೆ ನಮ್ಮ 1000 ಪ್ರಶ್ನೆ ಅದರ ಮೇಲಿದೆ. ಏನು ಪ್ರಶ್ನೆ ಅಂದರೆ, ಹಲಗೆ ಮುರಿದ್ರೆ, ನೀರು ಮೇಲೆ ಬಂದರೆ, ಜಾಸ್ತಿ ಆಗಿ ಬಂದರೆ, ಓವರ್ಫ್ಲೋ ಆಗಿಬಿಟ್ರೆ, ಯಾರಾದರೂ ಹೋಗುವಾಗ ಹಲಗೆ ಹೇಳಿದ್ರೆ, 1000 ಪ್ರಶ್ನೆಗಳು. ಬೇಡ್ರಿ ನೀವು ಹೋಗಿ, ನಾವು ಹೋಗಲು, ನಾನು ಎಷ್ಟು ಅಂತ ಹೇಳ್ತೇವೆ. ನಾನು ಅಲ್ಲಿ ಅಲ್ಲಿ ಡ್ಯಾಮ್ ಕಟ್ಟಲಿಲ್ಲ, ಹಲಗೆ ಇಲ್ಲ, ಏನಿಲ್ಲ, ಬರೀ ನೀರು ಮಾತ್ರ ಇದೆ, ಆಚೆ ನೀರು ಚಿಂದರೆ, ಒಂದು ವೇಳೆ ಬುಸ್ ಅಂತ ನೀರು ಬಂದರೆ ಭಯದಿಂದ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಸುದೇವನನ್ನು ಭಗವಂತ ಕರ್ಕೊಂಡು ಹೋದ ಅಂತಂದರೆ ನೀರಿನ ಮೇಲಿರ್ತಕ್ಕಂತಹ ಪ್ರಭುತ್ವ ಕೃಷ್ಣನಿಗೆ ಎಷ್ಟು ಅನ್ನೋದಕ್ಕೆ ಇದು ಉದಾಹರಣೆ. ಬ್ರಹ್ಮದೇವರು ಹೇಳ್ತಾರೆ, ಸತ್ಯವರಂ, ಅದಕ್ಕೆ ನೀರಿನಿಂದ ಶಕ್ತಿ ನೀನು ಅಂತ. ಒಂದ್ಸಲ ಏಕಾದಶಿ ಮುಗಿದು ದ್ವಾದಶಿ ಅಂತ, ಅವನು ನಂದ ಏಕಾದಶಿ ಉಪವಾಸ ಮಾಡುವವ, ಶುದ್ಧ ಉಪವಾಸ ಮಾಡುವವ, ದ್ವಾದಶಿ ದಿವಸ ಬೆಳಗ್ಗೆ ಪಾರಣ ಆಗಬೇಕು ಅಂತ ಬೇಗ ಸ್ನಾನಕ್ಕೆ ಹೋಗಿದ್ದ. ಸ್ನಾನಕ್ಕೆ ಹೋದ, ಅಪ್ಪ ಬರಲಿಲ್ಲ, ಪೂಜೆ ಆಗ್ತಾ ಇಲ್ಲ, ಅಪ್ಪ ಬರಲಿಲ್ಲ, ಏನು ಪಾರಣ ಅಂತ. ಎಲ್ಲ ಹುಡುಗರು ಹೇಳಿದರು, ಕೃಷ್ಣ ನಿನ್ನ ಅಪ್ಪ ಕೃಷ್ಣಾರ್ಥ ಅಂತ ಹೇಳಿದ್ರು. ಈ ಕೃಷ್ಣ ಹೇಳಿದ ಅದೇನು ಮಾಡೋದು ಅಂತ. ಓ ನದಿ ಸ್ನಾನಕ್ಕೆ ಹೋದ? ಹೌದಾ, ಹೋದ ಕೃಷ್ಣ. ಅಪ್ಪ ಅಪ್ಪ ಅಂತ ಕರೆದ, ಎಲ್ಲಿ ಬರ್ತಾನೆ? ನೀರಿಗೆ ಇಳಿದ ಅಂತ ನಮ್ಮ ದೇವರು, ನೀರಿಗೆ ಇಳಿದು ಹೋದ. ಎಲ್ಲ ನೀರಿನ ಡಿಪಾರ್ಟ್ಮೆಂಟ್, ಎಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಕೇಳಿದ, ಎಲ್ಲಿ ವಸುದೇ ನಂದಯ್ಯಪ್ಪ ಎಲ್ಲಿ ಅಂತ.
ಎಲ್ಲ ಸರ್ ಇಲ್ಲಿ 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 ಅಂತ ಕರ್ಕೊಂಡು ಹೋದ್ರು. ಕೊನೆಗೆ ಹೋದ್ರೆ ವರ್ಣಲೋಕದಲ್ಲಿದ್ದ, ವರ್ಣಲೋಕಕ್ಕೆ ಹೋದ್ರೆ ಬ್ರಹ್ಮದೇವರು ಶನ ಮಿತ್ರ ಶಂವರ್ಣ ಅಂತ ಸ್ವಾಗತ ಮಾಡಿದ್ರು ಅಂತ. ಬಾ ದೇವರೇ ಅಂತ ಒಳಗೆ ನನ್ನ ಅಪ್ಪ ಇದ್ದಾರೆ, ಮೊದಲು ನೀನು ಬಾ ಅಂತ ಕರೆದಂತೆ. ಕರೆದು ಅಲ್ಲಿ ಪಾದಪೂಜೆ ಎಲ್ಲ ಮಾಡಿದಂತೆ, ದೇವರಿಗೆ ಕಾಣಿಕೆ ಸಮರ್ಪಣೆ ಮಾಡಿದಂತೆ. ಏನು ಕಾಣಿಕೆ ಸಮರ್ಪಣೆ ಮಾಡಿದ? ಅವನ ಅಪ್ಪನನ್ನೇ ಕಾಣಿಕೆಯನ್ನಾಗಿ ಕೊಟ್ಟ ಅಂತೆ. ದೇವರು ಕೇಳಿದ, ಯಾಕಿಲ್ಲ ತಂದಿ? ದೇವರೇ ನನಗೆ ನಿನ್ನ ಅಪ್ಪ ಬೇಕಾಗಿಲ್ಲ, ನನಗೆ ನೀನು ಬೇಕಾಗಿತ್ತು. ನಿನಗೆ ಪುರುಸತಿಲ್ಲ, ನೀನು ಬರುವುದಿಲ್ಲ, ನೀನು ಬರಬೇಕಾದ್ರೆ ಏನು ಮಾಡಬೇಕು? ನಿನ್ನ ಅಪ್ಪನನ್ನು ಕರ್ಕೊಂಡು ಬಂದು ನೀನು ಬಂದು ಇಂಥ ವಲ್ಲದೇವರು ಹೇಳಿದ್ರಂತೆ. ಅಂದರೆ ವರುಣನನ್ನು ಗೆದ್ದ, ನೀರನ್ನು ಗೆದ್ದ ರೂಪ ಅಂದರೆ ಅದು ಭಗವಂತ. ಎಲ್ಲಿಯಾದರೂ ನಮ್ಮ ಆಟ ನಡೆಯುತ್ತದೆ, ನೀರಿನಲ್ಲಿ ಆಟ ನಡೆಯುವುದಿಲ್ಲ. ನೀರಲ್ಲಿ ನೋಡ್ತಾ ಇರ್ತಾರೆ ಎಂಥದ್ದು ಸೆಲ್ಫಿ ಅಂತ ಏನೋ ಉಂಟಂತಲ್ಲ, ಅದನ್ನು ತೆಗಿಲಿಕ್ಕೆ ಹೋಗಿ ಬಿದ್ದವರು ಬಿದ್ದೇ ಹೋದರು ಮತ್ತೆ ಎದ್ದು ಬರಲೇ ಇಲ್ಲ. ನೀರಿನ ಮುಂದೆ ಯಾರ ಆಟನೂ ನಡೆಯುವುದಿಲ್ಲ. ಸ್ವಿಮ್ಮಿಂಗಿಂದ ಹೋದವರು ಮತ್ತೆ ಮೇಲಕ್ಕೆ ಬರಲೇ ಇಲ್ಲ. ನೀರಿನ ಮುಂದೆ ಯಾರ ಆಟನೂ ನಡೆಯುವುದಿಲ್ಲ. ಆದರೆ ಆಟ ನಡೆಯುವುದು ಒಬ್ಬಂದೇ, ನೀರಾಯನದ್ದು, ನಾರಾಯಣದ್ದು, ಅವನ ಅವತಾರನಾದ ಕೃಷ್ಣನದ್ದು ಮಾತ್ರ ಅಂತ ಸತ್ಯಪರಂ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಅಂತ. ನಮ್ಮ ದೇವರಿಗೆ ಸುದ್ದಿ ಬಂತು, ಯಮುನೆಯ ನೀರು ಕಲುಷಿತ, ವಾಟರ್ ಪೊಲ್ಯೂಷನ್ ಅಂತ ಬಂತು. ದೇವರು ಕೇಳುವ, ನೀರು ಎಲ್ಲಿಂದ? ಕಾವೇರಿ ನೀರು, ಇದು ಯಮುನಾ ನೀರು ಅಂತ ಗೊತ್ತಾಯಿತು. ಯಮುನೆ ನೀರು ಹಾಳಾಗಿದೆ ಅಂತ, ಯಮುನೆ ನೀರು ಹಾಳಾಯಿತು ಅಂದ್ರೆ ಎಲ್ಲಿ ಹಾಳಾಯಿತು ಅಂತ. ಇಡೀ ಯಮುನೆ ಯಾರು ಸರ್ವೆ ಮಾಡ್ತಾರೆ? ದೇವರು ನೇರ ಹೋದ, ಎಲ್ಲಿ ಹಾಳಾಗಿದೆ ಅಲ್ಲಿಗೆ ಹೋದ. ಹೋಗಿ ಅಲ್ಲಿ ಎಲ್ಲ ನೋಡಿದ, ಯಾರು ಸತ್ತು ಬಿದ್ದಿದ್ದಾರೆ ಎಲ್ಲರನ್ನೂ ಎಬ್ಬಿಸಿದ. ಮೊದಲನೇ ಕೆಲಸ ಅದು, ಅದು ದೇವರೇ ಆಗಬೇಕು. ಸತ್ತವರನ್ನು ಬದುಕಿಸೋದು ಅಂದರೆ ದೇವರು ಮಾತ್ರ. ನಮ್ಮ ಮನೆಯಲ್ಲಿ ಸತ್ತವರು ಬಂದರು ಅಂದರೆ ಭಯನೇ, ಏನೋ ದೇವ ಬಂತು ಅಂತ ಅರ್ಥ. ನಮ್ಮ ದೇವರಿಗೆ ಮಾತ್ರ ಆ ಶಕ್ತಿ ಇರೋದು. ಸತ್ತವರನ್ನು ಎಬ್ಬಿಸಿಬಿಟ್ಟ, ನೀರಿಗೆ ಹಾರ್ತಾನೆ. ಕದಂಬ ವೃಕ್ಷಕ್ಕೆ ಏರಿ ಅಲ್ಲಿಂದ ನೀರಿಗೆ ಹಾರ್ತಾನೆ. ಕಾಳಿಯನನ್ನು ದಮನೆ ಮಾಡ್ತಾನೆ, ಅದನ್ನು ವಿಷವನ್ನೆಲ್ಲ ಕಳೆದು ನೀರನ್ನು ಸ್ವಚ್ಛ ಮಾಡಿದ ದೇವರು. ಎಲ್ಲ ಭಯತ್ರಸ್ತರಾಗಿದ್ದಾರಂತೆ. ಕಾಳಿಯನ ವಿಷ ಎಲ್ಲರನ್ನೂ ಖಾಲಿ ಮಾಡಿಬಿಟ್ಟಿದೆ, ಎಲ್ಲರೂ ಸತ್ತೋಗಿದ್ದಾರೆ. ಗೋವಲರು, ಮರಗಳು, ಎಲ್ಲ ನೀರು ಕುಡಿದವರೆಲ್ಲ. ಆದರೆ ಕೃಷ್ಣ ಆ ನೀರಿಗೆ ಇಳಿದ, ನೀರಲ್ಲಿ ಕಾಳಿಯನನ್ನು ಮರ್ದನೆ ಮಾಡಿದ. ಕಾಳಿಯ ಪರಮಾಣಿಕ್ಯ ರಂಜಿತ ಶ್ರೀ ಪದಾಂಬುಜ, ಕಾಳಿಯನ ಹೆಡೆಯ ಮೇಲೆ ಕುಣಿದ ದೇವರು ಕೃಷ್ಣ ಅಂತ. ಅಂದರೆ ನೀರಿನ ಮೇಲೆ ಎಂಥ ಪ್ರಭುತ್ವ! ನೀರಿನಲ್ಲಿಯೇ ಆಟ ಆಡುವ ಆ ಹಾವನ್ನು ನೀರು ನಿಂತ ಶಕ್ತಿ ಕೃಷ್ಣ. ಕೃಷ್ಣನ ಬಗ್ಗೆ ಉದ್ದಗಲಕ್ಕೆ ನೋಡಿದರೆ, ಇಡೀ ಭಾಗವತ ತೆಗೆದು ನೋಡಿದರೆ ಆ ನೀರಿನ ಮೇಲಿರ್ತಕ್ಕಂತಹ ಪ್ರಭುತ್ವ ಕೃಷ್ಣನದ್ದು ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಮಣ್ಣು, ನೀರು, ಬೆಂಕಿ ಅಂತ ನೀರು ನಿಮ್ಮ ಮೇಲೆ ಬಂದ. ಗೋಪಾಲಕರ ಜೊತೆಗೆ ಕೃಷ್ಣ ಕೂತಿದ್ದ. ಇವತ್ತು ಇಲ್ಲೇ ರಾತ್ರಿ ಅಂತ ಹೇಳಿದ. ಕೃಷ್ಣ ಹೇಳಿದ್ರೆ ಮುಗಿದೋಯ್ತು, ಮತ್ತೇನು ಪ್ರಶ್ನೆ ಇಲ್ಲ ಅವ್ರದ್ದು, ಆಯಿತು ಅಂತ. ರಾತ್ರಿ ಹೊತ್ತಿನಲ್ಲಿ ಬೆಂಕಿ ಬಂತು. ಎಲ್ಲಿಂದ ಬಂತು ಅಂತ ಕೇಳಬೇಡಿ, ಅದೇನು ಅವತ್ತೂ ಇದ್ರು ರಾಕ್ಷಸರು, ಇವತ್ತೂ ಇದ್ರು. ಅದು ಕಾಡ್ಗಿಚ್ಚು. ಕಾಡ್ಗಿಚ್ಚು ಅಂದರೆ ಇವತ್ತು ಕಾಡೇ ಇಲ್ಲ, ಕಾಡ್ಗಿಚ್ಚೂ ಇಲ್ಲ. ಕಾಡು ಅಂದರೆ ಮರಗಿಡಗಳಿಗೆ ತಿಕ್ಕಾಟಾಗಿ ಬೆಂಕಿ. ಒಂದು ಮರಕ್ಕೆ ಬೆಂಕಿ ಹಿಡಿದ್ರೆ ಮತ್ತೊಂದು ಬೆಂಕಿ, ಹೀಗೆ ಬೆಂಕಿ ಬರ್ತಾ 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 ಬಂತು. ಅಲ್ಲಿ ಗೋಪಾಲಕರು ಹಿಡಿದ್ರು, ಕೃಷ್ಣ ಬೆಂಕಿ ಬರ್ತಾ ಇದೆ, ಏನು ಮಾಡಬೇಕು ಅಂತ. ಕೃಷ್ಣ ಹೇಳಿದ, ಕಣ್ಣು ಮುಚ್ಚಿ ಅಂತ. ಎಷ್ಟು ಸುಲಭ ನೋಡಿ, ನಾವೇ ಹೇಳ್ಬೋದು ಬೆಂಕಿ ಬಂತು ಕಣ್ಣು ಮುಚ್ಚಿ ಸತ್ತೇ ಹೋಗಿ ಅಂತ ಅಷ್ಟೇ, ಮತ್ತೇನಿಲ್ಲ. ತಿರುಗಲಿಕ್ಕೆ ಆಗದಿದ್ದ ಕಣ್ಣು ಮುಚ್ಚಿ ಅಂತ. ಕೃಷ್ಣ ಹೇಳಿದ, ಕಣ್ಣು ಮುಚ್ಚಿ ಅಂತ. ನಾವು ಹೇಳಿದ್ರೆ ಕಣ್ಣು ಮುಚ್ಚಿ ಅಂದರೆ ಯಾರು ಕಣ್ಣು ಮುಚ್ಚಿದಿಲ್ಲ? ಯಾಕಂದರೆ ಏನೋ ಇರಬೇಕು, ಕಣ್ಣು ಮುಚ್ಚಿದರೆ ಇದ್ದದ್ದು ಅಪಹಾರ ಮಾಡ್ತಾರೆ ಅಂತ. ಕೃಷ್ಣನ ಮೇಲೆ ಅಚಲವಾದ ಶ್ರದ್ಧೆ. ಒಪ್ಪಿಕೊಂಡ್ರು ಗೋಪಾಲಕರು, ಕಣ್ಣು ಮುಚ್ಚಿದರು. ಕೃಷ್ಣ ಹೇಳಿದ, ಆಯಿತು ಕಣ್ ತೆರೆಯಿರಿಂದ ತೆರೆದರು. ಎಲ್ಲಿಂತು ಬೆಂಕಿ? ಕೃಷ್ಣನ ಬಾಯಿಯೊಳಗೆ. ಕೃಷ್ಣ ನುಂಗಿ ಬಿಟ್ಟಿದ್ದಾನಂತೆ. ಕೃಷ್ಣ ಏನಿದೆ ಅಂತ ಆಶ್ಚರ್ಯಪಟ್ಟರಂತೆ. ಕೃಷ್ಣ ಬೆಂಕಿಯನ್ನು ನೀರು ನಿಂತ ಶಕ್ತಿ, ಅದೇನು ಕೆಟ್ಟ ಪವಾಡಗಳಲ್ಲ, ಅಸ್ವಾಸ್ತವ ಸಂಗತಿ. ಅಂದರೆ ಬೆಂಕಿ ತಿಂದರೂ ಕೃಷ್ಣನಿಗೇನಾಗುವುದಿಲ್ಲ, ಬೆಂಕಿಯ ಮೇಲೆ ಇದ್ದರೂ ಏನಾಗುವುದಿಲ್ಲ, ಬೆಂಕಿಯನ್ನು ನೀರು ನಿಂತ ಶಕ್ತಿ ಅದು ಸತ್ಯಪರಂ. ನಮ್ಮ ಶರೀರದಲ್ಲಿ ಬೆಂಕಿ ಇದೆ, ವೈಶ್ವಾನರ ಬೆಂಕಿ ಅಂದರೆ ಆ ಬೆಂಕಿ ಟೆಂಪರೇಚರ್, ಅದನ್ನು ನೀರು ನಿಂತ ಶಕ್ತಿ ಅದು ಕೃಷ್ಣ. ಯಾವಾಗ ತನಕ ಬಿಸಿ ಆಗಲಿ ಅಂತ ಭಗವಂತ ಬಯಸ್ತಾನೆ, ಅಲ್ಲಿವರೆಗೆ ಬಿಸಿ. ಸ್ವಲ್ಪ ಬಿಸಿ ಜಾಸ್ತಿ ಆಗಲಿ ಅಂತಂದರೆ ಮತ್ತೆ ರುದ್ರಭೂಮಿಯಲ್ಲಿ ಬಿಸಿ ಮಾಡಬೇಕು, ಅದು ಕಲಿಸಿಕೊಡಬೇಕಷ್ಟೇ. ಅಂದರೆ ಬಿಸಿಯ ಮೇಲೆ ಅಂದರೆ ಬೆಂಕಿಯ ಮೇಲೆ ಪ್ರಭುತ್ವ ಇದ್ದವ ಕೃಷ್ಣ ಅಂತ. ಸತು ಅಂದರೆ ಮೂರು, ಮಣ್ಣು, ನೀರು, ಬೆಂಕಿ. ಮೂರ್ತಂ ಸದಿತಿ ಸಂಪ್ರವೃತ್ತ. ಅಮೂರ್ತ ತ್ಯ ಅಂದರೆ ಸತು, ತ್ಯ ತ್ಯ ಅಂದರೆ ಇನ್ನಂತ. ಅದು ಯಾವುದೇ ವಾಯು ಮತ್ತೆ ಆಕಾಶ, ಅದರ ಮೇಲೆ ಭಗವಂತನ ಪ್ರಭುತ್ವ ಅಂತ. ಪುಟಾಣಿ ಆಗಿದ್ದಾಗ ಕೃಷ್ಣ, ಅವನನ್ನು ಗಾಳಿ ಇಂಥ ಒಬ್ಬ ಅಸುರ ಅಂತೆ. ನಿರ್ನಾಮಿ ಸುನಾಮಿ ಎಲ್ಲ ಬರುತ್ತಲ್ಲ, ಇದೆ ಈ ಅಸುರರೇ. ನಮ್ಗೆ ಗೊತ್ತಾಗಲ್ಲ ಈಗ, ಏ ಸುನಾಮಿ ಅಂತ ಹೇಳಿಬಿಡಿ, ಜಡದಲ್ಲೇ ನಮ್ದು ಪರ್ಯವಸಾನ.
ಆ ಜಡಕ್ಕೆ ಅಷ್ಟು ಶಕ್ತಿ ಬರಬೇಕಾದ್ರೆ ಯಾವುದೋ ಒಬ್ಬ ದೈತ್ಯ ಅದರಲ್ಲಿ ಸೇರಿಕೊಂಡಿರ್ತಾನೆ. ನಮ್ಮ ದೇವರನ್ನು ಉಪಾಸನೆ ಮಾಡಿದರೆ ಮಾತ್ರ ನಾವು ಸೇಫ್. ಒಬ್ಬ ಸುಂಟದ ಗಾಳಿ ಬಂತು, ಅದು ಗಾಳಿ ಬೀಸ್ತು, ಇಟ್ಟದನ್ನೆಲ್ಲ ಎತ್ತಿಕೊಂಡು ಹೋಗುವ ಕ್ರಮ ಅದು ಗಾಳಿ ಇತ್ತು. ಅದು ಏನು ಒಣಗಿದ್ದೆ ಅಂತೇನು ಅಲ್ಲ, ದುರ್ಬಲರಾದವರನ್ನೆಲ್ಲ ಎತ್ತಿಕೊಂಡು ಹೋಗ್ತಾರೆ, ಎತ್ತಿಕೊಂಡು ಕೃಷ್ಣನನ್ನೂ ಎತ್ತಿಕೊಂಡು ಹೋಯ್ತಂತೆ. ಅದನ್ನು ಭಾಗವತ ಭಾಳ ಚೆನ್ನಾಗಿ ಹೇಳುತ್ತೆ. ಯಶೋದೆ ತನ್ನ ಕೈಯಲ್ಲಿದ್ದ ಕೃಷ್ಣನನ್ನು ಕೆಳಗಿಟ್ಲಂತೆ. ಭೂರಿ ಭಾರಾಧಿಕಾರ್ಥ ಅಂತ, ದೇವರು ಭಾರ ಆಗಿಬಿಟ್ಟ, ದೇವರು ಭಾರ ಆದಕ್ಕೆ ಕೆಳಗಿಟ್ಟ. ಅಮ್ಮ ನಿನಗೆ ಭಾರ ಆದ್ನ ಪರವಾಗಿಲ್ಲ ಅಂತ ಹೇಳಿದ್ರು, ಗಾಳಿ ಎತ್ತಿಕೊಂಡು ಹೋಯ್ತಂತೆ. ನೋಡಿದ್ದು ಭಾಗವತ ಹೇಳೋದು, ನೋಡಿ ನಿನಗೆ ಭಾರ ಅದೇ ಗಾಳಿಗಿಂತ ಹಗಿರಾದೆ ಅಂತ. ಅನೇರಣೀಯ ಅನ್ನ ತೃಣಾವರ್ತ ಅದನ್ನು ಹಾರಿಸಿಕೊಂಡು, ಒಣಗಿದ ಎಲೆಯನ್ನು ಹಾರಿಸಿಕೊಂಡು ಹೋದಾಗೆ ಹೋದ. ಎಲ್ಲ ಕಡೆ ಧೂಳು ಎದ್ದಿತು, ಯಶೋದೆಗೆ ಕಣ್ಣು ಕಾಣಿಸ್ಲಿಲ್ಲ ಅಂತ. ಎಲ್ಲ ಧೂಳು ಬಂತು, ಧೂಳು ಬಂತು, ಅಲ್ತಲೇ ಇದ್ದಾಳೆ. ಭಾಗವತ ಹೇಳಿದ್ದು, ಒಂದು ಕ್ಷಣ ಕೃಷ್ಣ ನಮಗೆ ಭಾರ ಅಂತ ನಾವು ಕೆಳಗಿಟ್ಟರೆ ಕಣ್ಣೇ ಮುಚ್ಚಿ ಹೋಗುತ್ತೆ, ಕಣ್ಣು ತೆಗಿಲಿಕ್ಕಾಗದಿದ್ದ ಸಮಸ್ಯೆ ಅಂತ. ಯಾವತ್ತೂ ಅಷ್ಟೇ, ಯಾವುದೇ ಕಾರಣ ಹೇಳಿ ದೇವರನ್ನು ಕೈ ಬಿಡಬೇಡಿ, ದೇವರು ನಮ್ಮ ಕೈ ಬಿಟ್ಟರೆ ಹೇಗೆ ಅಂತ ಆಲೋಚನೆ ಮಾಡಿ. ಇವತ್ತು ಪುರುಸೋದಿಲ್ಲ, ದೇವರ ನಾಳೆ ಪೂಜೆ, ಇವತ್ತು ಬಿಸಿ ಇವತ್ತು ಅಂತ ಹೇಳಿ ದೇವರನ್ನು ಕೆಳಗಿಡಬೇಡಿ. ದೇವರು ನಮ್ಮಿಂದ ದೂರ ಆದರೆ ನಮ್ಮ ಸ್ಥಿತಿ ಹೇಗೆ ಅಂತಂದರೆ ಒಂದೂ ಕಾಣಿಸುವುದಿಲ್ಲ, ಯಾವ ಕೆಲಸವೂ ನಮಗೆ ಮಾಡಲಿಕ್ಕಾಗುವುದಿಲ್ಲ. ಮೊದಲು ಕೃಷ್ಣನ ಕೆಲಸ, ಆಮೇಲೆ ಕೃಷ್ಣ ಅನುಗ್ರಹದ ಕೆಲಸ, ಇದನ್ನು ಭಾಗವತ ತೋರಿಸಿಕೊಟ್ಟಿತು. ಅಂತಹ ತೃಣಾವರ್ತನನ್ನು ಭಗವಂತ ಸಂಹಾರ ಮಾಡಿದ ಘಟನೆ ಭಾಗವತದಲ್ಲಿ ಉಲ್ಲೇಖಿತವಾಗಿದೆ. ಅದು ವಾಯುವಿಗಿಂತ ಸೂಪರ್, ಶ್ರೇಷ್ಠ ಹೇಗಿದ್ದಾನೆ ಅಂತ. ವಾಯುವನ್ನು ಅವನ ಲೋಕದ ತನಕ ಕರ್ಕೊಂಡು ಹೋಗಿ ಅವನ ಕತ್ತು ಹಿಡಿದು ಅವನನ್ನು ಬೀಳಿಸಿ ಸಂಹಾರ ಮಾಡಿದ ಅಂತ. ಅಂದರೆ ವಾಯುವಿನ ಮೇಲೆ ಇದ್ದ ಭಗವಂತನ ನಿಯಮನ ಶಕ್ತಿ ಸತ್ಯಪರಂ ವ್ಯೋಮಾಸುರ ಅಂತ ದೈತ್ಯ, ಅವನು ಎಲ್ಲ ಕೊಂಡೋಗಿ ಆಕಾಶದಲ್ಲಿ ಕೊಂಡೋಗಿ ಇಡೋದು. ಭಗವಂತ ಅವನನ್ನು ಕೂಡ ಸಂಹಾರ ಮಾಡಿದ, ರುದ್ರದೇವರ ವರಬಲದಿಂದ ಕೊಬ್ಬಿರತಕ್ಕಂತಹ ಅಸುರನನ್ನು ಸಂಹಾರ ಮಾಡಿದ. ವಾಯುವಿನ ಆಕಾಶದ ಮೇಲೆ ಭಗವಂತನಿಗೆ ಎಷ್ಟು ಪ್ರಭುತ್ವ. ಆಟ ಆಡುವುದು, ಆಟ ಆಡುವಾಗ ಒಬ್ಬೊಬ್ಬರನ್ನೇ ಆ ಹಸುರ ಕೊಂಡೋಗಿ ಬಚ್ಚಿಡುವುದು ವ್ಯೋಮಾಸುರ ಅಂತ. ಭಗವಂತ ಅವನನ್ನು ಸಂಹಾರ ಮಾಡಿದ. ಹೀಗೆ ಸತ್ಯಪರಂ ಅಂತ ನಾವು ಚಿಂತನೆ ಮಾಡಬೇಕಾಯ್ತು. ಪಂಚಭೂತಗಳನ್ನು ನೀರಿನಿಂದ ದೇವರು ನಮ್ಮ ದೇವರು ಅಂತ. ಆದರೆ ಇವತ್ತು ನಾವು ಉಪಾಸನೆ ಮಾಡಬೇಕಾದ್ರೆ ಪಂಚಭೂತದ ಒಳಗೆ ಭಗವಂತನನ್ನು ಕಾಣಬೇಕು. ಆದರೆ ಪಂಚಭೂತಾತ್ಮಕ ಅಲ್ಲ, ಅದನ್ನು ಮೀರಿ ನಿಂತ ಶಕ್ತಿ ಅಂತ ನಮ್ಮ ಉಪಾಸನೆ ಆಗಬೇಕು. ದೇವರೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ ಉತ್ತಮ ಪುರುಷಸ್ತು ಅನ್ಯ, ಎಲ್ಲ ಸತು ತ್ಯತು ಎಲ್ಲದಕ್ಕಿಂತ ಎತ್ತರದಲ್ಲಿರುವವ ನಾನು ಅಂತ. ಹೀಗೆ ಭಗವಂತನ ಉಪಾಸನೆ ಮಾಡಬೇಕಾದ್ದು. ಸತ್ಯಪರಂ ತ್ರಿಸತ್ಯಂ ಅಂತ, ಭಗವಂತ ತ್ರಿಸತ್ಯ ಅಂತ. ಮೂವರಿಗೂ ಭಗವಂತ ಸತ್ಯ, ಮೂರು ವರ್ಗದ ಜನ. ಭಗವಂತ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಅಂತೆ, ಎಲ್ರಿಗೂ ಅನುಕೂಲ ಮಾಡುವವನು ನಮ್ಮ ದೇವರು. ದೇವರ ಹತ್ರ ಬಂದರೆ ದೇವರು ಎಲ್ಲರನ್ನೂ ಅವರಿಗೆ ಬೇಕಾದ್ದನ್ನು ಕೊಟ್ಟು ಕಳಿಸ್ತಿದ್ದಂತೆ. ತ್ರಿಸತ್ಯ ಅಂದರೆ ಮೂರು ವರ್ಗದವರು, ಯಾರೇ ಇರಲಿ, ದುರ್ಯೋಧನ ಬರಲಿ, ಅರ್ಜುನ ಬರಲಿ, ಯಾರೇ ಮಧ್ಯಸ್ಥರು ಬರಲಿ, ಬಂದರೆ ಭಗವಂತ ಬರಿಕೈಯಲ್ಲಿ ಕಳಿಸಿಕೊಡಲಿಲ್ಲ ಅಂತ. ಅರ್ಜುನ ಬಂದ, ದುರ್ಯೋಧನ ಬಂದ, ಎಲ್ಲ ಯುದ್ಧ ಸಹಾಯವನ್ನು ಕೇಳಲಿಕ್ಕೇ ಬಂದವರು. ಕೃಷ್ಣ ಹೇಳಿದ ನಾನಿದ್ದೇನೆ ಅಂತ, ದುರ್ಯೋಧನ ಹೇಳಿದ ನನಗೆ ಸಹಾಯ ಮಾಡು ನಾನಿದ್ದೇನೆ ಅಂತ, ದುರ್ಯೋಧನ ಹೇಳಿದ ಎರಡು ಯಾವ ಮಾಡ್ತೀನಿ ನೀನು, ಅರ್ಜುನನಿಗೆ ಹೇಳಿದಿ ನಾನಿದ್ದೇನೆ ಅಂತ, ನನಗೆ ಹೇಳ್ತಿ ನಾನಿದ್ದೇನೆ ಅಂತ. ಈ ಸಮಸ್ಯೆ ಆಗೋದು ಹೇಗೆ ಗೊತ್ತಾ, ಬಿಜೆಪಿಯವರು ಮಾತ್ರ ಬಂದರು, ನೀವೇ ನಿಮಗೆ ಜಯ ಅಂತ ಹೇಳ್ತೇವೆ. ಕಾಂಗ್ರೆಸ್ನ ಪಾರ್ಟಿ ಬಂದರು, ಚಾ ನಿಮ್ಮನ್ನು ದೇವರು ಕೈ ಬಿಡ್ತಾರಾ ಅಂತ ಕೇಳ್ತೇವೆ. ಇಬ್ಬರು ಒಟ್ಟಿಗೆ ಬಂದರು, ನೀವೇನು ಮಾತಾಡ್ತೀರಿ, ಸಾಧ್ಯನೇ ಇಲ್ಲ. ಇಬ್ಬರು ಕಾಂಗ್ರೆಸ್ ಬಿಜೆಪಿ JDS ಎಲ್ಲ ಒಟ್ಟಿಗೆ ಬಂದರೂ ಕೂಡ ಮಾತಾಡುವ ಶಕ್ತಿ ಒಬ್ಬನಿಗೆ, ಆ ಕೃಷ್ಣನಿಗೆ ಮಾತ್ರ ಅಂತ. ಎಲ್ಲರನ್ನೂ ಕೂಡ ಅವರವರಿಗೆ ಬೇಕಾದ್ದನ್ನು ಕೊಟ್ಟು ಕಳಿಸಿಕೊಡ್ತಾನೆ ಅಂತ. ಅಂದರೆ ವಿರುದ್ಧ ಪಕ್ಷದವರು ದುರ್ಯೋಧನ ಅರ್ಜುನ, ಎರಡು ವಿರುದ್ಧ ಪಕ್ಷದವರು ಬಂದರೆ ಇಬ್ಬರನ್ನೂ ಕೃಷ್ಣ ಕೂತು ಮಾತಾಡಿಸ್ತಾನೆ ಅಂತ. ಮಾತಾಡಿಸಿ ಯಾರಿಗೂ ಅನ್ಯಾಯ ಮಾಡಲಿಲ್ಲ. ದುರ್ಯೋಧನ ಹೇಳಿದ ನನಗೆ ಸಹಾಯ ಮಾಡು ಅಂತ, ದೇವರು ಕೇಳಿದ ನೋಡು ನಂತರ ಎರಡು ವಿಭಾಗ ಮಾಡ್ತೇನೆ, ಒಂದು ಕೃಷ್ಣ, ಕೃಷ್ಣ ಅಂದರೆ ಬರೀ ಕೃಷ್ಣ ಏನಿಲ್ಲ ಬರೀ ಕೃಷ್ಣ, ಇನ್ನೊಂದು ಪಕ್ಷದಲ್ಲಿ ಅವನ ಸಂತಾನ ಒಡೆಯಿದೆ ದಶಲಕ್ಷ ನಾರಾಯಣ ಸೇನೆ, ಯಾವುದಾಗ್ಬೋದು ಕೃಷ್ಣ ಚಾಯ್ಸ್ ಕೊಡುವಾಗಲೇ ಹಾಕಿ ಕೊಡ್ತಾನೆ ನೋಡಿ, ತಲೆ ಕೆಡಿಸಿಬಿಡ್ತಾನೆ ನೋಡಿ, ಯಾವುದಾಗ್ಬೋದು ಕೃಷ್ಣ ಮಾತ್ರ ಸಾಕ ಅಥವಾ ಕೃಷ್ಣನ ಎಲ್ಲ ಮಕ್ಕಳೆಲ್ಲ ಯಾದಗಿರಿ ಸೇನೆ ಎಲ್ಲ ಕಳಿಸಿಕೊಡ್ತೇನೆ ಅಂತ.
ದುರ್ಯೋಧನ ಚಾಯ್ಸ್ ಮಾಡಿದ, ನನಗೆ ಆಯುಧ ಹಿಡಿಯುವುದಿಲ್ಲ, ಬರೀ ಕೃಷ್ಣಲ್ಲಿ ಒಂದು ಗುಮ್ಮ ಕೂತ್ಕೊಂಡ್ರೆ ನಾನೇನು ಮಾಡಿದ್ದೀನಿ ಹಿಡ್ಕೊಂಡು, ಬೇಡ ನನಗೆ ನಿನ್ನ ಸೇನೆ ಕಳಿಸ್ಕೊಡು ನೋಡಿ. ಯಾಕಂದರೆ ಆ ಸೇನೆ ಅಂದರೆ 10 ಲಕ್ಷ ಮಂದಿ ದುರ್ಯೋಧನಿಗೆ ಇರಬೇಕು, ನನ್ನ ಪಕ್ಷಕ್ಕೆ ಎಷ್ಟು ಜನ ಅಂತ ತಲೆ ಲೆಕ್ಕ ಅಲ್ಲಿ ಅವನಿಗೆ. ಹಾಗಾಗಿ ಕೃಷ್ಣ ಅಂದರೆ ಒಂದೇ, ಇದಾದರೆ ಯಾದವಿ ಸೇನೆ ತುಂಬ ಅಂತ. ಹಾಗಾಗಿ ದುರ್ಯೋಧನ ಆರಿಸಿಕೊಂಡ ಅಂತ. ದುರ್ಯೋಧನ ಅಂತಂದರೆ ಇವತ್ತಿನ ಕಾಲ ಅಂದರೆ ಅದೇ. ಇವತ್ತು ತೀರ್ಮಾನ ಮಾಡೋದು ಹೇಗೆ ಹೇಳಿ, ದೇವರು ಹೇಳಿದರು, ದೇವರಂತವರು ಹೇಳಿದರು, ಅದು ಮುಖ್ಯ ಅಲ್ಲ. ಮತ್ತು ಯಾರು ಹೇಳಿದ್ಬೇಕು, ಜನ ಎಷ್ಟು ತಲೆ ಕೈ ಎತ್ತಿ ಅಷ್ಟೇ, ಅದನ್ನು ತೀರ್ಮಾನ ಮಾಡ್ತೇವೆ ಇದು ಸಮ್ಮತ ಅಂತ. ಇಡೀ ಜಗತ್ತಿಗೆ ಏನು ಸಮ್ಮತ ಅಂದರೆ, ಕೈ ಎತ್ತಿದವರು ಯಾವುದಕ್ಕೆ ಕೈ ಎತ್ತಿದ್ದಾರೆ ಅದು, ಅವ್ರು ಯಾಕೆ ಕೈ ಎತ್ತಿದ್ದು ಗೊತ್ತಿಲ್ಲ, ಹೊಡಿ ಲೆಕ್ಕ ಯಾವುದಕ್ಕೆ ಅಂತ ಗೊತ್ತಿಲ್ಲ, ಅದು ತೀರ್ಮಾನ ಮಾಡೋದು ಅಂದರೆ ತಲೆ ಲೆಕ್ಕ ಅಂತ. ಇದು ದುರ್ಯೋಧನ. ದುರ್ಯೋಧನ ಅಂದರೆ ಕಲಿ, ಕಲಿಯುಗದಲ್ಲಿ ಹೇಗೆ ಲೆಕ್ಕ ಅಂತ ಅಂದರೆ ಅದು ತಲೆ ಲೆಕ್ಕದಲ್ಲಿ ತೀರ್ಮಾನ ಮಾಡಿದ. ಆದರೆ ನಮ್ಮ ದೇವರು ಅಷ್ಟೂ ತಲೆ, ನಮ್ಮ ದೇವರು ತಕ್ಕಡಿಯಲ್ಲಿ ತೂಗ್ತಾನ ದುರ್ಯೋಧನಿಗೆ ಗೊತ್ತಾಗಲಿಲ್ಲ. ಅರ್ಜುನ ಒಪ್ಪಿಕೊಂಡ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಕೊಟ್ಟು ಕಲಿಸುವ ಶಕ್ತಿ ದೇವರಿಗೆ ಮಾತ್ರ. ತ್ರಿಸತ್ಯ ಅಂತ ಹೇಳ್ತಾರೆ, ತ್ರಿ ಅಂದರೆ ವೇದಗಳು, ವೇದಗಳಲ್ಲಿ ಸತ್ಯ, ಸತ್ಯ ಅಂದರೆ ಮುಖ್ಯ, ಪರಮಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾದವ ಕೃಷ್ಣ ದೇವರು ಅಂತ. ಯಾರು ಹೇಳಬೇಕು, ಎಲ್ಲ ವೇದವನ್ನು ಓದಿದವರೇ ಹೇಳಬೇಕು, ಎಲ್ಲ ವೇದದ ಅರ್ಥವನ್ನು ತಿಳ್ಕೊಂಡವರು ಹೇಳಬೇಕು. ಕೃಷ್ಣ ವೇದವಿತು, ವೇದ ಅಂತ ಕೃತು, ವೇದ ವಿದೇ ವಾಚಾಹಂ ಹೇಳ್ತಾನೆ, ವೇದವನ್ನು ಬಂದವೇ ನಾನು ಅಂತ, ವೇದವನ್ನು ತಿಳ್ಕೊಂಡವ ನಾನು, ಇಡೀ ವೇದ ಓದಿದ್ದೇನೆ. ಯಾವಾಗ ಓದಿದ್ದು ಕೃಷ್ಣ ನೀನು? ಮತ್ತೆ ಉಪನಯನ ಮಾಡಿಸಿಕೊಂಡು ಕಂಸನನ್ನು ಕೊಂದ ಮೇಲೆ ಉಪನಯನ ಮಾಡಿಸಿಕೊಂಡು ಸಂದೀಪಿನ ಆಚಾರ ಹತ್ರ ಹೋಗಿ ಎಲ್ಲ ವೇದ ಓದಿದ್ದೇನೆ ಅಂತ. ಎಷ್ಟು ದಿವಸ ಇದ್ದಿ ಕೃಷ್ಣ, ಎಷ್ಟು ವರ್ಷ ಇದ್ದಿ ಕೃಷ್ಣ? ಏ ವರ್ಷ ಗಿರ್ಷೆಲ್ಲ ಹೇಳಬೇಡ ನನಗೆ ಅಂತ. ಮತ್ತೆ ಬರೀ 2 ತಿಂಗಳು 4 ದಿವಸ ಅಂತ, 64 ದಿವಸ ಕೃಷ್ಣ ಇದ್ದ ಅಂತೆ, ಎಲ್ಲ ಓದಿ ಬಂದ ಅಂತೆ. ಯಾರೋ ಒಬ್ಬರು ಮೀಡಿಯಾದವರೇ ಕೇಳಿದರು, ಅಲ್ಲ ಕೃಷ್ಣ 12 ವರ್ಷ ಏನು ಇರಲಿಲ್ಲ, ಇದದ್ದು 64 ದಿವಸ, 64 ದಿವಸ ಆದರೂ ಯಾಕೆ ಇದ್ದಿ, 6 ದಿವಸದಲ್ಲಿ ಮುಗಿಸಿ ಬರ್ಬೋದಿತ್ತಲ್ಲ ನಿನಗೆ, ನಿಮಗೆ ಪ್ರಾಬ್ಲಮ್ ಅರ್ಥ ಆಗಲ್ಲ ಅಂತ ಕೃಷ್ಣ ಹೇಳಿದ. ಅದೇನು ಏನು ಅಂತ ಅಲ್ಲ, ಸಂದೀಪಿ ಆಚಾರ್ಯರು ಮೊದಲೇ ಫೋನ್ ಮಾಡಿ ಹೇಳಿದ್ರು, ಕೃಷ್ಣ ನನಗೆ ಪಾರಾಯಣ ಮಾಡಲಿಕ್ಕುಂಟು, ಸರ್ವಮೂಲ ಇಡೀ ಪಾರಾಯಣ ಮಾಡಲಿಕ್ಕುಂಟು, ನೀನು ಬಂದು ಕೂಡು ಅಂತ. ಆಯಿತು ಅಂತ ಹೇಳಿದ ಕೃಷ್ಣ. ಮೊದಲೇ ಕೇಳಿದಂತೆ, ನಿಮಗೆ ಪಾರಾಯಣ ಮಾಡಲಿಕ್ಕೆ ಎಷ್ಟು ದಿನ ಅಂತ, ಒಂದು ಮಿನಿಮಮ್ 64 ದಿವಸ ಆದರೂ ಸಾಕು ಅಷ್ಟೇ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ದೇವರು. ಹಾಗಾಗಿ ಅದು ಸಂದೀಪಿನಿ ಆಚಾರ್ಯರಿಗೆ ಕೃಷ್ಣನ ಹತ್ರ ಓದಲಿಕ್ಕೆ ವರದಿ ಒಪ್ಪಿಸ್ಲಿಕ್ಕೆ 64 ದಿವಸ ಬೇಕಾಯಿತು ಹೊರತು ಕೃಷ್ಣನಿಗೆ ಓದಲಿಕ್ಕೆ ಅಲ್ಲ ಅಂತೆ. ಹಾಗಾಗಿ ಕೃಷ್ಣ ಎಲ್ಲವನ್ನೂ ಓದಿದವ, ವೇದವಿತು ಸರ್ವಜ್ಞ ಅವನು. ಅವನೇನು ಹೇಳ್ತಾನೆ, ವೇದೇಶು ನಾನೇ ವೇದ, ವೇದ ವೇದೇಶು ಸರ್ವೇಶು ಅಹನೇ ವೇದ್ಯ ಸರ್ವೇಶು, ಎಲ್ಲ ವೇದಗಳಲ್ಲಿ ನಾನೇ ವೇದ್ಯ, ಅಹನೇ ವೇದ್ಯ ವೇದೇಶು ಸರ್ವೇಶು ಅಹನೇ ವೇದ್ಯ, ಎಲ್ಲ ವೇದಗಳಲ್ಲಿ ನಾನೇ ವೇದ್ಯ. ಎಂಥ ಧೈರ್ಯ ನೋಡಿ, ಅಲ್ಲ ನನಗೆ ಹೇಳಲಿಕ್ಕೆ ಸಾಧ್ಯನೋ, ವೇದದಲ್ಲಿ ನಾನು ಪ್ರತಿಪಾದ್ಯವಾನ, ಇಡೀ ವೇದ ಪುಸ್ತಕದ ಹಾಳೆ ಹರಿದು ನಾನು ಮೇಲೆ ಹಾಕ್ಕೊಂಡು ನಾನೇ ವೇದದೊಳಗಿದ್ದೇನೆ ಅಂತ ಹೇಳಬೇಕು ಅಷ್ಟೇ. ವೇದ ಪುಸ್ತಕದೊಳಗೂ ಇರಲಿಕ್ಕಾಗಲ್ಲ, ವೇದ ವೇದ್ಯ ಆಗೋದು ಅಸಾಧ್ಯ. ನಮ್ಮ ದೇವರು ಹೇಳ್ತಾನೆ, ಎಲ್ಲ ವೇದದಲ್ಲಿ ನಾನೇ ತುಂಬಿಕೊಂಡಿದ್ದೇನೆ ಅಂತ. ವೇದವನ್ನು ತಿಳಿದು ಭಗವಂತ ಹೇಳ್ತಾನೆ, ತ್ರಿ ಅಂದರೆ 3 ವೇದಗಳು, ಋಗ್ವೇದ ಯಜುರ್ವೇದ ಸಾಮವೇದ, ತ್ರಿ. ಅದರಿಂದ ವೇದ್ಯನಾದವ ಭಗವಂತ, ಎಲ್ಲ ವೇದ ಪ್ರತಿಪಾದ್ಯಮಾನವಾದ ಅನಂತ ಕಲ್ಯಾಣ ಗುಣ ತುಂಬಿದವ ನಮ್ಮ ದೇವರು. ಅದನ್ನು ಹೇಳ್ತಾರೆ ತ್ರಿಸತ್ಯಂ, 3ರಲ್ಲಿಯೂ ಪ್ರತಿಪಾದ್ಯಮಾನವಾದ ಶಕ್ತಿ ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಯಾವುದೋ ಮಂತ್ರ, ದೇವಿ ರೂಪೇ ಚರತಸ್ವರ್ತೆ ಅನ್ಯಾನ್ಯ ವಸ್ಸಂ ಉಪಾಧಾಪಯೇತೆ, ಮೊದಲನೇ ಅಷ್ಟಕದ 8ನೇ ಅಧ್ಯಾಯದಲ್ಲಿ ಮೊದಲನೇ ಮಂತ್ರ ಇದು. ಇದು ಹಾಗಿದೆ ನೋಡಿ, ದೇವಿ ರೂಪೆ 2 ರೂಪಗಳು, ವಿಶಿಷ್ಟವಾದ ರೂಪಗಳು. ಚರತಃ ಇಲ್ಲಿಂದ ಅಲ್ಲಿ ಸಂಚಾರ ಮಾಡಿದರು, ಇಡೀ ಮಂದ ಮಥುರಾ ವೃಂದಾವನ ಗೋಕುಲ ದ್ವಾರಕೆ ಎಲ್ಲ ಕಡೆ ಸಂಚಾರ ಮಾಡಿದರು. ಮಾಡಿ ಹೇಗೆ, ವಸ್ಸಂದಾಪಯೇತೆ, ವಸ್ಸ ಅಂದರೆ ಕರು, ಅದನ್ನು ಮೇಯಿಸ್ತಾ ತಿರುಗಾಡಿದರು. ಅನ್ಯಾನ್ಯ ಸ್ವರ್ ಅಂತ ಅಲ್ಲಿ ವೇದದಲ್ಲಿ ಈ ಮಂತ್ರವನ್ನು ಹೇಳ್ತಾರೆ, ದೇವಿ ರೂಪೆ ಅಂತ. ಹಾಗೆ ವೇದ ಪ್ರತಿಪಾದ್ಯವಾದ ರೂಪ ಭಗವಂತನದ್ದು ಅಂತ. ಇಡೀ ವೇದ ತೆಗೆದರೆ ಭಗವಂತನ ಗುಣಗಳನ್ನೇ ಪ್ರತಿಪಾದನೆ ಮಾಡ್ತದೆ. ಅದು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ವಿದ್ಯಾಸ ದೇವರ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವ ನೆಪದಲ್ಲಿ. ತ್ರಿಸತ್ಯಂ, ತ್ರಿಸತ್ಯಂ ಅಂತಂದರೆ ದೇವರು 100.5 ವರ್ಷ ಇದ್ದ ಅಷ್ಟೇ ಇದ್ನ,
ಅದಕ್ಕಿಂತ ಮುಂಚೆ ಇರಲಿಲ್ವಾ, ಅದರ ಮೇಲೆ ಇರಲಿಲ್ವಾ, ಈಗ ಇಲ್ವಾ? ಆಚಾರ್ಯರು ಹೇಳ್ತಾರೆ ಭಾಗವತದಲ್ಲಿ ವ್ಯಾಖ್ಯಾನ ಮಾಡ್ತಾ, ನಮ್ಮ ದೇವರು ಈಗಲೂ ಇದ್ದಾನಂತೆ, ಪರಂಧಾಮಕ್ಕೆ ಹೋದ ಇವತ್ತೂ ಇದ್ದಾನಂತೆ. ಎಲ್ಲಿದ್ದಾನೆ ಅಂತ ಅಂದರೆ, ಇವತ್ತು ಎಲ್ಲಿ ಕೃಷ್ಣ ಇದ್ದಾನೆ ಅಂತ ನಾನು ಕೇಳಿದ್ರೆ, ವಿಠಲ ಮಂದಿರದಲ್ಲಿ ಉಪ್ಪರಿಗೆಯಲ್ಲಿ ಬಂದು ಕೃಷ್ಣ ಕೂತಿರ್ತಾನೆ ಅಂತ ಹೇಳ್ತಾರೆ. ಗೋಪಾಲ ಮಂತ್ರಂ ಜಪತಾಂ ಫಲಪ್ರದ ಸ್ವೇಕೇನ ರೂಪೇಣ ಚ ದಿವ್ಯ ದೃಶ್ಯ. ಎಲ್ಲಿ ಗೋಪಾಲ ಮಂತ್ರ ಜಪ ಮಾಡ್ತಾರೆ, ಅಲ್ಲಿ ಕೃಷ್ಣನ ಕಥೆಯನ್ನು ಹೇಳ್ತಾರೆ, ಅಲ್ಲಿ ಕೃಷ್ಣ ಬಂದು ಇವತ್ತೂ ಇರ್ತಾನೆ ಅಂತ. ಅದರಿಂದ ತ್ರಿಸತ್ಯಂ ಭಗವಂತ ನೂರಾರೂವರೆ ವರ್ಷ ಅಲ್ಲ, ಅದಕ್ಕಿಂತ ಹಿಂದೆ, ಅದಕ್ಕಿಂತ ಮುಂದೆ ಆ ಕಾಲದಲ್ಲಿ ತ್ರಿಸತ್ಯಂ, ಮೂರೂ ಕಾಲದಲ್ಲಿರುವವ ಒಬ್ಬ ಮಾತ್ರ ತ್ರಿಸತ್ಯಂ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ನಾನು ಇರುವುದು 100 ವರ್ಷ, ಸ್ವಾಮಿ ನೀನು 106.5 ವರ್ಷ. ಅಂದರೆ 106 ವರ್ಷ ಅಂತಂದರೆ ಹಿಂದೆ ಮುಂದೆ ಎಲ್ಲ ಕಾಲದಲ್ಲಿ ಇದ್ದವ ಅಂತ ಸ್ತೋತ್ರ ಮಾಡ್ತಾರೆ. ಸತ್ಯಸ್ಯ ಯೋನಿಂ ಅಂತ ಹೇಳ್ತಾರೆ ನಮ್ಮ ದೇವರು. ಸತ್ಯಸ್ಯ ಯೋನಿಂ, ಏನಂದರೆ ಕಾರಣ, ಉತ್ಪಾದಕ, ನಿರ್ಮಾಪಕ ಭಗವಂತ. ಸತ್ಯವನ್ನು ನಿರ್ಮಾಣ ಮಾಡಿದವ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವರು ದೇವರು ಅಂತ. ಅದು ಹೇಗೆ ನಮಗೆ ಅರ್ಥ ಆಗುವುದಿಲ್ಲ. ಭಗವಂತನ ಬೇರೆ ರೂಪ ನೋಡಿದ್ರೆ ಗೊತ್ತಾಗೋದಿಲ್ಲ, ಕೃಷ್ಣ ರೂಪವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಭಗವಂತ ಸತ್ಯಸ್ಯ ಯೋನಿಂ, ಎಲ್ಲರನ್ನೂ ಸತ್ಯವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದವ ಅಂತ. ಕೃಷ್ಣನ ಅವತಾರ ಕಥೆ ನಾವು ಕೇಳಬೇಕು. ಕೃಷ್ಣ ಕಂಸನನ್ನು ಕೊಲ್ಲುವುದಕ್ಕಿಂತ ಮುಂಚೆನೆ, ಇನ್ನು ಪುಟ್ಟ ವಯಸ್ಸು, ಕಂಸನನ್ನು ಕೊಲ್ಲುವುದಕ್ಕಿಂತ ಮುಂಚೆ ಅಂತ ನಾನು ಯಾಕೆ ಹೇಳಿದ್ದು ಅಂತಂದರೆ, ಉಪನಯನ ಆಗುವುದಕ್ಕಿಂತಲೂ ಮುಂಚೆ ಅಂತ. ಅದಕ್ಕೆ ಅರ್ಥ ಮದುವೆ ಬಿಡಿ, ಉಪನಯನಕ್ಕಿಂತಲೇ ಮುಂಚೆ ನಮ್ಮ ದೇವರು ಆ ಮುರಳಿಗಾನ ಮಾಡಿದ. ಎಲ್ಲ ಆ ಗೋಪಿಕೆಯರು ಬಂದರು, ಆ ಗೋಪಿಕೆಗಳಲ್ಲಿ ಭಗವಂತ ಮಕ್ಕಳನ್ನು ನಿರ್ಮಾಣ ಮಾಡಿದಂತೆ. ಎಷ್ಟು ಅಂದರೆ ದಶಲಕ್ಷ ಪುತ್ರಾಹ ಅಂತ ಹೇಳ್ತಾರೆ. ಅಂದರೆ ಆ ದೇವರ ಸಾಮರ್ಥ್ಯ ಅದು ಎಷ್ಟು ನಮಗೆ ಲೆಕ್ಕಕ್ಕೆ ಸಿಗದಿದ್ದದ್ದು. ಅದ್ಭುತ ಅಂದರೆ ಅದ್ಭುತ. ಕೆಟ್ಟ ಅರ್ಥದಲ್ಲಿ ಚಿಂತನೆ ಮಾಡಬೇಡಿ ಅಂತ ಹೇಳೋದಕ್ಕೇನೆ ಆ ಸಂಖ್ಯೆ ಹೇಳೋದು, 10 ಲಕ್ಷ ಅಂತ. 10 ಲಕ್ಷ ಅಂದರೆ ನಮ್ಮ ಲಕ್ಷ್ಯನೇ ಹೋಗುವುದಿಲ್ಲ ಆ ಕಡೆಗೆ, ಅದು ಪುಟ್ಟ ವಯಸ್ಸು. ಅದು ಭಗವಂತನ ಸಾಮರ್ಥ್ಯ. ಜಗತ್ತನ್ನು ಸೃಷ್ಟಿ ಮಾಡುವ ಕ್ರಮ ಹೇಗೆ ಅಂತ ಭಗವಂತ ತೋರಿಸಿದ. ಭಗವಂತನಿಗೆ ಮದುವೆ ಆಯಿತು. ಮದುವೆ ಅಂದರೂ ಲೋಕದ ಮದುವೆ ಹಾಗಲ್ಲ. ಏನ್ರಿ ಮದುವೆ ಅಂದರೆ, ಮದುವೆ ಆದ 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 ಕಲ್ಯಾಣ ಶ್ರೀನಿವಾಸ ಅಂತ ಹೇಳ್ತೀರಿ ನೀವು. ಅದು ಒಂದೇ ಹುಡುಗಿ ಒಂದೇ ಹುಡುಗ, ಅದೇ ಕಲ್ಯಾಣ ಮಂಟಪ, ಅದೇ ಮದುವೆ. ನಮ್ಮ ಕೃಷ್ಣನ ಮದುವೆ ಹಾಗಲ್ಲ. ಬೇರೆ 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 ಹುಡುಗಿಯರು ಲೋಕದಲ್ಲಿ, ಅದು 16,108 ಕಲ್ಯಾಣವನ್ನು ಭಗವಂತ ಮಾಡಿಸ್ತಾನೆ. ಅಷ್ಟು ಮಂದಿಗಳಲ್ಲಿಯೂ ಕೂಡ ನೀತಂಚ ಸತ್ಯ ಮುಂದೆ ಹೇಳ್ತಾನೆ, ಅವರೊಟ್ಟಿಗೆ ಇರ್ತಿದ್ದ. ಇತ್ತು ಮಾಡಿದ್ದೇನು ಅಂದರೆ, ಎಲ್ರಿಗೂ ಏನು ಕೊಡಬೇಕೋ ಅದನ್ನು ಕೊಟ್ಟ, ಮಕ್ಕಳನ್ನು ಕೊಟ್ಟ. ಎಷ್ಟು ಮಕ್ಕಳನ್ನು ಕೊಡಬೇಕು? ವೇದದಲ್ಲಿ ಹೇಳ್ತಾರೆ, ದಶಾಸ್ಯಾಂ ಪುತ್ರಾನ್ ಆದೇಹಿ, 10 ಮಂದಿ ಮಕ್ಕಳನ್ನು ಪಡೆಯಿರಿ ಅಂತ ಅವರಲ್ಲಿ ಹೇಳ್ತಾರೆ. ನಮ್ಮ ದೇವರು ವೇದ ಪ್ರತಿಪಾದ್ಯನಾದವ, ಹಾಗಾಗಿ ತನಗೆ 10 ಮಕ್ಕಳಲ್ಲ, ತಾನು ಕೈ ಹಿಡಿದ ಒಂದೊಂದು ಹುಡುಗಿಯಲ್ಲಿ ಭಗವಂತ 10 ಮಕ್ಕಳನ್ನು, 10 ಅಲ್ಲ 10+1 ಎಲ್ಲ, ಎಲ್ಲರಲ್ಲಿಯೂ ಕೂಡ 10+1 ಮಕ್ಕಳನ್ನು ಕೊಟ್ಟ ಅಂತೆ. ಎಷ್ಟು ಮಕ್ಕಳಾಯ್ತು ನೀವೇ ಲೆಕ್ಕ ಮಾಡಿ. 16,108 ಜನ ಹೆಣ್ಮಕ್ಕಳಲ್ಲಿ ಭಗವಂತ ಒಬ್ಬೊಬ್ಬರಲ್ಲಿ 10-1 ಹಾಗೆ ಮಕ್ಕಳನ್ನು ಕೊಟ್ಟ ಅಂತಂದರೆ, ಸತ್ಯಸ್ಯ ಯೋನಿ, ಇಡೀ ಜಗತ್ತಿಗೆ ಕಾರಣನಾದವ ಭಗವಂತ ಅನ್ನೋದನ್ನು ಈ ಘಟನೆ ನಮಗೆ ನೆನಪಿಗೆ ತಂದುಕೊಡ್ತದೆ ಅಂತ. ಇದು ದೇವರಿಗೆ ಮಾತ್ರ ಸಾಧ್ಯ. ನಾವು ಬಯಸೋದು ಗಂಡಾಗಬೇಕು ಅಂತ ಬಯಸೋದು, ಹುಟ್ಟುವುದು ಹೆಣ್ಣು, ಹೆಣ್ಣು ಬೇಕು ಅಂತ ಆಸೆ ಪಡೋದು, ಹುಟ್ಟುವುದು ಗಂಡು ಅಂತ. ಗಂಡು ಹೆಣ್ಣೇ ತೀರ್ಮಾನ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ, ಸಂಖ್ಯೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯನಾ? ದೇವರು 10+1, ಒಬ್ಬರಲ್ಲಿ ಅಲ್ಲ, ಇಬ್ಬರಲ್ಲಿ ಅಲ್ಲ. ಎಷ್ಟು ಜನ ಹೆಣ್ಮಕ್ಕಳು, ಅಷ್ಟು ಮಕ್ಕಳು ಹೆಣ್ಮಕ್ಕಳಲ್ಲಿಯೂ ಕೂಡ ಇಷ್ಟೇ. ಯಾಕಂದರೆ ಜಗಳಾಡಬಾರ್ದಲ್ಲ, ಕೃಷ್ಣ ಅವಳಿಗೆ 11 ಮಕ್ಕಳು, ನನಗೆ 10 ಮಕ್ಕಳು, ನನಗೆ 8, ಒಬ್ಬಳಿಗೆ 12, ಹಾಗೆಲ್ಲ ಮಾಡಲಿಲ್ಲ. ಲೆಕ್ಕ ಅಂದರೆ ಲೆಕ್ಕ, ಲೆಕ್ಕಾಚಾರದ ಮನುಷ್ಯ ಅಂದರೆ ದೇವರು. ಅಂದರೆ ಎಲ್ರಿಗೂ ಕೂಡ 10-1 ಹಾಗೆ ಕೊಟ್ಟ ಅಂತಂದರೆ, ಇಂತಹ ದೇವರು ಪ್ರಪಂಚದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಸ್ಯ ಯೋನಿ ನೀತಂಚ ಸತ್ಯ, ಮಕ್ಕಳನ್ನು ಕೊಡುವುದು ಅಷ್ಟೇ ಅಲ್ಲ, ನೀತಂಚ ಸತ್ಯ, ಅವರ ಒಳಗೆ ಭಗವಂತ ಕೂತ್ಕೊಂಡಿದ್ದ ಅಂತಂದರೆ ಇದು ಭಗವಂತನ ಸಾಮರ್ಥ್ಯ ಅಂತ. ಒಂದು ಮಗುವನ್ನು ಪಡೆಯಲಿಕ್ಕಾಗುವುದಿಲ್ಲರಿ, ಎಲ್ಲ ಹುಬ್ಬು ಹಾರಿಸ್ತಾರೆ, ಏನ್ರಿ ಇದು 10-1 ಮಕ್ಕಳನ್ನು ಪಡೆದ ಅಂತ. ಒಂದು ಮಗುವನ್ನು ಪಡೆಯಲಿಕ್ಕಾಗುವುದಿಲ್ಲ. ನೀವು ನೋಡಿ ಬೇಕಿದ್ರೆ ದೊಡ್ಡ ಡಾಕ್ಟ್ರು ಅಂತ ನೀವು ಹೇಳ್ತೀರಿ, ಡಾಕ್ಟ್ರಿಗೆ ಮಕ್ಕಳು ಹುಟ್ಟುವುದಿಲ್ಲ ಅಂತಿರ್ತಾರೆ. ಏನು ಮಾಡಬೇಕು? ದೇವರು ಹೇಳಿದ, ನಾನು ಯಾರಿಗೆ ಮಗುವನ್ನು ಕೊಡ್ತೇನೆ ಅವರಿಗೆ ಮಗು, ಯಾರಿಗೆ ಮಗು ಕೊಡುವುದಿಲ್ಲ ಅವರಿಗೆ ಗುಮ್ಮ ಮಾತ್ರ ಸಿಗುವುದಿಲ್ಲ ಅಂತ ಹೇಳ್ತದೆ. ಅಂದರೆ ನಾನು ಅಂತ ಹೇಳಲಿಕ್ಕೆ ನಿಮಗೆ ಎಲ್ಲೂ ಇಲ್ಲ. ಸತ್ಯಸ್ಯ ಯೋನಿ, ಸತ್ಯವಾದ ಪ್ರಪಂಚಕ್ಕೆ ಕಾರಣೀಭೂತನಾದವ ಭಗವಂತ.
ಅದರ ಜೊತೆಗೆ ಭಗವಂತ ಅದರ ಒಳಗೆ ಕೂತಿರ್ತಾನಂತೆ. ನೀತಂಜ ಸತ್ಯ ಅಂತ ದೇವ್ರದ್ದು ಕ್ರಮ ಅಂದರೆ ಏನು ಗೊತ್ತಾ, ನಾನು ಇದ್ದೇನೆ ಅಂದರೆ ಇರ್ತಾನೆ. ನಮ್ದೆಲ್ಲ ಇದೆ, ಒಳಗೊಂದು ಹೊರಗೊಂದು ಅಂತ. ದೇವ್ರದ್ದು ಹಾಗೆ ಅಲ್ಲ, ನಮ್ಮ ಒಳಗೂ ಒಂದು ಹೊರಗೂ ಅದೇ ಒಂದು, ಎರಡು ಬೇರೆ ಬೇರೆ ಅಲ್ಲವೋ ಅಲ್ಲ. ಅರ್ಜುನನೊಟ್ಟಿಗೆ ಇದ್ದೇನೆ ಅಂತ ಹೇಳಿದ, ದೇವ್ರು ಬಿಟ್ಟನ. ಅವನ ಒಳಗೆ ಕೂತುಕೊಂಡು ಅವನ ಅಸ್ತ್ರದ ಬೆನ್ನ ಹಿಂದೆ ಓಡಿ ಹೋಗಿ ಶತ್ರುವನ್ನು ಕೊಲ್ಲಬೇಕು, ಕೊಂದು ಬಂದ ಅಂತ. ಇದು ಭಗವಂತನ ಅನುಗ್ರಹ. ದೇವರು ತೋರಿಸಿದ ಅರ್ಜುನನಿಗೆ, ನೋಡು ಅರ್ಜುನ, ಇವ ಭೀಷ್ಮ, ಇವ ದ್ರೋಣ ಅಂತ. ಭೀಷ್ಮರು ಹೇಳಿದ್ರು ಕೃಷ್ಣನನ್ನು ಕೊಂದ ಅಂತ. ಯಾಕೆಂದರೆ ಅರ್ಜುನನ ಒಳಗೆ ಪ್ರವೇಶ ಮಾಡಿ ಅವನನ್ನು ಬೀಳಿಸಿದ, ಸಾಯಿಸಿದ ಭಗವಂತನ ಸಾಮರ್ಥ್ಯ ಅಂದರೆ ನೀತಂಚ ಸತ್ಯ. ಸತ್ಯಸ್ಯ ಸತ್ಯಂ ಅಂತ, ಸತ್ಯ ನೇತ್ರಂ, ಸತ್ಯಕ್ಕೆ ಸತ್ಯ ಅಂತ. ನಮ್ಮ ಆಚಾರ್ಯರು ಒಳ್ಳೆಯ ವ್ಯಾಖ್ಯಾನವನ್ನು ಬರೀತಾರೆ. ಸತ್ಯ ಅಂದರೆ ಸಜ್ಜನ ವರ್ಗ, ಅವರಿಗೆ ಸತ್ಯ ಅಂತ. ಸತ್ಯ ಅಂದರೆ ಮೊದಲು ಹೇಳಿದ ಅರ್ಥ, ಸತ್ತಾದ ತೀಯನ್ನು ಯಾವನ್ನು ಕೊಡುವ, ಅಂದರೆ ಒಳ್ಳೆಯ ಜ್ಞಾನ ಒಳ್ಳೆಯ ಸುಖವನ್ನು ಕೊಡುವ ದೇವರು. ಸಜ್ಜನರಿಗೆ ಒಳ್ಳೆಯ ಸುಖ ಒಳ್ಳೆಯ ಜ್ಞಾನವನ್ನು ಕೊಡ್ತಾನೆ. ಏನು ಹೇಳೋದು ಗೊತ್ತಾ, ಸಜ್ಜನ ವರ್ಗಕ್ಕೆ ಭಗವಂತ ಜ್ಞಾನಾನಂದವನ್ನು ಕೊಟ್ಟ, ಒಳ್ಳೆಯ ಜ್ಞಾನಾನಂದವನ್ನು ಕೊಟ್ಟ. ಅಂದರೆ ಇದು ಮೋಕ್ಷದಲ್ಲಿ ಮಾತ್ರ ಒಳ್ಳೆಯ ಜ್ಞಾನ ಒಳ್ಳೆಯ ಸುಖ ಸಿಗುವುದು, ಅಲ್ಲಿವರೆಗೆ ದುಃಖವೇ ಇರ್ತದೆ. ದುಃಖ ಇಲ್ಲದೇ ಇದ್ದ ಸುಖ ಮಾತ್ರ, ಅಜ್ಞಾನ ಇಲ್ಲದೇ ಇದ್ದ ಜ್ಞಾನ ಮಾತ್ರ ಇರುವುದಂದರೆ ಉಳಿದವರಿಗೆ ಮೋಕ್ಷದಲ್ಲಿ. ಅದು ಸತ್ಯಸ್ಯ ಸತ್ಯಂ ಅಂತಂದರೆ ಭಗವಂತ ಅವರಿಗೆಲ್ಲ ಮುಕ್ತಿಯನ್ನು ಕರುಣಿಸಿದ, ಮೋಕ್ಷವನ್ನು ಕರುಣಿಸುವ ರೂಪ ಅದು ಕೃಷ್ಣನ ರೂಪ ಅಂತ ಅದನ್ನು ಹೇಳ್ತಾರೆ. ಸತ್ಯಸ್ಯ ಸತ್ಯಂ ಅಂತ, ಸತ್ಯ ನೇತ್ರಂ, ಸತ್ಯದ ಕಣ್ಣು ಅಂತ. ನೇತ್ರ ಅಂತ ಕಣ್ಣಿಗೆ ಹೆಸರು. ನೇತ್ರ ಎಂಬ ಶಬ್ದಕ್ಕೆ ಮೂಲತಃ ಅರ್ಥ ಕೊಂಡೊಯ್ಯುವವ, ನೇತ ಅವನೇ ನೇತ್ರ. ನೇತೀತಿ ನೇತ್ರಂ, ಕೊಂಡೊಯ್ಯುವಂಥದ್ದು. ನಾನು ಒಂದೊಂದು ಸಲ ಹೇಳಿದ್ದೆ, ಕಣ್ಣು ಮುಚ್ಚಿದರೆ ವಿಠಲ ಮಂದಿರದಿಂದ ಕೆಳಗಿಳಿರಿ, ಇನ್ಸೂರೆನ್ಸ್ ಮಾಡಿ ಇಳಿರಿ, ಅಷ್ಟೇ ಸಾಧ್ಯನಾ? ಬೇರೆ ಯಾವುದಿಲ್ಲಿದ್ರೂ ಇಳಿಬೋದು, ಕಾಲು ನೋವು ಇನ್ನೊಬ್ಬರು ಹಿಡ್ಕೊಂಡು ಇಳಿಬೋದು, ಆದರೆ ಕಣ್ಣಿಲ್ಲ ನಡೀಲಿಕ್ಕಾಗೋದಿಲ್ಲ. ನಮಗೆ ನಾಯಕ ನೇತ್ರ ಯಾವುದು ಅಂದರೆ ನೇತ್ರ, ನಮ್ಮನ್ನು ಕೊಂಡೊಯ್ಯುವಂಥದ್ದು, ಅದಕ್ಕೆ ನೇತ್ರ ಅಂತ ಹೆಸರು. ಭಗವಂತ ನೇತ್ರ ಅಂತೆ, ಸತ್ಯಕ್ಕೆ ನೇತ್ರ ಅಂತೆ. ಸತ್ಯವಾದ ಜಗತ್ತಿಗೆ ಸಜ್ಜನ ವರ್ಗಕ್ಕೆ ಭಗವಂತ ನೇತಾರ ಅಂತೆ. ದೇವರು ಗೋಕುಲದಲ್ಲಿದ್ದ, ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ. ರಾಕ್ಷಸರು ಬರುವುದೇ ನಿಲ್ಲಿಸಿಬಿಟ್ರು, ಭಯ ಆಯ್ತು ಅವರಿಗೆ. ದೇವರು ಹೇಳಿದ ಜಾಗ ಚೇಂಜ್ ಮಾಡಬೇಕು ಅಂತ. ಎಲ್ಲರ ಹತ್ರ ಹೇಳಿದ ಗೋಕುಲದಲ್ಲಿ, ನಾವು ಹೋಗುವ ಅಂತ, ವೃಂದಾವನಕ್ಕೆ ಹೋಗೋಣ ಅಂತ. ಯಾರೂ ಒಪ್ಪಲಿಲ್ಲ ಅಂತೆ. ಈ ಚಿಕ್ಕ ಕೂಸು ಹುಡುಗ ಅವನು ಹೇಳಿದ, ನಾವು ಕೇಳಬೇಕಾ? ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಕೃಷ್ಣ ಕೇಳಿದ, ಕಾರಣ ಹೇಳಿ ಏನು ಅಂತ. ಎಲ್ಲರೂ ಹೇಳಿದ್ರು, ನಿನ್ನೆ ನಾವು ಜಾಗ ತಗೊಂಡದ್ದು, ಅಥವಾ ರಿಜಿಸ್ಟ್ರೇಷನ್ ಆಗಿಬಿಟ್ಟಿದೆ, ಅದಕ್ಕೆ ಮನೆ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿಬಿಟ್ಟಿದೆ, ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದೆ, ನೀನು ಹೋಗು ಅಂತಂದ್ರೆ ಹೋಗಿದೆ ಕೃಷ್ಣ. ಆಯ್ತು ಅಂತ ಹೇಳಿದ, ಕೂಡಿ ಇಲ್ಲಿ ಅಂತ ಹೇಳಿದ. ಕೃಷ್ಣನ ಹತ್ರ ಓಡಿ ಬಂದರು, ಕೃಷ್ಣ ಹೋಗು ಅಂತ. ಕೃಷ್ಣ, ಬೇಡವಾಡ ಇಲ್ಲೇ ಕೊಡಿ ಅಂತ ಹೇಳಿದ. ವಾಸ್ತು ರಕ್ಷಣೆಲ್ಲ ಮುಗಿಸಿ ಇಲ್ಲೇ ಕೊಡಿ ಅಂತ. ಕೃಷ್ಣ ಅದಮ್ಮಯ ಅಂತ ಹೇಳಿದ್ರು. ಎಲ್ಲ ಓಡೋಡಿ ಬಂದರಂತೆ. ಯಾಕೆ ಅಂತಂದರೆ ಎಲ್ಲಿ ನೋಡಿದ್ರು ತೋಳ ತೋಳ ತೋಳ, ಅಲ್ಲಿವರೆಗೆ ಇರಲಿಲ್ಲ. ಎಲ್ಲಿ ನೋಡಿದ್ರು ತೋಳಗಳು ತೋಳಗಳು ನೋಡಿ ಭಯಪಟ್ರು. ತೋಳ ಅಂದರೆ ಅಷ್ಟು ಭವನ ಅಂತ ಕೇಳಬೇಡಿ. ಒಂದು ಇರುವೆ ಬಂದರೆ ಇರುವೆ ಇರುವೆ ಅಂತ ಕೂಡದೇ ನಾವು ಆಚೆಚೆ ಒಂದು ಇರುವೆಗೆ ಹೆದರು, ಅದು ತೋಳಕ್ಕೆ ಹೆದರದೇ ಇರ್ತೇವ? ಕರಡಿಗಿಂತ ಗಟ್ಟಿಯಾದ ವೃಕಾನ್ನು ವ್ಯಾಘ್ರ ಸಮಾನ ಅಂತ ಹೇಳ್ತಾರೆ. ತೋಳಗಳಂದರೆ ಹುಲಿಗೆ ಸಮಾನವಾದ ತೋಳಗಳನ್ನು ಕೃಷ್ಣ ಸೃಷ್ಟಿ ಮಾಡಿದ ಅಂತೆ. ಎಲ್ಲ ಭಯ ಬೆಚ್ಚಿಗಿದ್ರು, ಕೃಷ್ಣ ಹೋಗುವ ಹೋಗುವ ಅಂತ ಹೇಳಿದ್ರು. ಕೃಷ್ಣ ಹೇಳ್ದ, ಬೇಡ, ನಾಳೆ ಹೋಗುವ, ನಾಡ್ದು ಹೋಗ, ಇಲ್ಲ ಇವತ್ತೆ ಹೋಗುವ, ಈಗಲೇ ಹೋಗುವ ಅಂತ. ನೋಡಿ, ದೇವರು ನೇತ್ರ ಅಂದರೆ ಹಾಗೆ, ಹೋಗಂದ್ರೆ ಹೋಗಬೇಕು. ಆದರೆ ಭಾಗವತ ಹೇಳುತ್ತೆ, ಎಷ್ಟು ವ್ಯಾಘ್ರವನ್ನು ಸೃಷ್ಟಿ ಮಾಡಿದ, ತೋಳವನ್ನು ಸೃಷ್ಟಿ ಮಾಡಿದ ಅಂತ ಅಂದರೆ ಊರಿಡೀ ತೋಳಗಳನ್ನು ಸೃಷ್ಟಿ ಮಾಡಿದ ಅಂತೆ. ಮರು ದಿವಸ ಟಿ ವಿ ಚಾನಲ್ ನೋಡಿದ್ರಂತೆ, ಎಷ್ಟರ ಸತ್ರು ಅಂತ, ಒಬ್ಬರು ಇಲ್ಲ. ಎಷ್ಟೊಂದ್ರಿಗೆ ಗಾಯ ಆಯಿತು ಅಂತ, ಒಬ್ಬರು ಇಲ್ಲ. ಎಷ್ಟೊಂದು ಆಸ್ಪತ್ರೆಗೆ ಸೇರಿದ್ರು, ಯಾರೂ ಇಲ್ಲ ಅಂತ. ಪೇಪರ್ ಓದಿದ್ರು ಎಲ್ಲಾದರೂ ಉಂಟಾ ಅಂತ, ಇಲ್ಲ. ವಾಟ್ಸಪ್ಪಲ್ಲಿ ಬರಲೇ ಇಲ್ಲ, ಸುದ್ದಿಯೇ ಬರಲಿಲ್ಲ. ಕೇಳಿದ್ರು ಯಾರಿಗಾದರೂ ಫೋನ್ ಮಾಡಿ ಕೇಳಿದ್ರು, ಯಾರಿಗಾದರೂ ಪೆಟ್ಟಾಗಿ, ಇಲ್ಲೇ ಇಲ್ಲ. ನೋಡಿ, ಅಷ್ಟು ತೋಳಗಳು ಸೇರಿದೆ, ಒಬ್ಬರಿಗಾದರೂ ಏನಾದರೂ ಒಂಚೂರು ಆಗಬೇಕಾ ನೋಡು, ಏನೂ ಆಗಲಿಲ್ಲ ಅಂತ. ಕೊನೆಗೆ ವಿಚಾರಿಸಿದ್ರು, ನೋಡಿದ್ರೆ ಏನು ಅಂದರೆ, ಕೃಷ್ಣ ತನ್ನ ತೋಳಿನಿಂದ ಸೃಷ್ಟಿ ಮಾಡಿದ್ದು, ಅದು ಕಾಡಿಂದ ಬಂದ ತೋಳ ಅಲ್ಲ, ಅದು ಎಲ್ಲಿಂದ ಅಂದರೆ ನಾಡಿನಿಂದಲೇ ಬಂದದ್ದು. ನಮ್ಮ ದೇವರ ಕೈಯಿಂದ ದೇವರು ಹೀಗೆ ಕೈ ಜಾಡಿಸಿಬಿಟ್ರೆ ಆ ರೋಮದಿಂದ ಒಂದೊಂದೇ ತೋಳಗಳಲ್ಲ, ಸಾಲು ಸಾಲು ಸಾಲಾಗಿ ತೋಳಗಳು ಬಂತಂತೆ. ತೋಳ ಭಗವಂತನ ತೋಳಿನಿಂದ ನಿರ್ಮಾಣ ಆಗಿರತಕ್ಕಂಥದ್ದು. ಹಾಗಾಗಿ ದೇವರು ಸೃಷ್ಟಿ ಮಾಡಿದ ತೋಳ ಸತ್ಯಸ್ಯ ಯೋನಿ.
ಅದು ಏನಾಯ್ತು ಅಂದರೆ ಯಾರನ್ನು ಏನು ಮುಟ್ಲೇ ಇಲ್ಲ, ಯಾಕಂದರೆ ಕೃಷ್ಣನೇ ಅದು ತೋಳ ಬೇರೆ ಅಲ್ಲೂ ಅಲ್ಲ, ಬೇರೆ ತೋಳದ ರೂಪದಿಂದ ಬಂದು ಅಲ್ಲೆಲ್ಲ ಕಡೆ ತುಂಬಿಕೊಂಡಂತೆ. ಅದನ್ನು ಹರಿವಂಶದಲ್ಲಿ ಹೇಳ್ತಾರೆ, ಯಾಕೆಂತಂದರೆ ಅದರಲ್ಲಿ ಶ್ರೀವಸ್ತ ಚಿಹ್ನೆ ತುಂಬಿಕೊಂಡಿತ್ತು, ದೇವರು ಅಂತ ನಿರ್ಣಯ ಮಾಡಲಿಕ್ಕೆ ಬೇಕಾದ್ದೆಲ್ಲ ಅದರಲ್ಲಿ ಇತ್ತು ಅಂತ. ಹಾಗಾಗಿ ಯಾವುದು ಏನೂ ಮಾಡಲಿಲ್ಲ, ಹೇಗೆ ತೋಳ ತೋಳು ಹಾಗೆ ತೋಳ ಎಲ್ಲರೂ ಕೃಷ್ಣ ಕರ್ಕೊಂಡು ಹೋದ. ಸತ್ಯಸ್ಯ ನೇತ್ರಂ, ಎಲ್ರಿಗೂ ನಾಯಕನಾಗಿ ಕರ್ಕೊಂಡು ಹೋದ ದೇವರು ಕೃಷ್ಣ ಅಂತ. ಕಾರವನ ಯುದ್ಧಕ್ಕೆ ಬರ್ತಾನೆ ಅಂತ. ಯುದ್ಧಕ್ಕೆ ಬಂದರೆ ನಮ್ಮ ದೇವರು ಒಂದೊಂದು ಯುದ್ಧದಲ್ಲಿ ಒಂದೊಂದು ತಂತ್ರ. ದೇವರು ಕಾಲೇವನ ಯುದ್ಧಕ್ಕೆ ಬಂದರೆ ಭಗವಂತ ಎಲ್ಲ ಮತ್ತೆ ಪ್ರಜೆಗಳನ್ನು ಹೇಳಿದಂತೆ, ಎಲ್ಲ ಬನ್ನಿ ಅಂತ ಹೇಳಿದಂತೆ. ಬಂದರು ಎಲ್ಲ, ಕೃಷ್ಣ ಹೇಳಿದ್ರೆ ಮತ್ತೆ ಪ್ರಶ್ನೆಗಳು ಎಲ್ಲ ಬಂದರು. ಹೇಳಿದ್ರು ಗಂಟು ಮೂಟೆ ಎಲ್ಲ ಹಿಡ್ಕೊಂಡು ಬನ್ನಿ ಅಂತ. ಎಲ್ಲ ನಾವು ಯಾಕೆ ಏನು ವಿಶೇಷ, ನಾವು ಇವತ್ತೇ ಬರಬೇಕಾ, ನಾಳೆ ಬಂದರೆ ಆಗೋದಿಲ್ವಾ, ಒಬ್ಬರೇ ಬರಬೇಕಾ, ಎಲ್ಲರೂ ಬರಬೇಕಾ, ಸಾವಿರ ಪ್ರಶ್ನೆ. ಆಗ ಒಂದು ಇದಾಗುತ್ತೆ, ಕಥೆನೂ ಇದಾಗುತ್ತೆ. ಕೃಷ್ಣ ಹೇಳ್ದ ಒಂದು ಮಿಸ್ ಕಾಲ್ ಮಾತ್ರ ಕೊಟ್ಟದ್ದು, ಗಂಟು ಮೊಟ್ಟೆ ಇಟ್ಕೊಂಡು ಬನ್ನಿ. ಎಲ್ಲ ಬಂದರು, ಕೇಳಲೇ ಇಲ್ಲ ಎಲ್ಲಿ ಹೇಗೆ ಏನು ತರಬೇಕು ಏನಿಲ್ಲ, ಎಲ್ಲ ಇಟ್ಕೊಂಡು ಬಂದರು. ನೆನಪಾಗಿತ್ತು ಅವರಿಗೆ ಗೋಕುಲದಲ್ಲಿ ತೋಳ ಒಂದಾಗಿ ಇನ್ನೊಂದು ಬರ್ತದೆ ಎಂದು ಭಯ. ಎಲ್ಲ ಹಿಡ್ಕೊಂಡು ಬಂದು ನಿಂತರು. ಕೃಷ್ಣ ಹೇಳುವ ಸಾಲು ನಿಲ್ಲಿ, ಸಾಲಾಗಿ ನಿಂತರು. ಕೃಷ್ಣ ಹೇಳುವ ನಿಮ್ಮ ನಿಮ್ಮ ಗಂಟು ಮೊಟ್ಟೆ ಎಲ್ಲ ಉಂಟಾ, ಎಲ್ಲ ಇದೆ ಅಂತ. ಏನು ಮನೆಯಲ್ಲಿ ಬಿಟ್ಟು ಬಂದು ಅಂತ ಹೇಳಿಲ್ಲಲ್ವಾ, ಇಲ್ಲ ಮೊಬೈಲು ಎಲ್ಲ ಉಂಟಾ, ಎಲ್ಲ ಉಂಟು, ಮತ್ತೆ ಅಲ್ಲಿ ಬಯಲು ಮಾತ್ರ ಏನು ಇರುವುದಿಲ್ಲ, ಎಲ್ಲ ತಂದಿದ್ದೇವೆ ಅಂತ ಹೇಳಿದರು. ಕೃಷ್ಣ ಹೇಳಿದ ಕಣ್ಣು ಮುಚ್ಚಿ ಅಂತ. ಕಣ್ಣು ಮುಚ್ಚಿದರು. ಕಣ್ಣು ಮುಚ್ಚುವಾಗ ಮದುರೆಯಲ್ಲಿ, ಕಣ್ಣು ತೆರೆಯುವಾಗ ದ್ವಾರಕೆಯಲ್ಲಿದ್ದರಂತೆ. ಕೃಷ್ಣನ ಚಿಕ್ರಮ ಅಂದರೆ ಹಾಗೆ, ಕಣ್ಣು ಮುಚ್ಚಿ ತೆರೆಯೋದ್ರ ಒಳಗೆ ಅಷ್ಟು ಜನರನ್ನು ಕೂಡ ಮದುರೆಯಿಂದ ದ್ವಾರಕೆಗೆ ಕೊಂಡೊಯ್ದ ನೇತಾರ ಅದು ಕೃಷ್ಣ. ನೇತ್ರಂ ಸತ್ಯಸ್ಯ ನೇತ್ರಂ, ಇಡೀ ಸಜ್ಜನ ವರ್ಗವನ್ನೇ ಭಗವಂತ ಸಮುದ್ರದ ಮಧ್ಯದ ಊರಿಗೆ ಕರ್ಕೊಂಡೋಗಿದ್ದಾನೆ. ಇವತ್ತು ನೀವು ಹೋಗಿ ದ್ವಾರಕೆಗೆ ಹೋಗಿ, ಸಮುದ್ರದ ಮಧ್ಯದ ಊರಿಗೆ ಹೋಗಬೇಕು, ಹೋಗಿ, ಎಷ್ಟು ಕಷ್ಟ ಇದೆ. ದೇವರು ನಿಮಿಷ ಮಾತ್ರ ಕ್ಷಣಾರ್ಧದಲ್ಲಿ ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಕರ್ಕೊಂಡು ಹೋಗಿದ್ದಾನೆ ಅಂತಂದರೆ ಅದಕ್ಕೆ ದೇವರು ಅಂತ ಹೇಳೋದು. ಸತ್ಯಸ್ಯ ನೇತ್ರಂ, ಸಜ್ಜನ ವರ್ಗಕ್ಕೆ ಭಗವಂತನೇ ನೇತಾರನಾದ. ಸತ್ಯ ಅಂದರೆ ಎರಡು, ಸತ್ ಅಂದರೆ ಸಜ್ಜನರು, ತ್ಯಾ ಅಂದರೆ ಅವರಿಗಿಂತ ಭಿನ್ನರಾದವರು ಅಯೋಗ್ಯರು, ಅವರಿಗೂ ನೇತಾರನಾದ ಅಂತ. ಕಾಲೇವನ ಮುಂದೆ ಕೃಷ್ಣ ಓಡಿದಂತೆ, ಕೃಷ್ಣ ಓಡಿದರೆ ಕಾಲೇವನೂ ಓಡಿಕೊಂಡು ಬಂದಂತೆ. ಕಾಲೇವನಿಗೆ ಏನು ಅಂದರೆ ಕೃಷ್ಣ ಭಯಪಟ್ಟು ಓಡ್ತಾ ಇದ್ದಾನೆ ಅಂತ. ಓಡಿಸ್ಕೊಂಡು ಹೋದ ಕೃಷ್ಣ ನಿಲ್ಲೋದು, ಅವನು ಓಡಿಕೊಂಡು ಬರಬೇಕು. ಕೃಷ್ಣ ಹೋಗಿ ಅಷ್ಟು ದೂರ ಓಡ್ತಾನೆ, ಕಾಲೇವನಿಗೆ ಖುಷಿ, ಕೃಷ್ಣನಿಗೆ ಹಿಡಿದೇ ಬಿಡ್ತಾನೆ ಇವತ್ತು ಅಂತ. ಈ ನಾಯಿ ಬರ್ತೇನೆ ನೋಡಿ, ಆ ನಾಯಿ ಮುಂದೆ ನೀವು ಓಡಿ, ನಿಮ್ಮ ಓಡಿಕೊಂಡು ಬರ್ತದೆ ಅದು. ತಿರುಗಿದ್ರೆ ಓಡಿ ಹೋಗುತ್ತೆ, ನೀವು ಓಡ್ತಾ ಹೋದ್ರೆ ನಾಯಿ ಬಂತು ಓಡಿದ್ರೆ ನಾಯಿ ಬಂದ ಹಿಂದೆ ಬರ್ತದೆ. ನಾಯಿಯ ಜಾತಿ ಅಂತೆ ಅದು. ಅಂದರೆ ಅದಕ್ಕೆ ಏನು ಅಂದರೆ ನಾನು ಅಟ್ಟಿಸಿಕೊಂಡು ಹೋಗ್ತೇನೆ ಅಂತ ಭಯ. ತಿರುಗಿ ಒಂದು ಕಲ್ಲು ಹಿಡಿದ್ರೆ ಸಾಕು, ಏ ಜೋರಿದ್ದಾನೆ ಬೇಡ ಬೈ ಬೈ ಅಂತ ವಾಪಸ್ ಹೋಗುತ್ತೆ. ನಾವು ಓಡಿದ್ರೆ ನಾನು ಬೆನ್ನ ಹಿಂದೆ ಬರುತ್ತೆ ಅಂತ. ಕೃಷ್ಣ ನಾಯಿ ಓಡಿಸಿಕೊಂಡು ಇನ್ನೂ ಹೇಗೆ ಎಳ್ಕೊಂಡು ಹೋಗ್ತೇವೆ ಹಾಗೆ ಕೃಷ್ಣ ಎಳ್ಕೊಂಡು ಹೋದಂತೆ. ಸತ್ಯಸ್ಯ ನೇತ್ರಂ, ಎಲ್ಲಿವರೆಗೆ ಕರ್ಕೊಂಡು ಹೋದ ಅಂದರೆ ಬದರಿ ತನಕ ಕರ್ಕೊಂಡು ಹೋದಂತೆ. ಅವನಿಗೆ ಉದುರಿ ಯಾತ್ರೆ ದುಡ್ಡಿಲ್ಲದೆ ಹೋದಂತೆ. ಏನು ಖರ್ಚೆಯಿಲ್ಲ, ಓಡಿಸಿಕೊಂಡು ಹೋದ್ದು ಇಲ್ಲಿಂದ ಶುರು ಮಾಡಿದ್ದು ಓಡಾಟ, ಬದರಿಯಲ್ಲೇ ನಿಂತದ್ದು. ಅಲ್ಲೊಂದು ಗುಹೆ, ಅದರೊಳಗೆ ಹೋದ, ಏನು ಗುಹೆಯೊಳಗಾದ ಕೂತಿಯ, ಅಲ್ಲಿಯೇ ಬಂದ, ಚಳಿ ಗಿಳಿ ಎಂಥದ್ದು ಓಡಿಕೊಂಡು ಹೋಗಿದ್ದಾನೆ ಅಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಮಲಗಿದ್ದ, ಅವನ ಮೇಲೆ ತನ್ನ ಪೀತಾಂಬರ ಹಾಕಿದ, ಕಾರ್ಯವನ್ನು ನೋಡಿದ, ಏ ಮಲಗಿದ್ದೆ ಇಲ್ಲಿ ಕೊಂಡು ಬಿಡ್ತೇನೆ ಅಂತ ತುಳಿದ ಅಂತೆ. ಬಟ್ಟೆ ತೆಗೆದ, ತೆಗೆದರೆ ಬೆಂಕಿ ಬಂತು, ಆ ಬೆಂಕಿಯಲ್ಲಿ ಸುಟ್ಟು ಕಾಲಯವನ ಬೂದಿಯಾದ. ಅಂದರೆ ಕಾಲಯವನನ್ನು ಕಾಲು ಅಲ್ಲಿವರೆಗೆ ಹೇಳ್ಕೊಂಡು ಕಾಲು ಹೇಳ್ಕೊಂಡು ಹೋಗಿ ಅವನನ್ನು ಸಂಹಾರ ಮಾಡಿದ ಕಾಲಯವನನ್ನು. ಸತ್ಯಸ್ಯ ನೇತ್ರಂ, ಸಜ್ಜನ ವರ್ಗಕ್ಕೂ ನೇತ್ರ, ತ್ಯಾ ಅಂದರೆ ಸಜ್ಜನರಿಗಿಂತ ಭಿನ್ನರಾದ ಅಯೋಗ್ಯರಿಗೆ, ಕಾಲಯವನ ಅಂತವರನ್ನು ಕೂಡ ನೇತಾರ, ಹೇಳ್ಕೊಂಡು ಹೋದವ ಅಂತ. ಯಾಕೆ ಹೇಳ್ಕೊಂಡು ಹೋದ ಅಂದರೆ ಕಾಲಯವನ ಪ್ರೇರಣೆಯ, ಕಾಲಯವನ ಪ್ರೀತ್ಯರ್ಥಂ ಅಲ್ಲ. ಅಲ್ಲೊಬ್ಬ ಭಗವದ್ಭಕ್ತ ಮಲಗಿದ್ದ, ದೇವತೆಗಳಿಗೆ ಸಹಾಯ ಮಾಡಿ ದೇವತೆಗಳ ಹತ್ರ ವರ ಪಡೆದು ಮಲಗಿದವ. ನ ದೇವತೋಷನಮೃತ, ನಮ್ಮ ಆಚಾರ್ಯರು ಈ ಗತ್ತದಲ್ಲಿ ಗಾದೆ ಮಾತು ಹೇಳ್ತಾರೆ, ನ ದೇವತೋಷನಮೃತ, ಒಳ್ಳೆಯ ಮಾತು ಹೇಳ್ತಾರೆ. ದೇವರನ್ನು ಸಂತೋಷಪಡಿಸಿದರೆ ವ್ಯರ್ಥ ಆಗುವುದಿಲ್ಲ. ಆ ಮುಚುಕುಂದ ದೇವತೆಗಳಿಗೆ ಪಕ್ಷಕ್ಕೆ ನಿಂತು ಯುದ್ಧ ಮಾಡಿ ಏನು ಹೇಳಿದ ಅಂತಂದರೆ, ನನಗೆ ನಿದ್ದೆ ಕೊಡು ಅಂತ ಕೇಳಿದ ಅಂತೆ. ಉಪನ್ಯಾಸ ಮುಗಿದಾಗ ನೀವು ಕೇಳುವ ಅಷ್ಟೇ ಸದ್ಯ, ವರ ಕೇಳಬೇಕಾದ್ರೆ ಬಿದ್ದರೆ ಸಾಕು ಬಂದುಬಿಡ್ತೇವೆ ಬಿಡಿ. ನಿದ್ದೆ ಕೊಟ್ಟರು, ಯಾರು ಅದಕ್ಕೆ ಅಡ್ಡ ಇಡಬಾರ್ದು, ಅದೇ ತಡೆ ಕೊಡಬಾರದು ಅಂತ. ಹಾಗೆ ಕಾಲಯವನ ಮಲಗಿದ್ದ, ದೇವತೆಗಳು ದೇವರ ಹತ್ರ ಹೇಳಿದ್ರಂತೆ, ನಾವು ಪಕ್ಷಕ್ಕೆ ನಿಂತ ಬರೀ ನಿದ್ದೆ ಕೇಳಿದ ಅಷ್ಟಕ್ಕೆ ಅದು ಸೀಮಿತ ಆಗಬಾರದು,
ದೇವರು ಹೇಳ್ದಾನ ನಾನು ನೋಡಿಕೊಳ್ತೇನೆ ಅಂತ. ಭಗವಂತ ಅವನ ಕಣ್ಣಲ್ಲಿ ಕೂತ, ಅಲ್ಲಿ ಬೆಂಕಿಯಾಗಿ ತೇಜಸ್ಸಾಗಿ ಕಾಲೇವನನ್ನು ಸಂಹಾರ ಮಾಡಿದ. ಕೊಂದದ್ದು ಕಾಲೇವನನ್ನು ಕೃಷ್ಣನೇ, ಬೆಂಕಿಗೆ ನೀರು ನಿಂತು ಬೆಂಕಿಯಾಗಿ ಅವನನ್ನು ಸಂಹಾರ ಮಾಡಿದ. ಆ ಕ್ರೆಡಿಟ್ ಎಲ್ಲ ಮುಚುಕುಂದನಿಗೆ ಕೊಟ್ಟ. ದೇವತೆಗಳ ಪಕ್ಷದಲ್ಲಿ ನಿಂತು ಕೊಂದದ್ದಕ್ಕೆ ಭೂಮಿಯಲ್ಲಿ ಕೃಷ್ಣ ಅವನ ಮೂಲಕ ಕಾಲೇವನನ್ನು ಸಂಹಾರ ಮಾಡಿ ಆ ಪ್ರಶಸ್ತಿಯನ್ನು ಕೊಟ್ಟ. ಕಾಲೇವನನ್ನು ಅಲ್ಲಿವರೆಗೆ ಕರ್ಕೊಂಡು ಹೋದ್ಯ ಹಾಗೆ ಅಂತಂದ್ರೆ, ಕಾಲೇವನಿಗೆ ಬದಲಿಸತ್ತ ಪುಣ್ಯ ಬರಲಿ ಅಂತಲ್ಲ, ಮಲಗಿದ ಮುಚುಕುಂದನಿಗೆ ಕಾಲೇವನನ್ನು ಕೊಂದ ಪುಣ್ಯ ಬರಲಿ ಅಂತ. ನೋಡಿ, ನಿದ್ದೆ ಮಾಡಿದವನಿಂದಲೂ ಕೂಡ ಪುಣ್ಯ ಸಾಧನೆ ಮಾಡಲಿಕ್ಕಾಗುತ್ತೆ ಅಂತ. ಈ ಕತೆ ಕೇಳಿದ ಮೇಲೆ ನಾನು ಯಾರಾದರೂ ಮಲಗಿದ್ರೆ ಎಬ್ಬಿಸುವ ಕ್ರಮನೇ ಏನಿಲ್ಲ. ಇಲ್ಲಾದರೂ ಮುಚುಗುಂದ ಆಗಿದ್ದರೆ ಅವನಿಗೆ ಅದರಿಂದಲೇ ಒಂದು ಯಾರೋ ಕಾಲೇವನ ಅಂತ ಸಂಹಾರ ಆಗಿ ಪುಣ್ಯ ಬರೆದಾದರೆ, ಉಪನ್ಯಾಸ ಮಾಡುವಾಗ ಮಲಗಿದ್ರೆ ಎಬ್ಬಿಸುವ ಕ್ರಮನೇ ಇಲ್ಲ. ಯಾಕಂದ್ರೆ ಅಲ್ಲಿ ದೇವರೇ ಒಂದು ಕಣ್ಣಲ್ಲಿ ಕೂತಿರ್ತಾನೆ ಅಂತ ಲೆಕ್ಕ ಅಂತ. ದೇವರು ಮನಸ್ಸು ಮಾಡಿದರೆ ಯಾವುದನ್ನೂ ನಿಮಿತ್ತ ಮಾಡಿಕೊಂಡು ದೇವರು ಸಾಧನೆ ಮಾಡಿಸ್ತಾರೆ ಅನ್ನೋದಕ್ಕೆ ಮುಚುಕುಂದ. ನೋಡಿ, ನೇತ ಅಂತ ಭಗವಂತ, ಸತ್ಯಸ್ಯ ನೇತ್ರ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ. ಒಳ್ಳೆಯ ಶಬ್ದ ಇರು, ಎಷ್ಟು ಅರ್ಥ ತುಂಬಿಸಬಹುದು ಇದರಲ್ಲಿ. ಸತ್ಯವಾದ ಈ ಪ್ರಪಂಚಕ್ಕೆ ಸ್ವಾಮಿಯಾದವ ಅಂತ, ಅದೆಲ್ಲದಕ್ಕಿಂತ ಕೃಷ್ಣಾವತಾರಕ್ಕೆ ಸೀಮಿತವಾದ ಅರ್ಥ. ಯಾವ ಅವತಾರದಲ್ಲೂ ಇಳಿದಿದ್ದ ಒಂದು ಅಪರೂಪದ ಅವತಾರ ಕೃಷ್ಣಾವತಾರ. ಅದೇನು ಅಂದರೆ, ಭಗವಂತ ಮದುವೆಯಾದ, ಎಷ್ಟು ಹುಡುಗಿಯರನ್ನು ಮದುವೆಯಾದ ಅಂದರೆ ನಿಮಗೆ ಹೊಟ್ಟೆ ಉರಿಯುವಷ್ಟು, ಅಂದರೆ 14108 ಜನ ಹುಡುಗಿಯರನ್ನು ಮದುವೆಯಾದ. ಮದುವೆ ಆಗಿದ್ದು ಪೊಲೀಸ್ ಸ್ಟೇಷನ್ ಮದುವೆಯಾದ್ದಲ್ಲ, ಮತ್ತೆ ಪೋಲಿಯಾಗಿ ಮದುವೆಯಾದ್ದಲ್ಲ, ವೈಭವದಲ್ಲಿ ಮದುವೆ ಆಗಿದ್ದಾನೆ. ಅಷ್ಟೂ ಹುಡುಗಿಯರ ಕಲ್ಯಾಣ ಅಂತಂದ್ರೆ ಅದು ದ್ವಾರಕೆಯಲ್ಲಿ ವೈಭವದಲ್ಲಿ, ಅದು ಪೇಪರಲ್ಲಿ ಹಾಕಿ ಟಿವಿ ಚಾನಲ್ಲಿ ಕರೆಸಿ ಎಲ್ಲ ವೈಭವದಲ್ಲಿ ಮೆರವಣಿಗೆ ಬಂದು ಮದುವೆ ಆಗಿದ್ದಾನೆ ಕೃಷ್ಣ. ಒಂದೊಂದು ಕಲ್ಯಾಣಗಳು ಹಿನ್ನೆಲೆಯಲ್ಲಿ ಭಗವಂತನ ಚಿಂತನೆ ತುಂಬ ಇದೆ. ಒಂದು ಸತ್ಯ ನೋಡಿ, ಎಲ್ಲರೂ ಕೂಡ ಕೃಷ್ಣ ಹುಡುಗಿ ಕೊಡಿ ಅಂತ ಹುಡುಕೊಂಡು ಹೋಗಿ ಮದುವೆ ಆದ ಘಟನೆ ಇಲ್ಲ. ಎಲ್ಲ ಕಡೆಯೂ ಕೂಡ ಹುಡುಗಿ ಪತ್ರ ಬರೀಬೇಕು, ವಾಟ್ಸಪ್ಪಲ್ಲಿ ಇರಲಿಲ್ಲ, ಪತ್ರ ಬರೆದ ಮೇಲೆ ಅದನ್ನು ಸ್ವೀಕಾರ ಮಾಡಿ ಭಗವಂತ ಅದನ್ನು ಪಡೆದತ್ತು. ವೀರಶುಲ್ಕವಾಗಿ ಪಡೆದಿದ್ದಾನೆ ಕೃಷ್ಣ ಹೊರತು ಎಲ್ಲಿಯೂ ಕದ್ದು ಮುಚ್ಚಿ ಮದುವೆ ಆದದ್ದಲ್ಲ. ಇನ್ನೂ ವಿಶೇಷ ಏನು ಅಂತಂದರೆ, ಕೃಷ್ಣ ಮದುವೆ ಆಗಿದ್ದಾನೆ, ಹುಡುಗಿಯರನ್ನು ಮದುವೆ ಆಗಿದ್ದಾನೆ. ನಿಮ್ಗೆ ಸತ್ಯ ಹೇಳಬೇಕು ಅಂತಂದರೆ, ಹುಡುಗ ಹುಡುಗಿಯರನ್ನು ಮದುವೆ ಆಗಿದ್ದಾನೆ. ಅಂದರೆ ಪ್ಯೂರ್ ಹುಡುಗಿ ಅಲ್ಲ, ಈ 16,100 ಜನ ಇದ್ದಾರಲ್ಲ ಅದು ಹುಡುಗರು, ಹುಡುಗಿ ಆದದ್ದು, ಅವರನ್ನೂ ದೇವರು ಮದುವೆ ಆದ ಅಂತ. ಯಾಕೆ ಅಂತ, ಅವರು ಅಗ್ನಿಯ ಮಕ್ಕಳಂತೆ, 16,100 ಜನ ಬದ್ರಿ ಹೋಗಿ ತಪಸ್ಸು ಮಾಡಿದಾರಂತೆ. ಎಂತೆಂಥವ್ರು ಹೇಳ್ತಾರೆ ನೋಡಿ, ಬದ್ರಿ ಹೋಗಿ ತಪಸ್ಸು ಮಾಡುವವರು ಇರ್ತಾರೆ ಅಂತ. ಬದ್ರಿ ಹೋಗಿ ತಪಸ್ಸು ಮಾಡಿದಾರಂತೆ. ಏನು ತಪಸ್ಸನ್ನು ಕೇಳಿದ್ರು ಅವರು, ನಾವು ಕೃಷ್ಣನ ಹೆಂಡತಿ ಆಗಬೇಕು ಅಂತ. ನಾರಾಯಣದೇವರಿಗೆ ತಲೆಬಿಸಿ ಆಯ್ತಂತೆ, ಇವರು ಹುಡುಗರು ಕೃಷ್ಣನ ಹೆಂಡತಿ ಆಗಬೇಕು ಅಂತ. ಇದೇನು ಮಾಡೋದು ಇವನು, ಅಂದರೆ ಇವರನ್ನು ಹುಡುಗರನ್ನು ಹುಡುಗಿ ಮಾಡಬೇಕು. ನಮ್ಮ ದೇವರು ರಾಜನ ಕುವರಿಯರನ್ನಾಗಿ ಮಾಡಿ ಭಗವಂತನ ಜೊತೆಗೆ ವಿವಾಹ ಆಗುವ ಹಾಗೆ ಮಾಡಿದರು ಅಂತ. ನಮ್ಮ ದೇವರು ಮದುವೆ ಆದದ್ದು ಶುದ್ಧ ಹುಡುಗಿಯರನ್ನೇ ಮದುವೆ ಆಗಿದ್ದಾನೆ. ಅಶುದ್ಧ ಹುಡುಗಿ ಅಂದರೆ ಹುಡುಗಿ ಅಶುದ್ಧ ಅಲ್ಲ, ಗಂಡು ಹೆಣ್ಣಾಗಿ ಬಂದಂಥ ಅದನ್ನೂ ಭಗವಂತ ಮದುವೆ ಆಗಿದ್ದಾನೆ. ಎಲ್ರಿಗೂ ಭಗವಂತ ಇಷ್ಟನಾದ ಗಂಡನಾಗಿದ್ದ. ಎಲ್ಲಿಯೂ ಕೂಡ ಯಾವ ಹುಡುಗಿಯೂ ಕೂಡ ಕೃಷ್ಣನಿಗೆ ಬೈಯೋದಿಲ್ಲವೇ ಇಲ್ಲ. ಎಂಥ ಗಂಡ ಬಿತ್ತಿದ್ದಾನೆ ಗಂಡಾಂತರ ಅಂತ ಯಾವ ಹುಡುಗಿಯೂ ಮುಂದೆ ಮುಡಿದಿಲ್ಲ ಅಂತೆ. ಎಲ್ರಿಗೂ ಇಷ್ಟ ಕೃಷ್ಣ, ಇಷ್ಟ ಎಲ್ಲ ಹುಡುಗಿಯರಿಗೂ ಇಷ್ಟ ಕೃಷ್ಣನಿಗೆ. ಅಷ್ಟು ಅವರವರ ಮನೆಯಲ್ಲಿ ಕೂತಿದ್ದ ಅಂತೆ. ಆ ಘಟ್ಟವನ್ನು ಬ್ರಹ್ಮದೇವರು ಮೊದಲೇ ಹೇಳಿದ್ದಾರೆ, ಸತ್ಯಾತ್ಮಕಂ ಸತೀನ ಆತ್ಮ ಕಂಚ. ಅಂದರೆ ಭಗವಂತ ಸತಿಯರು, ಸತೀ ಅಂದರೆ ನಿರ್ದುಷ್ಟರಾದ ಹೆಣ್ಮಕ್ಕಳು. ಸತೀ ಆತ್ಮ ಸತ್ಯಾತ್ಮ, ಸತೀ ಅಂದರೆ ಸಜ್ಜನ, ಸತೀಯರಂದರೆ ನಿರ್ದೋಷರಾದ ಹೆಣ್ಮಕ್ಕಳು. ರುಕ್ಮಿಣಿ ಸತ್ಯಭಾಮೆ ಇವರೆಲ್ಲ ಶುದ್ಧ ಲಕ್ಷ್ಮೀದೇವಿಯ ರೂಪಗಳು, ಹಾಗಾಗಿ ಸತಿಗಳೇ. ಉಳಿದವರಲ್ಲಿ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ, ಪರಶುಕ್ರತ್ರಯದಲ್ಲಿ ಪ್ರವಿಷ್ಟಳಾದ ಪರಿಶುದ್ಧಳಾದ ಲಕ್ಷ್ಮಿಯ ಸನ್ನಿಧಾನ ಇತ್ತು. ಹಾಗಾಗಿ ಭಗವಂತ ಅವರ ಪಾಣಿಗ್ರಹಣ ಪರಿಗ್ರಹ ಮಾಡಿದ. ಸತಿ ಅಂದರೆ ಪರಿಶುದ್ಧವಾಗಿರ್ತಕ್ಕ ಒಂದೋ ಲಕ್ಷ್ಮ್ಯಾತ್ಮಕ, ಒಂದೋ ಲಕ್ಷ್ಮಿಯ ಸನ್ನಿಧಾನ ಪಾತ್ರವಾದ ಸತಿಗಳು ಹೆಣ್ಮಕ್ಕಳು. ಅವರಿಗೆ ಆತ್ಮನಾದ, ಆತ್ಮ ಅಂದರೆ ಸ್ವಾಮಿಯಾದ ಗಂಡನಾದ ನಮ್ಮ ಕೃಷ್ಣ. ಸತೀನಾಮ್ ಆತ್ಮ, ಗಂಡ ಎಲ್ಲರೂ ಆಗ್ತಾರ್ರಿ, ಆದರೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಗರಾಮಿ ಎಲ್ಲದರಲ್ಲಿಯೂ ಕೂಡ ಅವರಿಗೆ ಅನ್ಯಾಯ ಆಗಬಾರದು, ಅವರಿಗೆ ಬೇಕಾದ ನ್ಯಾಯವನ್ನು ಕೊಡಬೇಕು. ನಮ್ಮ ದೇವರು 16,108 ಜನ ಹುಡುಗರ ಕೈ ಹಿಡಿದ,
ಆದರೆ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ ಅಂತೆ, ಎಲ್ಲರ ಮನೆಯಲ್ಲೂ ಇದ್ದಂತೆ, ಎಲ್ರಿಗೂ ಸುಖವನ್ನು ಕೊಟ್ಟವಂತೆ. ಸತೀನ ಆತ್ಮ ಅಷ್ಟೇ ಅಲ್ಲ, ಸತೀನ ಕ ಅಂದರೆ ಸುಖರೂಪ, ಕಂ ರೂಪಂ ಅವರಿಗೆ ಆನಂದವನ್ನು ಕೊಟ್ಟಿರತಕ್ಕಂತಹ ರೂಪ ಸತ್ಯಾತ್ಮಕ. ಸತಿಯಾಗಿರ್ತಕ್ಕ ಸಾಧ್ವಿಗಳಾದ 16108 ಜನ ಹೆಣ್ಮಹಿಷ್ಯರಿಗೆ ಭಗವಂತ ಆತ್ಮನಾದ, ಸ್ವಾಮಿಯಾದ ಅಂತ. ಕೊನೆಯ ತನಕನೇ ಭಗವಂತ ಸ್ವಾಮಿಯಾಗಿಯೇ ಇದ್ದ, ಗಂಡನಾಗಿಯೇ ಇದ್ದ. ಅವರಿಗೆ ಸುಖವನ್ನು ಕೊಟ್ಟಿರತಕ್ಕಂತಹ ರೂಪ ಸತ್ಯಾತ್ಮಕಂ ಅಂತ. ನಾವು ದೇವರ ಹತ್ರ ಕೇಳಬೇಕಾದ್ದು ಇಷ್ಟೇ, ನಾವೊಂದು ಸತಿಯರು, ನಮಗೂ ಆತ್ಮನಾಗು, ಸ್ವಾಮಿಯಾಗು, ನಮಗೂ ಸುಖವನ್ನು ಕೊಡು ಅಂತ. ಆತ್ಮತ್ವದ ಉಪಾಸನೆ ಬ್ರಹ್ಮದೇವರು ಮಾಡಿದ್ದಾರೆ. ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತಂದರೆ, ದೇವರನ್ನು ಸ್ವಾಮಿಯಿಂದ ಉಪಾಸನೆ ಮಾಡಿದರೆ, ಯಾವುದೋ ಮಠಕ್ಕೆ ಸ್ವಾಮಿ ಅಲ್ಲ, ನಮಗೆ ಎಲ್ರಿಗೂ ನಮ್ಮ ವಸ್ತುಗಳಿಗೆಲ್ಲ ನಮ್ಮನ್ನು ನಿಯಮನ ಮಾಡತಕ್ಕ ಸ್ವಾಮಿಯನ್ನಾಗಿ ದೇವರು ಮಾಡ್ತಾನೆ ಅಂತೆ. ಸತ್ಯಾತ್ಮಕಂ ಭಗವಂತನ ಅವತಾರಗಳು ಅದ್ಭುತವಾದ ಅವತಾರ. ಕೃಷ್ಣಾವತಾರದಲ್ಲಿ ಎಲ್ಲ ವೈಭವವನ್ನೂ ಭಗವಂತ ತೋರಿಸಿದ್ದಾನೆ, ವಿಶ್ವರೂಪವನ್ನು ತೋರಿಸಿದ್ದಾನೆ, ಜಯದೇವಿ ಗಳಿಸಿದ್ದಾನೆ, ಎಲ್ಲ ಮಾಡಿದ ಅವತಾರ ಲೀಲೆಗಳನ್ನು ಮಾಡಿ ತೋರಿಸಿದ. ಬಾಲಲೀಲೆಯಿಂದ ವೃದ್ಧನ ತನಕದ ಏನೆಲ್ಲ ತೋರಿಸಬೇಕು ಅದೆಲ್ಲ ಸುಧಾಮನಿಗೆ ಅನುಗ್ರಹ ಮಾಡಿದ್ದು, ಅದೆಲ್ಲ ಚಿಂತನೆ ಮಾಡ್ತಾ ಕೊನೇ ಘಟ್ಟ ಭಗವಂತನದ್ದು. ಅದೇನು ಅಂದರೆ, ಎಲ್ಲರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಯಾದವರನ್ನು. ಅದು ಗಾಂಧಾರಿಯ ಶಾಪ ಸೇರಿಕೊಂಡಿತ್ತು, ಅದಕ್ಕೆ ಗರ್ಗರ ಶಾಪ ಸೇರಿಕೊಂಡಿತ್ತು, ಇರಲಿ ಬಿಡಿ ಅಂತ ಭಗವಂತ ಅದನ್ನೆಲ್ಲ ಸೇರಿಸಿಕೊಂಡು ಅವರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಮೈರೇಯ ಮತ್ತಾಹ ಮದ್ಯಪಾನ ಮಾಡ್ತಾರೆ. ಅಲ್ಲಿಯೇ ಮುಳ್ಳು ಇತ್ತು, ಮುಳ್ಳು ಅಂದರೆ ಅವರು ಬಿಸಾಡಿದ ಒನಕೆಯ ಮುಳ್ಳು, ಅದರಿಂದ ಆ ಮುಳ್ಳನ್ನು ಪರಸ್ಪರ ಹೊಡ್ಕೊಂಡು ಎಲ್ಲ ಸಾಯ್ತಾರೆ. ಕೃಷ್ಣ ನೋಡಿಕೊಂಡು ನಗ್ತಾ ಇದ್ದಂತೆ. ಎಲ್ಲಾದರೂ ಉಂಟ ಸಾಯುವಾಗ ನಗುವವರು? ನಮ್ಮ ದೇವರು ಸಾಯಿವನ್ನು ನಗುನಗುತ್ತಾ ಸ್ವಾಗತ ಮಾಡಿದಂತೆ. ಅವರು ಸೃಷ್ಟಿ ಮಾಡುವಾಗಲೂ ನಗ್ತ, ಅವರನ್ನು ಆಳುವಾಗಲೂ ನಕ್ಕು ಭಗವಂತ ಅನುಗ್ರಹ ಮಾಡಿದ. ಸತ್ರೆ ದೇವರು ಹೇಳಿದ, ನನ್ನ ಸಂಕಲ್ಪ ಇದು ಅಂತ ಭಗವಂತ ಅದನ್ನೂ ಸ್ವಾಗತ ಮಾಡಿದ. ಅಷ್ಟು ಜನರನ್ನು ಸಂಹಾರ ಆಯಿತು. ಎಲ್ಲರೂ ಬಲರಾಮ ದೇವರನ್ನು ಮೂಲ ರೂಪಕ್ಕೆ ಕಳಿಸ್ತಾನೆ, ಎಲ್ಲರೂ ಸಾಯ್ತಾರೆ, ಅವರವರನ್ನು ಅವರವರ ರೂಪಕ್ಕೆ ಕಳಿಸ್ತಾನೆ. ನಮ್ಮ ದೇವರ ಜವಾಬ್ದಾರಿ ಯಾತ್ರೆಗೆ ಅಂತ ಕರ್ಕೊಂಡು ಹೋಗ್ತೇವೆ ನೋಡಿ, ಕರ್ಕೊಂಡು ಹೋಗುವಾಗ ವಾಪಸ್ ಬಂದು ಬಿಡ್ತೇವೆ. ಹೋಗುವಾಗಲೂ ಅಟೆಂಡೆನ್ಸ್ ಇಲ್ಲ, ವಾಪಸ್ ಬರ್ತೋಗುವಾಗಲೂ ಅಟೆಂಡೆನ್ಸ್ ಇಲ್ಲ. ಯಾಕೆಂದರೆ ಹೋಗುವಾಗ ಅಟೆಂಡೆನ್ಸ್ ತಗೊಂಡ್ರೆ ಅಲ್ವಾ ವಾಪಸ್ ಕೊಡುವಾಗ ಅಟೆಂಡೆನ್ಸ್. ಹಾಗಾಗಿ ಹೋದ್ದು ಎಷ್ಟು ಅಷ್ಟು ವಾಪಸ್ ಬರ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ನಮ್ಗೆ ಹೋಗುವಾಗಲೂ ಲೆಕ್ಕ ಇಲ್ಲ, ಬರುವಾಗಲೂ ಲೆಕ್ಕ ಇಲ್ಲ. ನಮ್ಮ ದೇವರು ಹಾಗಲ್ಲ, ಅವನು ಇಲ್ಲಿ ಇಳಿಯುವಾಗ ಲೆಕ್ಕ ತಗೊಂಡಿದ್ದ, ಯಾರ್ಯಾರು ನನ್ನೊಟ್ಟಿಗೆ ಬಂದಿದ್ದಾರೆ ಅಂತ. ಅವರೆಲ್ಲರನ್ನೂ ಕೂಡ ಕೃಷ್ಣ ತನ್ನ ಜೊತೆಗೇ ಕರ್ಕೊಂಡೋಗಿದ್ದಾನಂತೆ, ಕಳಿಸಿಕೊಟ್ಟಿದ್ದಾನಂತೆ. ನಮ್ಮ ಒಬ್ಬ ಯಜಮಾನತನ ಏನು ಅಂತಂದರೆ, ತನ್ನೊಟ್ಟಿಗೆ ಬಂದವರನ್ನು ಎಲ್ಲ ಕಳುಹಿಸಿ ಕೊನೆಗೆ ಹೋಗಬೇಕು. ಇದು ಯಜಮಾನನ ಜವಾಬ್ದಾರಿ ಅಂದರೆ ಹಾಗೆ. ನಾನು ಮುಂಚೆ ಹೋಗಿದ್ದೆ, ಬಂದರೆ ಬಂದು ಬಿಟ್ಟು ಬಿಡಿ ಅಂತ ಹಾಗಲ್ಲ, ಎಲ್ಲರನ್ನು ಕಳುಹಿಸಿ ಕೊನೆಗೆ ಹೋಗಬೇಕು. ಇದು ಯಜಮಾನನ ಜವಾಬ್ದಾರಿ. ಕೃಷ್ಣ ಎಲ್ಲರನ್ನು ಕಳುಹಿಸಿಕೊಟ್ಟ. ಕೊನೆಗೆ ಭಗವಂತ ಒಬ್ಬ ವ್ಯಾಧನ ಬಾಣವನ್ನು ನಿಮಿತ್ತವಾಗಿಟ್ಟುಕೊಂಡು, ಭಗವಂತ ಶರೀರ ಬಿಟ್ಟದ್ದಲ್ಲ ಭೂಮಿ ಬಿಟ್ಟ. ನಮ್ಮ ಆಚಾರ್ಯ ಚೆನ್ನಾಗಿ ಹೇಳ್ತಾರೆ, ಶರೀರ ಪರಿತ್ಯಾಗ ಅಂತಂದರೆ ಸಚ್ಚಿದಾನಂದ ವಿಗ್ರಹ ಪರಿತ್ಯಾಗ ಮಾಡೋದು ಹಾಗೆ. ಭೂಮಿಯನ್ನು ಬಿಟ್ಟ, ಭೂಮಿಯನ್ನು ಬಿಟ್ಟ ಅಂದರೆ ಭೂಮಿಯನ್ನು ಬಿಡುದು ಅಂತಂದರೆ ದೇವರು ಎಲ್ಲ ಕಡೆ ತುಂಬಿದವ, ಭೂಮಿಯನ್ನು ಬಿಡುವೆ ಹಾಗೆ. ಭೂಮಿಯನ್ನು ಬಿಡುವ ಅಲ್ಲ, ಭೂಮಿಯಲ್ಲಿ ಇದ್ದವರಿಗೆ ದರ್ಶನ ಇಲ್ಲದ ಹಾಗೆ ಮಾಡಿದ, ಅದೃಶ್ಯನಾಗಿ ಬಿಟ್ಟ. ಭಗವಂತ ಅದೃಶ್ಯನಾದ ಅಂತೆ. ಬ್ರಹ್ಮದೇವರದನ್ನು ಚಿಂತನೆ ಮಾಡ್ತಾರೆ. ಸತ್ಯಾತ್ಮಕಂ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ, ಸತ್ಯಂ ಅತಿ ಇತಿ ಸತ್ಯಾತ್ಮ. ಸತ್ಯಂ ಅತ್ತಿ, ಅತ್ತಿ ಅಂದರೆ ತಿಂತಾನೆ, ಸಂಹಾರ ಮಾಡಿದ ಅಂತ. ಕೊನೆಗೆ ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅಂತ ಭಗವಂತ ಖುಷಿಯಲ್ಲಿ. ಅದೇನು, ಅಯ್ಯೋ ದೇವ್ರು ಕೊಂದು ಹಾಕಿದ್ನ? ಹೌದು ಅಂತ ಹೇಳ್ತಾರೆ. ಸತ್ಯಾತ್ಮಕಂ, ಯಾಕಂದರೆ ತಾನು ಹೋಗೋದಕ್ಕಿಂತ ಮುಂಚೆ ಎಲ್ರಿಗೂ ಒಂದು ವ್ಯವಸ್ಥೆ ಆಗಬೇಕು, ದೇವರು ಹೋದ ಮೇಲೆ ಇರುಳಿಬಾರದು ಅಂತ ಭಗವಂತ ಅವರನ್ನು ಕಳಿಸಿಕೊಡ್ತಾನೆ. ಸತ್ಯಾತ್ಮಕಂ, ಸತ್ಯಂ ಜಗತ್ ಅತ್ತಿ ಇತಿ ಸತ್ಯಾತ್ಮ. ಅವನು ಸುಖರೂಪ ಅಂದರೆ ಸಂಹಾರ ಮಾಡುವಾಗಲೂ ಆನಂದಮಯನಾಗಿದ್ದ ಅಂತ ಎಲ್ಲರನ್ನು ಭಗವಂತ ಕಳಿಸ್ತಾನೆ, ಸತ್ಯಾತ್ಮಕ ಅಂತ. ಹೀಗೆ ಸತ್ಯಾತ್ಮ ಕಂ, ಅವನು ಸುಖರೂಪನಾಗಿದ್ದ ಅಂತ. ದೇವರ ಕಾಲಿಗೆ ಬಾಣಪ್ರಯೋಗ ಮಾಡ್ತಾನೆ ವ್ಯಾಧ. ಬಾಣಪ್ರಯೋಗ ಮಾಡಿದ್ರೆ ಭಗವಂತ ಆ ಬಾಣನ ತೆಗೆದು ಬಿಸಾಡ್ತಾನೆ. ಅದು ಬಾಣ ತೀರ್ಥ ಅಂತ ಇವತ್ತಿದೆ, ನೀವು ಪ್ರವಾಸಕ್ಕೆ ಹೋಗಿ ನೋಡಿದ್ರೆ ತೋರಿಸ್ತಾರೆ ಅಲ್ಲಿ ಬಾಣತೀರ್ಥ. ಭಗವಂತನ ಕಾಲಿಗೆ ತಾಗಿದ ಆ ಬಾಣ ಹೋಗಿ ಅದು ನೀರಾಗಿ ಬಿಡ್ತು ಅಂತ.
ಮತ್ತು ಆಲೋಚನೆ ಮಾಡಿ, ದೇವರ ಕಾಲನ್ನು ಮುಟ್ಟಿದರೆ ಅದು ತೀರ್ಥ ಆಯ್ತಂತೆ. ಆ ತೀರ್ಥವಾದ ಅಂತ ಭಗವಂತನಿಗೆ ಹೆಸರು. ಹಾಗೆ ದೇವರಿಗೆ ಏನು ಆಗಲಿಲ್ಲ, ಜಗತ್ತಿಗೆ ಒಂದು ತೀರ್ಥವನ್ನು ಭಗವಂತ ಕೊಟ್ಟು ಹೋದ ಅಂತ. ಭಗವಂತ ಅದೃಶ್ಯನಾಗಿ ಬಿಡ್ತಾನೆ ಅಂತ ಬ್ರಹ್ಮದೇವರು ಮೊದಲು ಸ್ತೋತ್ರ ಮಾಡಿದ್ದಾರೆ. ಹಾಗಾಗಿ ಭಗವಂತ ಅದೃಶ್ಯನಾದ, ಅದೃಶ್ಯನಾದರೂ ಭಗವಂತ ಇದ್ದಾನೆ. ಹೀಗೆ ನಮ್ಮ ಆಚಾರ್ಯರು ಅದೃಶ್ಯರಾದರು. ಆಚಾರ್ಯರ ಬೃಂದಾವನ ಅಂತಿಲ್ಲ, ಮುಂದೆ ವಾಟ್ಸಪ್ಪಲ್ಲೆಲ್ಲ ಬರ್ತಿತ್ತಂತೆ, ನಮ್ಮ ಆಚಾರ್ಯದ್ದು ಬೃಂದಾವನ ಇದೆ, ನಾನು ನೋಡಿ ಬಂದೆ ಬದರಿಯಲ್ಲಿದೆ ಬೃಂದಾವನ ಅಂತ. ಬೃಂದಾವನವಿದೆ ಆಚಾರ್ಯರು, ಖಂಡಿತ ಇದೆ ಬೃಂದಾವನ. ಅಂದರೆ ಏನು ಗೊತ್ತಾ, ವೃಂದಂ ಅವತೀತಿ ಬೃಂದಾವನ. ನಮ್ಮ ಆಚಾರ್ಯರು ಒಬ್ಬೊಬ್ಬರನ್ನು ರಕ್ಷಣೆ ಮಾಡೋದಲ್ಲ, ಇವತ್ತು ನಾವೆಲ್ಲ ಉಸಿರಾಡ್ತೇವೆ ಅಂತಂದರೆ ಆಚಾರ್ಯರು ವೃಂದವನ್ನೇ ರಕ್ಷಣೆ ಮಾಡುವವರು. ಆಚಾರ್ಯರು ಇದ್ದೇ ಇದ್ದಾರೆ ಬೃಂದಾವನ ಹೊರತು, ಅಷ್ಟೇ ಹೊರತು ಬೃಂದಾವನ ಅಂತಿಲ್ಲ. ಆಚಾರ್ಯರು ಇಲ್ಲಿಂದ ಬದರಿ ಯಾತ್ರೆ ಮಾಡಿದ್ರು ಅಷ್ಟೇ. ವಾದಿರಾಜರು ಹೇಳ್ತಾರೆ ಅದ್ಯಾಪ್ಯಾಸ್ತೆ, ಇವತ್ತು ಬದರಿಯಲ್ಲಿ ಇದ್ದಾರೆ. ಬದರಿ ಯಾತ್ರೆ ಮಾಡುವಾಗ ಎಲ್ಲ ನೋಡಿ ಬಂದೆ ಅಂತ ಹೇಳಿದ್ರೆ ನೀವು ಅಪೂರ್ವರ್ಣ ಯಾತ್ರೆ ಆಗುತ್ತೆ. ಒಬ್ಬರನ್ನು ನೋಡಲೇಬೇಕು, ಯಾರು ಅಂದರೆ ಆಚಾರ್ಯರು ಬದರಿಯಲ್ಲಿ ಇದ್ದಾರೆ, ಅವರನ್ನು ನೋಡಬೇಕು. ನೋಡಿದ್ರೆ ಆಗ ಯಾತ್ರೆ ಪೂರ್ಣ ಆಗಿಬಿಡುತ್ತೆ ಅಂತ. ನಾರಾಯಣನನ್ನು ಉಪಾಸನೆ ಮಾಡಿ, ವ್ಯಾಸರನ್ನು ಉಪಾಸನೆ ಮಾಡಿ ಬಂದವರೆಲ್ಲ ಅನುಗ್ರಹಕಾರಕರಾಗಿ ಅಲ್ಲಿದ್ದಾರೆ. ಹಾಗಾಗಿ ಆಚಾರ್ಯರು ಉಡುಪಿ ಬಿಟ್ಟರು, ಕರ್ನಾಟಕ ಬಿಟ್ಟರು ಅಂದರೆ ಅದೃಶ್ಯರಾದರು ಅಂತ ಅರ್ಥ. ದೃಶ್ಯರಾಗಿ ಆಚಾರ್ಯರು ಬದರಿಯಲ್ಲಿ ಇದ್ದಾರೆ ಅಂತ. ಅವರ ಉಪಾಸ್ಯ ಮೂರ್ತಿಯಾದ ಕೃಷ್ಣ ಅದು ಹಾಗೆ ದೃಶ್ಯವಾಗಿ ಇದೆ, ಅದೃಶ್ಯವಾಗಿ ಇದೆ, ನೋಡುವ ಕಣ್ಣಿಗೆ ಅದು ಅದೇ. ಅಂದರೆ ಭೂಮಿಯಲ್ಲಿಯೇ ಭಗವಂತನ ರೂಪ ಇದೆ. ಹಾಗಾಗಿ ಆ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಆ ಕೃಷ್ಣ ಎಲ್ಲಿದ್ದಾನೆ ಅಂತಂದರೆ ಆಚಾರ್ಯರ ಭಕ್ತಿಗೆ ಒಲಿದು ಉಡುಪಿಯಲ್ಲಿ ಆ ಕೃಷ್ಣ ನೆಲೆಸಿದ್ದಾನೆ. ಆ ಕೃಷ್ಣನಲ್ಲಿ ವಿಶೇಷ, ಆ ಪ್ರತಿಮೆಯಲ್ಲಿ ವಿಶೇಷವಾದ ಸನ್ನಿಧಾನ. ಆ ಕೃಷ್ಣ ಎಲ್ಲರನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಬ್ರಹ್ಮದೇವರ ಸ್ತೋತ್ರ ನಾವು ಚಿಂತನೆ ಮಾಡಿದರೆ ಆ ಭಗವಂತ ಬ್ರಹ್ಮದೇವರಿಗೆ ತುಂಬ ಇಷ್ಟವಾದ ದೇವರು, ನಮಗೆಲ್ಲವನ್ನು ಅನುಗ್ರಹಿಸ್ತಾನೆ. ಎಲ್ಲರಿಗೂ ದೇವರು ಒಳಿದು ಮಾಡಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಾ ಮಸ್ತು. ಒಂದು ಕಾರ್ಯಕ್ರಮ ನಮ್ಮ ಈ ಸಲ ಪ್ರೋಷ್ಠಪದಿ ನಡೆದಿದೆ. ಈ ಸಲ ಪ್ರೋಷ್ಠಪದಿಗೆ ಸ್ವಾಮಿಯವರಿಗೆ ಗಂಟು ಬಿದ್ದಿದ್ದಾರೆ. ನಿಜವಾಗಿ ಈ ಪ್ರೋಷ್ಠಪದಿ ಮಾಡಬೇಕಾದವರು ನಮ್ಮ ಸಿ ಎಚ್ ಶ್ರೀನಿವಾಸಮೂರ್ತಿಗಳವರು. ಅವರು ಒಳ್ಳೆಯ ಪಾಠ ಪ್ರವಚನಶೀಲರಾದವರು. ಅವರು ವರ್ಷ ಇಡೀ ಭಾಗವತ ಹೇಳ್ತಾರೆ, ಸುಧಾಪಾಠ ಹೇಳ್ತಾರೆ, ಲೇಖನಗಳನ್ನು ಬರೀತಾರೆ. ಅವ್ರದ್ದು ಏನು ವೈಶಿಷ್ಟ್ಯ ಅಂತ ಅಂದರೆ, ನಮ್ಮ ಅಲ್ಲಿ ಇಂಗ್ಲೀಷ್, ಸಂಸ್ಕೃತ, ಕನ್ನಡ ಎಲ್ಲ ಭಾಷೆಗಳಲ್ಲಿ ಹೇಳುವ ಬರೆಯುವ ಶಕ್ತಿ ಸಂಪನ್ನರಾದ ಅಪರೂಪದ ವಿದ್ವಾಂಸರು ಸಿ ಎಸ್ ಶ್ರೀನಿವಾಸಮೂರ್ತಿ ಅವರು. ತುಂಬ ವಿನಯವಂತರು, ಒಳ್ಳೆಯ ಜ್ಞಾನ ಇದೆ, ತುಂಬ ವಿನಯವಿದೆ ಅಂತಹ ಸೌಹೃದ ಅಪರೂಪದ ವಿದ್ವಾಂಸರು ಶ್ರೀನಿವಾಸಮೂರ್ತಿಗಳು. ಪಾಠ ಪ್ರವಚನ ಅಂದರೆ ಉಸಿರು. ಅದಕ್ಕೆ ಉದಾಹರಣೆ ಇಲ್ಲಿ ಮಾಡಿದ ಕಳೆದ ವರ್ಷದ ತನಕದ ಭಾಗವತಗಳು. ಸಾಮಾನ್ಯ ಭಾಗವತ ಅಂತಂದರೆ 50 ನಿಮಿಷ ಭಾಗವತ ಹೇಳ್ತಾರೆ. ನಮ್ಮ ಶ್ರೀನಿವಾಸಮೂರ್ತಿಗಳು 50 ನಿಮಿಷ ಅಲ್ಲಂತೆ, 5 ಗಂಟೆ ಕನಿಷ್ಠ ಪಕ್ಷ ಇಲ್ಲಿ ಭಾಗವತ ಹೇಳಿ 15 ದಿವಸ ಭಾಗವತದ ಚಿಂತನೆ ಮಂತನೆ ನಡೆಸಿದ್ದಾರೆ. ಈ ವಿತರಣ ಈ ಸಂವಿಧಾನದಲ್ಲಿ ಅಂತಂದರೆ ದೇವರು ಅವರಿಗೆ ಎಷ್ಟು ತನ್ನ ವಿಭೂತಿ ರೂಪವನ್ನು ಅವರಲ್ಲಿ ಇಟ್ಟಿದ್ದಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದು ಮರೆತವರಿಗೆ, ಕೇಳಿದವರು ಕೇಳಿದಿರಿ, ಮರೆತೋದವರಿಗೆ ಅದು ಮರೆತೋಗಬಾರದು ಅಂತ ಅದನ್ನು CD ಮಾಡಿದ್ದಾರೆ. ಆ CD ಮತ್ತೆ ನೀವು ಕೇಳಬಹುದು. ಹಾಗಾಗಿ ಈ ವರ್ಷ ಶ್ರೀನಿವಾಸಮೂರ್ತಿಯವರ ಪ್ರೋಷ್ಠಪದಿ ನಮಗೆ ಸಿಗಲಿಲ್ಲ ಅಂತ ನೀವು ಚಿಂತೆ ಮಾಡಬೇಡಿ. ಅದನ್ನು ಕಳೆದ CD ನಮ್ಮ ದೇವರು ಕೃಷ್ಣ ಈ CD ಮೂಲಕ ಮತ್ತೆ ಈ ಸಲ ಕೊಟ್ಟಿದ್ದಾರೆ. ಅದನ್ನು ಕೇಳಿ, ತುಂಬ ಕೇಳಿ. ನಾನು ತುಂಬ ನನ್ನ ಹತ್ರ ಹೇಳೋದುಂಟು, ನನಗೆ ರಾತ್ರಿ ಮಲಗಿದರೆ ನಿದ್ದೆ ಬರೋದಿಲ್ಲ ಸ್ವಾಮಿ, ಏನು ಮಾಡಲಿ ಅಂತ ಅಂತವ್ರಿಗೆ ನಾನು ಹೇಳೋದುಂಟು. ನಿದ್ದೆ ಬರಲಿಲ್ಲ ಅಂದರೆ ಒಂದು ಕೆಲಸ ಮಾಡಿ, ಏನಂದರೆ ನನ್ನ ಹತ್ರ ಮಾತ್ರ ಇದೆ ಟ್ಯಾಬ್ಲೆಟ್, ಏನಂದರೆ ನಂದೊಂದು ಉಪನ್ಯಾಸ ಕೊಡ್ತೇನೆ ಕೇಳಿ ಅಂತ ಕೇಳಿದರು. ಮರ್ದಿವಸ ಬಂದು ಹೇಳಿದರು, ಸ್ವಾಮಿ ಏನು ಒಳ್ಳೆ ನಿದ್ದೆ ಅಂತ. ಹೌದಾ ಅಂತ, ಆದರೆ CD ಕೇಳಲೇ ಇಲ್ಲ ನಿದ್ದೆ ಅಂತ ಅಂತ ಹೇಳಿದರು. ನಾನು ನಿದ್ದೆ ಮಾಡಿ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ, ಆದರೆ ಈ CD ಕೇಳಿ ನೀವು ಎಲ್ಲಿ ಪುರುಸೋತ್ ಇರ್ತದೆ, ಬಸ್ಸಲ್ಲಿ ಹೋಗ್ತೀರಿ, ಕಾರಲ್ಲಿ ಹೋಗ್ತೀರಿ, ನಡ್ಕೊಂಡು ಹೋಗ್ತೀರಿ, ಮೊದಲೆಲ್ಲ ಹೇಗೆ ಅಂತ ಪ್ರಶ್ನೆ ಇತ್ತು. ಈಗೆಲ್ಲ ಆ ಪ್ರಶ್ನೆ ಇಲ್ಲೇ ಇಲ್ಲ, ಯಾಕಂದರೆ ಅಲ್ಲಿ ದಾರಿಯಲ್ಲಿ ಹೋದಾಗ ಎಲ್ಲಿಯಾದರೂ ಪ್ರವಚನ ಕೇಳಲಿಕ್ಕಾಗ್ತದೆ ರೀ, ಈ ಕಾಲದಲ್ಲಿ ಆಗುತ್ತೆ ಅಂತ ನೋಡಿ. ಒಬ್ಬೊಬ್ಬರೇ ಹೋಗ್ತಾರೆ, ಎರಡೂ ಕಿವಿ ಬಂದ್ ಮಾಡಿ ಹಿಂಗೆ ನಗ್ತಾ ಹೋಗ್ತಾ ಇರ್ತಾರೆ, ಏನೇನೋ ಕೇಳಿಕೊಂಡು ಹೋಗಬೇಡಿ. ಇಂಥ CD ಒಳ್ಳೆಯ ಪ್ರವಚನವಿದೆ, ಅದನ್ನು ಕೇಳಿ. ಇಡೀ ದಿನ ನಮ್ಮ ಆಚಾರ್ಯರು ಹೇಳಿದ ಹಾಗೆ ಅತ್ಯಶಕ್ಯೇತ ನಿದ್ರಾ, ಅದು ಅದನ್ನು ಕೇಳ್ತಲೇ ಇರಬೇಕಾದ್ದು. ನಮ್ಮ ಮನಸ್ಸನ್ನು ಶುದ್ಧಿ ಮಾಡುವ ಸಾಧನೆಯ ಪಥ ಅದನ್ನು ಈ CD ಅದನ್ನು ಇವತ್ತು
ಯಾರು ಮಾಡಿಸಿದ? ವಾಸುಕಿಯವರು ಅದನ್ನು ಮಾಡಿಸಿದ್ದಾರೆ. ತುಂಬ ಪುಣ್ಯ. ವಾಸುಕಿ ಅಂದ್ರೆ ಏನು ಗೊತ್ತಾ? ವಾಸುಕಿ ಇದೆ ಅಂದ್ರೆ ಅಲ್ಲಿ ದುಡ್ಡಿದೆ ಅಂತ ಅರ್ಥ. ನಾನಲ್ಲ, ಜಗನ್ನಾಥದಾಸರು ಹೇಳಿದ್ದು, ಹರಿಕಥಾನುಸಾರದಲ್ಲಿ ಹೇಳಿದ, ನಿಮಗೆಲ್ಲ ಗೊತ್ತದು. ಹಾಗಾಗಿ ದುಡ್ಡಿದೆ ಅಂತಂದ್ರೆ ವಾಸುಕಿ ಇದ್ದಾನೆ ಅಂತ ಅರ್ಥ. ವಾಸುಕಿ ಇದ್ದಾನೆ ಅಂದ್ರೆ ದುಡ್ಡುಂಟು. ಏನು ದುಡ್ಡು ಅಂದ್ರೆ ಭಾಗವತವೇ ದುಡ್ಡು. ಆ ಭಾಗವತ ಎಂಬ ದುಡ್ಡನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾರೆ. ಆ ಭಾಗವತದ ಧನ ಅದು ಖರ್ಚಾಗದಿದ್ದ ಸಂಪತ್ತು, ಶಾಶ್ವತವಾದ ಸಂಪತ್ತು. ಅದನ್ನು ನಮಗೆ ರಿಕಾರ್ಡ್ ಮಾಡಿ ಅದನ್ನು ಎಲ್ರಿಗೂ ಮುಟ್ಟಿಸುವ ದೊಡ್ಡ ಪುಣ್ಯ ಸಂಪಾದನೆ ಮಾಡಿದ್ದಾರೆ. ಅದರ ಪ್ರಯೋಜನ ನೀವೆಲ್ಲ ಪಡೀರಿ ಅಂತ ಹೇಳ್ತಾ ಇಷ್ಟು ದಿವಸ ಈ ಪ್ರವಚನಕ್ಕೆ ಬಂದ ನಿಮಗೆಲ್ರಿಗೂ ಕೂಡ ಹರಿಗುರುಗಳ ಅನುಗ್ರಹ ರಕ್ಷೆ ಇರಲಿ, ಭಾಗವತ ಪ್ರತಿಪಾದ್ಯನಾದ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ ಕೃಷ್ಣಾರ್ಪಣ. ಮತ್ತು ಕಳೆದ ವರ್ಷದ ಭಾಗವತ ಪ್ರೋಷ್ಠಪದಿ ಕಾರ್ಯಕ್ರಮದ್ದು ಒಂದು ವರ್ಷ ದೇವ್ರು ತಳ್ಕೊಂಬಂದ ನನ್ನ ಸೋಮಾರ್ತಂದಿಂದ, ಆದರೆ ಇವತ್ತು ನನಗೆ ಅದೃಷ್ಟ ಇದು, ಪೂಜ್ಯ ಶ್ರೀಗಳು ಬಿಡುಗಡೆ ಆಗ್ತಾ ಇದೆ. ಇದು ಕೆಲವೇ ಪ್ರತಿ ಲಭ್ಯ ಇದೆ ನಮ್ಮ ಹತ್ರ, ತಾತ್ಕಾಲಿಕವಾಗಿ ಕಟ್ಟಿ ಆಚಾರಂತವ್ರು ಕೊಟ್ಟು ಮುಂದೆ ಇದನ್ನು ನಾನು ರೆಡಿ ಮಾಡಿಸ್ಕೊಂಡು ನಮ್ಮೆಲ್ಲರಿಗೂ ವಿತರಣೆ ಮಾಡೋದಕ್ಕೆ ಇಚ್ಛೆ ಇದ್ದು ಭೇಟಿ ಮಾಡಿ ಸ್ವಾಮಿ ಬಿಡುಗಡೆ ಮಾಡಬೇಕು. ಪ್ರಸಾದ ಬಾಕಿ